ಚಲನಚಿತ್ರ ನಿರ್ದೇಶಕರಾದ ಶ್ರೀಯುತ ಎಚ್ಆರ್ ಭಾರ್ಗವ ಕನ್ನಡದ ಶ್ರೇಷ್ಠ ನಿರ್ದೇಶಕರಲ್ಲೊಬ್ಬರಾದ ಶ್ರೀಯುತ ಎಚ್ಆರ್ ಭಾರ್ಗವ ಅವರು ಹುಟ್ಟಿದ್ದು ಹುಣಸೂರಿನಲ್ಲಿ ಮೊದಲು ಖ್ಯಾತ ನಿರ್ದೇಶಕರುಗಳಾದ ಹುಣಸೂರು ಕೃಷ್ಣಮೂರ್ತಿ ಸಿದ್ದಲಿಂಗಯ್ಯ ಮುಂತಾದವರ ಬಳಿ ಸಹಾಯಕ ನಿರ್ದೇಶಕರಾಗಿ ಮೇಯರ್ ಮುತಣ್ಣ ಭೂತಯ್ಯನ ಮಗ ಅಯ್ಯೋ ಬಂಗಾರದ ಮನುಷ್ಯ ಮುಂತಾದ ಚಿತ್ರಗಳಲ್ಲಿ ಕೆಲಸ ಮಾಡಿದರು ಅವರ ಸ್ವತಂತ್ರ ನಿರ್ದೇಶನದ ಮೊದಲ ಚಿತ್ರ ಭಾಗ್ಯವಂತರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಸರೋಜಾದೇವಿ ಮುಖ್ಯ ಭೂಮಿಕೆಯಲ್ಲಿದ್ದ ಈ ಚಿತ್ರ ಬಹಳ ಯಶಸ್ವಿಯಾಯಿತು ವಿಷ್ಣುವರ್ಧನ್ ಅವರ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶಿಸಿರುವ ಇವರು ಗುರು ಶಿಷ್ಯರು ಅವಳ ಹೆಜ್ಜೆ ಜೀವನ ಚಕ್ರ ಕೃಷ್ಣಾನಿ ಬೇಗನೆ ಬಾರೋ ಮುಂತಾದ ಯಶಸ್ವಿ ಚಿತ್ರಗಳನ್ನು ನೀಡಿದ್ದಾರೆ ಅಂಬರೀಶ್ ಅನಂತನಾಗ್ ಶಂಕರ್ನಾಗ್ ಶಿವರಾಜ್ ಕುಮಾರ್ ಅವರ ಚಿತ್ರಗಳನ್ನು ನಿರ್ದೇಶಿಸಿರುವ ಇವರ ಬಹುತೇಕ ಚಿತ್ರಗಳು ರಜದ ಮಹೋತ್ಸವವನ್ನು ಆಚರಿಸಿವೆ ಇವರು ನಿರ್ದೇಶಿಸಿದ ಬಹುತೇಕ ಚಿತ್ರಗಳಿಗೆ ಚಿತ್ರಕಥೆಯನ್ನು ಇವರೇ ಬರೆದಿರೋದು ಇವರ ಹೆಗ್ಗಳಿಕೆ ಇವರ ಯಾವುದೇ ಚಿತ್ರಗಳ ಹಾಡುಗಳನ್ನ ಕೇಳ್ನೋಡಿ ತುಂಬಾ ಇಂಪಾಗಿರತ್ವೆ ಅವರ ನಿರ್ದೇಶನದ ಐವತ್ತನೇ ಚಿತ್ರ ಗಂಡುಗಲಿ ಕುಮಾರರಾಮ ಶ್ರೀಯುತ ಭಾರ್ಗವ್ ಅವರಿಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಸಿಕ್ಕಿದೆ ಇವರ ಅನೇಕ ಶಿಷ್ಯರು ಈಗ ಚಿತ್ರ ನಿರ್ದೇಶಕರುಗಳಾಗಿದ್ದಾರೆ ಉತ್ತಮ ಚಿತ್ರಗಳನ್ನು ನೀಡಿರುವ ಶ್ರೀಯುತ ಎಚ್ಆರ್ ಭಾರ್ಗವ ಅವರಿಗೆ ಎಲ್ಲ ಕನ್ನಡ ಚಿತ್ರ ರಸಿಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಅವರಿಗೆ ದೇವರು ಆಯುರಾರೋಗ್ಯ ನೀಡಲಿ ಅವರ ನಿರ್ದೇಶನದಲ್ಲಿ ಇನ್ನಷ್ಟು ಉತ್ತಮ ಚಿತ್ರಗಳು ಬರಲಿ ಎಂಬ ಹಾರೈಕೆಯೊಂದಿಗೆ ಇಂದಿನ ಶುಭೋದಯ ಕರ್ನಾಟಕ ತಂಡ ತಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದೆ ಹಾಗಾದ್ರೆ ಇನ್ಯಾಕ್ ಮಾಡೋಣ ಪ್ಲೀಸ್ ವೆಲ್ಕಮ್ ಎಚ್ ಆರ್ ಭಾರ್ವ ಅವರು ಸರ್ ನಮಸ್ತೆ ಶುಭೋದಯ ಕರ್ನಾಟಕಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಶುಭೋದಯ ಕಾರ್ಯಕ್ಕೆ ಬೆಳಗ್ಗೆ ಬೆಳಿಗ್ಗೆನೇ ನಮ್ಮನ್ನು ಕರೆದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಹೇಳುವಾಗ ನೀವು ಅಷ್ಟೊಂದು ಪೀಠಿಗೆ ಕೊಟ್ಟುಬಿಟ್ರು ಮೇಡಮ್ ಆಗ್ಲಿ ನೀವಾಗ್ಲಿ ರೇಮ ಬಟ್ ಅದಕ್ಕೆ ಅರ್ಹತೆ ಅನೇಕ ಸಾಧಕರನ್ನ ಕರೆದು ಇಲ್ಲೇ ಇಂಟರ್ವ್ಯೂ ಮಾಡಿದ್ದೀವಿ ನೀವು ಬರಬೇಕು ಅಂತ ನೆನ್ನೆ ಹೇಳಿದ್ರು ಅದೊಂದು ರೀತಿ ಒಂದು ಮುಜುಗರನೂ ಆಯಿತು ಒಂದು ರೀತಿ ಸಂತಸನೋತಂತು ಯಾಕೆ ಅಂತ ಹೇಳಿದ್ರೆ ಏನು ಸಾಧನೆ ಮಾಡಿದೆ ನಾವು ನಾರಾಯಣ ಮೂರ್ತಿಗಳು ಮೂರ್ತಿಗಳ ಜೊತೆ ಅವರು ದಿಗ್ಗಜ ಜೊತೆ ನಾವು ಕಂಪೇರ್ ಮಾಡಿದಾಗ ಇಟ್ ಈಸ್ ನಾಥಿಂಗ್ ನೆಗ್ಗಜಲಿ ನಾಥಿಂಗ್ ಅಂತ ಹೇಳ್ಬೋದು ಬಟ್ ನಮ್ಮದೇ ಆದ ಒಂದು ಸಿನಿಮಾ ರಂಗ ಅಂತ ಇದೆಯಲ್ಲ ಅದಕ್ಕೆ ನಮಗೆ ಬೇಕಾದಷ್ಟು ಜನ ಪ್ರೀತಿ ಆದವರೆಲ್ಲ ಇರ್ತಾರೆ ಅವರು ಒಪ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ನನಗೊಂದು ರೀತಿ ಸಂತೋಷ ಆಯಿತು ತುಂಬ ತುಂಬಾ ತುಂಬಾ ಜಾಸ್ತಿ ಹೇಳ್ಬಿಟ್ಟಿದ್ದೀರಾ ಬಟ್ ಒಂದೇನೋ ಅಂತ ಹೇಳ್ದೆ ನೀವು ಅನ್ಕೊಂಡಿರೋಷ್ಟು ನಾನು ಸುಖದಿಂದ ಬಂದಿಲ್ಲ ತುಂಬಾ ಕಷ್ಟದಿಂದನೇ ಬಂದಿದ್ದೇನೆ ಸೊ ಕಷ್ಟದಿಂದ ಬಂದಿದ್ದರಿಂದ ಒಂದು ರೀತಿ ಇವತ್ತು ಈ ತನ ಇಲ್ಲಿ ತಂದು ನಿಮ್ಮ ಮುನ್ಗಡೆ ಬಹಳ ಹೊತ್ತು ಕೂತ್ಕೊಳ್ಳೋಷ್ಟು ಧೈರ್ಯ ಶಕ್ತಿ ಬುದ್ಧಿವಂತಿಕೆ ಎಲ್ಲ ಕೊಟ್ಟಿರೋದು ಯಾವುದು ಅಂತ ಹೇಳಿದ್ರೆ ನನ್ನ ಕನ್ನಡ ಚಿತ್ರರಂಗ ಅದಕ್ಕೆ ನಾನು ಆಭಾರಿಯಾಗಿರ್ತೇನೆ ನಾನು ಚಿರುಣಿ ಖಂಡಿತ ಸರ್ ನೀವು ಈಗೇನೋ ಹೇಳ್ಬಿಟ್ರಿ ಬಹಳ ಸರ್ ಸುಲಭವಾಗಿ ಹೇಳ್ಬಿಟ್ರು ಏನಂದ್ರೆ ನೀವು ಎಂತೆಂತ ದಿಗ್ಗಜರನ್ನ ತಂದು ಕೂರಿಸಿದ್ರ ಆದ್ರೆ ನಾನ್ ಅದಕ್ಕೆ ಎಷ್ಟು ಅರ್ಹನು ಅಂತ ಸರ್ ನಿಮ್ಮ ಭಾಗ್ಯವಂತರು ಅನ್ನುವಂತ ಒಂದು ಚಿತ್ರ ಸಾಕು ಯಾಕಂದ್ರೆ ಕನ್ನಡ ಚಿತ್ರರಂಗ ಅನ್ನೋದು ಸಾಕಷ್ಟು ಜನ ಜನರ ಬದುಕಿನಲ್ಲಿ ಬದಲಾವಣೆಯ ಬಿರುಗಾಳಿಯನ್ನು ತಂದಂತಹ ನಿರ್ದೇಶಕರು ನೀವು ಯಾಕಂದ್ರೆ ಭಾಗ್ಯವಂತರು ಅನ್ನೋ ಚಿತ್ರವನ್ನ ನೋಡಿದ ತಕ್ಷಣ ಬದುಕು ಹೇಗಿರ್ಬೇಕು ಮಕ್ಕಳು ಹೇಗಿರ್ಬೇಕು ತಂದೆ ತಾಯಿ ಹೇಗಿರ್ಬೇಕು ಅನ್ನೋ ಪಾಠವನ್ನ ಕಲಿಸಿ ಆ ಚಿತ್ರ ಮುಕ್ತಾಯ ಆಗತ್ತೆ ಸರ್ ಅಂತಹ ಚಿತ್ರಗಳು ಅದು ಅದು ನಿಮ್ಮ ಮೊದಲ ನಿರ್ದೇಶನದಲ್ಲಿ ನೀವು ಅಂತಹ ಚಿತ್ರವನ್ನು ಕೊಟ್ಟಿದ್ದು ಕೆಲವರಿಗೆ ಆಶ್ಚರ್ಯ ಆಗಿರ್ಬೋದು ಅಂತ ಅನ್ಸುತ್ತೆ ಸರ್ ನಿಮ್ಮ ಬದುಕಿನ ಬಗ್ಗೆ ಹೇಳ್ತಾನೆ ನೀವು ನಿಜವಾಗ್ಲೂ ಈ ಒಂದು ನಮ್ಮ ಮುಂದೆ ಕೂತಿರುವಂತ ಆಸನಕ್ಕೆ ನಿಮ್ಮಂತ ನಿಮಗಿಂತ ಇನ್ನೆಂತ ದೊಡ್ಡ ವ್ಯಕ್ತಿ ನಮಗ್ ಬೇಕು ಸರ್ ನಮಗಂತೂ ಖುಷಿ ಆಗುತ್ತೆ ಸರ್ ನಿಮ್ಮ ನೆನಪುಗಳನ್ನ ಸ್ವಲ್ಪ ಹೊರಗೆ ತಗೊಂಡ್ ಬನ್ನಿ ಯಾಕಂದ್ರೆ ಆ ಬದುಕು ಅಷ್ಟು ಸುಲಭವಾಗಿರ್ಲಿಲ್ಲ ಅನ್ನುವಂಥದ್ದನ್ನ ತಾವ್ ಮಾತು ಹೇಳಿದ್ರಿ ಸೊ ಆ ಆರಂಭದ ದಿನಗಳು ನಿಮ್ಮ ನೀವು ಸ್ಟಾರ್ಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಎಜುಕೇಶನ್ ಆಗಿರ್ಬೋದು ನೀವು ಸಿನಿಮಾಗೆ ಬಂದಂತ ಒಂದು ರೀತಿ ಆ ಒಲವು ಸೊ ಚಿಕ್ಕಂದ್ರಲ್ಲೇ ಇತ್ತ ಸರ್ ನೀವು ಚಿಕ್ಕಂದ್ರಲ್ಲಿ ಇರುವಾಗಲೇ ಮನೆಯಲ್ಲಿ ಒಂದು ವಾತಾವರಣ ಇತ್ತ ಸಿನಿಮಾಗೆ ಬರಬೇಕು ಅಂತ ಹೇಳಿ ಇಲ್ಲ ನನಗೆ ನಿಜವಾಗ್ಲೂ ಹೇಳಿದ್ರೆ ಸಿನಿಮಾಗ್ ಬರ್ತೀನಿ ಅಂತ ನನ್ನ ಕನಸು ಮನಸ್ಸಲ್ಲೂ ನೆನೆಸಿರಲಿಲ್ಲ ಒಂದೇನು ಅಂತ ಹೇಳಿದ್ರೆ ಆವತ್ತನ ದಿವಸದಿಂದ ನಮ್ಮ ಸಿನಿಮಾ ರಂಗದಲ್ಲಿ ಇದ್ದವರು ಪೂಜ್ಯ ನಮ್ಮ ಗುರುಗಳಾದ ಶ್ರೀ ತುಣಸೂರು ಕೃಷ್ಣಮೂರ್ತಿಗಳು ಅವರು ಅತ್ಯುತ್ತಮವಾದ ಸಾಹಿತಿಗಳು ನಿರ್ದೇಶಕರು ನಟರು ಕೂಡ ಎಲ್ಲಾನು ಎಲ್ಲಾ ಮಜಲುಗಳು ಇದೆ ಅವರತ್ರ ಅವರು ಹೆಚ್ಚು ಕಮ್ಮಿ ನನ್ನ ಮಗ ಅಂತಾನೆ ಕರಿತಿದ್ದದ್ದು ನನ್ನ ಮಗ ಚೆನ್ನಾಗಿ ಓದ್ಲಿ ಮಾಡ್ಲಿ ಅಂತಾನೆ ನಾನು ಓದಿಸಿದ್ದು ಮಾಡಿದ್ದು ಎಲ್ಲಾನು ಅವರೇ ನಾನು ಇಲ್ಲಿ ಬಿ ಎಸ್ ಸಿ ಓದಿದ್ದೇನೆ ಆಮೇಲೆ ಅವ್ರಿಗೆ ಆಸೆ ಇತ್ತು ಇಂಜಿನಿಯರಿಂಗ್ ಮಾಡಬೇಕು ಅದು ಮಾಡಬೇಕು ಅಂತ ಮದ್ರಾಸಿಗೆ ನಾನು ಕರೆಸ್ಕೊಂಡ್ರು ಮಗ ಎ ಎಮ್ ಐ ಓದ್ಲಿ ಅಂತ ಎ ಎಮ್ ಐ ಹಾಕೋ ನಂಗೆ ಹಿಡಿಸಲಿಲ್ಲ ಆಮೇಲೆ ಅಲ್ಲಿಂದ ಕಾಸ್ಟ್ ವರ್ಕ್ ಅಕೌಂಟ್ಸ್ ಎ ಸಿ ಡಬ್ಲ್ಯೂ ಅದಕ್ಕೂ ಒಂದು ಸ್ವಲ್ಪ ಸ ಮಣ್ಣು ಹಾಕಿದೆ ಏನೇ ಮಣ್ಣು ಹಾಕಿದ್ರೂ ಏನಾಗುತ್ತೆ ಅಂದರೆ ಜೊತೇಲಿ ನಮ್ಮ ಚಿಕ್ಕಪ್ಪ ಅವ್ರ ಮನೇಲೇ ಇದ್ದಿದ್ದರಿಂದ ಏನಾಯಿತು ಅಂದರೆ ಸಿನಿಮಾ ಇನ್ಫ್ಲೂಯೆನ್ಸ್ ಇದೆಯಲ್ಲ ನನಗೆ ಗೊತ್ತಿಲ್ಲದೇ ಅದು ಹೆಂಗೋ ಸೇರಿಕೊಂಡು ಅದು ಮುಂಡೆ ಅದು ಮೈಗೆ ಸೇರಿಕೊಳ್ಳ್ದೇ ಬ್ಲಡ್ಗೂ ಸೇರ್ಕೊಂಡ್ಬಿಡ್ತು ಮೊದಲು ಮೊದಲು ನಾವು ಹುಣಸೂರವರು ಕೆಲಸ ಮಾಡ್ತಾ ಇದ್ದದ್ದು ನಿರ್ದೇಶನ ಮಾಡ್ತಾ ಇದ್ದರು ಒಂದು ಚಿತ್ರ ನಿರ್ಮಾಣ ಮಾಡಿದ್ರು ರತ್ನಮಂಜರಿ ಅಂತ ಆ ರತ್ನಮಂಜರಿ ಚಿತ್ರದಲ್ಲಿ ಒಂದು ಚೂರು ಚೂರು ಪ್ರೊಡಕ್ಷನ್ ಕೆಲಸಗಳೆಲ್ಲ ನೋಡ್ಕೋತಾ ಇದ್ದೆ ಆಮೇಲೆ ವೀರ ಸಂಕಲ್ಪ ಅನ್ನೋ ಚಿತ್ರದಲ್ಲಿ ಅವರೇ ನಟರು ನಿರ್ದೇಶಕರು ಸಾಹಿತಿಗಳು ನಿರ್ಮಾಪಕರು ಸೊ ಇಷ್ಟೂ ಅವರೇ ಆದ್ದರಿಂದ ಅವತ್ತನ ದಿವಸಕ್ಕೆ ಸಿ ವಿ ಶಿವಶಂಕರನ್ನೋರು ಇವತ್ತಿನ ಸಹ ಒಳ್ಳೆ ಸಾಹಿತಿಗಳು ನಿರ್ದೇಶಕರು ಅವರು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ರು ಅವ್ರು ಯಾವುದೋ ಪಿಕ್ಚರ್ಗೆ ಹೋಗ್ಬೇಕಾದ್ರಿಂದ ಅರ್ಧದಲ್ಲೇ ಬಿಟ್ಟು ಹೊರಟೋದ್ರು ಕಂಪನಿಯಿಂದ ಸೊ ಅವತ್ತಿನ ದಿವಸ ಇವತ್ತಿನ ದಿವಸ ಆದರೆ ಎಂಟು ಜನ ಹತ್ತು ಜನ ಡೈರೆಕ್ಷನ್ ಯೂನಿಟಲ್ಲಿ ಇರ್ತಾರೆ ಅಸೋಸಿಯೇಟು ಅಸ್ಟೆಂಟು ಅದು ಇತ್ತು ಇವತ್ತಿನ ದಿವಸ ದೊಡ್ಡ ದೊಡ್ಡ ಸೈನ್ಯನೇ ಇರುತ್ತೆ ಅವತ್ತೊಂದು ದಿವಸ ಎಲ್ಲ ಇದ್ದಿದ್ದು ಒಬ್ಬನೇ ನಾನು ಒಬ್ಬ ಒಬ್ಬರೇನೇ ಇದ್ದಿದ್ದು ಅಸೋಸಿಯೇಟ್ ಡೈರೆಕ್ಟರ್ ಅವ್ರು ಹೋದ ತಕ್ಷಣನೇ ನಾನೇನೇ ನನ್ನ ಚಿಕ್ಕಪ್ಪ ಅವ್ರಿಗೆ ಕೆಲಸ ಮಾಡಬೇಕು ಅನಿವಾರ್ಯವಾಗಿ ನಾನು ಫೈಲ್ ಹಿಡ್ಕೋಬೇಕಾಯ್ತು ಅವಾಗ ಅವರೇ ಪಾರ್ಟ್ ಮಾಡ್ತಾ ಇದ್ದಾರೆ ಸೊ ನಾನು ನನ್ನ ಜೀವನದಲ್ಲಿ ಮೊದಲು ನಾನು ಕ್ಲಾಪ್ ಹಿಡಿದಿದ್ದು ಒಂದೇ ದಿವಸ ಅದೇ ದಿವಸ ನಾನು ಸ್ಟಾರ್ಟ್ ಹೇಳಿದ್ದು ಆಕ್ಷನ್ ಹೇಳಿದ್ದು ಕಟ್ ಹೇಳಿದ್ದು ಎಲ್ಲ ಒಂದೇ ದಿವಸ ಆಯ್ತು ಅದು ನಮ್ ಹುಣಸೂರು ಕೃಷ್ಣಮೂರ್ತಿಗಳು ನಮ್ ಚಿಕ್ಕಪ್ಪ ಅವ್ರ ಮೇಲ್ಗಡೆನೆ ನಾನು ಅದನ್ನ ಹೇಳ್ಬೇಕಾಯ್ತು ಮೊದಲನೇ ದಿವಸನೆ ಯಾರಿಗೂ ಸಿಗೋದಿಲ್ಲ ಸ್ಟಾರ್ಟ್ ಆಕ್ಷನ್ ಕಟ್ ಯಾವ ಸಿಗಲ್ಲ ಅಂಟಿನಲ್ಲೇ ಅವನೇ ಡೆಬ್ಯೂ ಆದ್ರೆ ಡೈರೆಕ್ಟರ್ ಸೊ ಇದ್ರಲ್ಲೇ ನಮ್ ಚಿಕ್ಕಪ್ಪ ಅವ್ರ ಹೇಳಿದ್ರು ನಾನು ಪಾರ್ಟ್ ಮಾಡ್ತೀನಿ ಈಗ ಕ್ಲಾಪ್ ಬೋರ್ಡ್ ಅಂದ್ರೆ ಏನು ಅಂತ ಗೊತ್ತಿತ್ತ ನಂಗೆ ಅವ್ರು ಹೇಳಿದ್ರು ಸೀನು ಶಾರ್ಟು ಕಟ್ ಇರುತ್ತೆ ಸೊ ಇದನ್ನ ನೀನು ಮೊದಲು ಅನೌನ್ಸ್ ಮಾಡಬೇಕು ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಸೌಂಡ್ನ ಅವ್ರು ಅನೌನ್ಸ್ ಸ್ಟಾರ್ಟ್ ಮಾಡ್ತಾರೆ ಮಿಷಿನ್ ನ ಸೌಂಡ್ ರೆಕಾರ್ಡ್ ಸ್ಟಾರ್ಟ್ ಮಾಡಿದಾಗ ಅವರು ಸೌಂಡ್ ರನ್ನಿಂಗ್ ಅಂತ ಹೇಳ್ತಾರೆ ಸೌಂಡ್ ರನ್ನಿಂಗ್ ಅಂತ ಹೇಳಿದಾಗ ನೀನು ಇದು ಹೇಳ್ಬೇಕು ಫಾರ್ಟಿ ನೈನ್ ಬೈ ತರ್ಟಿ ಟು ಟೇಕ್ ಒನ್ ಅಂತ ಕ್ಲಾಪ್ ಅಲ್ಲಿ ಬರೆದಿರ್ತಲ್ಲ ಅದನ್ನ ನೋಡ್ಕೋ ಜ್ಞಾಪಕ ಇಟ್ಕೋ ಇದನ್ನ ಹೇಳ್ಬೇಕು ಇದು ಹೇಳ್ಬಿಟ್ಟು ಇದು ಹೇಳಿದ್ಮೇಲೆ ಕ್ಯಾಮ್ರಾದವರು ಕ್ಯಾಮ್ರಾ ಆನ್ ಮಾಡ್ತಾರೆ ಫಿಲಮ್ ರನ್ ಆಗುತ್ತೆ ಚಿಕ್ಕಪ್ಪ ಅವಲ್ಲ ಹೇಳ್ಕೊಟ್ರು ಅದ್ ಕ್ಯಾಮ್ರಾ ಆನ್ ಆಗುತ್ತೆ ಆನ್ ಆದ ತಕ್ಷಣ ಅದು ಕ್ಯಾಮ್ರಾ ರನ್ನಿಂಗ್ ಅಂತಾರೆ ಕ್ಯಾಮ್ರಾ ರನ್ನಿಂಗ್ ಅಂದ ತಕ್ಷಣ ನೀನು ಇದನ್ನ ಕ್ಲಾಪ್ ಹಿಂಗ್ ಓಪನ್ ಮಾಡಿರ್ತೀಯಲ್ಲ ಅದನ್ನ ಹೀಗೆ ಹೊಡಿಬೇಕು ಹೊಡೆದ್ಬಿಟ್ಟು ನೀನು ದೂರ ಹೋಗಿ ಕ್ಯಾಮ್ರಾ ಕಣ್ಣು ಕಾಣಿಸ್ತಾ ಇದ್ದ ನಿಂತ್ಕೋಬೇಕು ಅಲ್ಲಿ ಅಲ್ಲಿ ಹೋದ ತಕ್ಷಣ ಇಮಿಡಿಯೇಟ್ ಹೋದ ತಕ್ಷಣ ಆಕ್ಷನ್ ಅಂತ ಹೇಳ್ಬೇಕು ಅಂದರು ಕ್ಲಾಪ್ ಹೊಡೆದಿದ್ದಾಯ್ತು ಫಸ್ಟ್ ಟೈಮ್ ತಪ್ಪು ಇಲ್ಲ ಬಾಬಾ ಬಾಬಾ ಇಲ್ಲ ಏನಿಲ್ಲ ಆ ನಂಬರ್ ಚೆನ್ನಾಗಿ ಹೇಳಿದೆ ಎಲ್ಲ ಆಯ್ತು ಅಲ್ಲಿ ಹೋಗಿ ನಿಂತ್ಕೊಂಡೆ ಆಕ್ಷನ್ ಅಂತ ಹೇಳಾಯ್ತು ನಮ್ ಚಿಕ್ಕಪರ್ ಹೇಳಿದ್ರು ಈ ಡೈಲಾಗ್ ಇಲ್ಲಿ ಇಲ್ಲಿಂದ ಬಂದ ಮೇಲೆ ಇಲ್ಲಿ ಕಟ್ ಹೇಳಬೇಕು ನೀನು ಈ ಡೈಲಾಗ್ ಮುಗಿತು ಇಲ್ಲಿಗೆ ಈ ಸಂಭಾಷಣೆ ಕಟ್ ಅಂತ ಹೇಳ್ಬೇಕು ಅಂದರು ಹುಣಸೂರು ಕೃಷ್ಣಮೂರ್ತಿಗಳು ಅವರೇ ಸಾಹಿತಿಗಳು ಜೊತೆಗೆ ಅವರು ಸರಸ್ವತಿ ಪುತ್ರರು ಅವ್ರು ಏನ್ ಬರ್ದಿರ್ತಾರೆ ಅವ್ರು ಬೇರೆನೇ ಹೇಳ್ಬಿಟ್ರು ತಿನಿಸ ಅಂದ್ರೆ ಕಂಟೆಂಟ್ ಎಲ್ಲ ಅದೇನೆ ಪದಗಳೆಲ್ಲ ಬೇರೆ ಬೇರೆ ಮೇಲೆ ಕಟಿಂಗ್ ಪಾಯಿಂಟ್ ಇರುತ್ತಲ್ಲ ಕಟ್ ಹೇಳ್ಬೇಕು ಆ ಜಾಗ ದಾಟ್ ಹೋಗಿದೆ ನಾನು ಫೈಲ್ ಇಟ್ಕೊಂಡಿದ್ದೇನೆ ನೋಡ್ತಾ ಇದ್ದೀನಿ ಅಲ್ಲಿ ಏನು ಎಲ್ಲಿ ಇದ್ ಬರ್ಲ ಇದ್ ಇಲ್ಲ ಇದ್ ಬಂದೇ ಇಲ್ಲ ಆಮೇಲೆ ನಾಲ್ಕು ಲೈನ್ ಅವರೇ ಒಂದು ಹೋಗಿದೆ ಏ ಕಟ್ಟ ಹೇಳ ನಾನು ಹೇಳ್ದೆ ನೀವು ಇದು ಈ ಡೈಲಾಗ್ ಹೇಳಲೇ ಇಲ್ವಲ್ಲ ಡೈಲಾಗ್ ಯಾವ್ದು ಹೇಳಲಿಲ್ವಲ್ಲ ಅಂದೆ ಇಲ್ಲಿಂದನೇ ಕಿರ್ಸ್ದೆ ನಾನು ಯಾವ ಡೈಲಾಗ್ ಯಾವ್ದು ಹೇಳ ಯಾವ್ದೋ ಹೇಳ್ಬಿಟ್ಟಿದ್ದೀರಲ್ಲ ಅಂತ ಅಲ್ಲಲ್ಲ ನಾನು ಡೈಲಾಗ್ ಅದೇ ಹೇಳಿದಿನಿ ಬೇರೆ ಪದಗಳು ಹೇಳಿದೀನಿ ಅಂದ್ರು ನಾನು ಹೇಳ್ದೆ ಅದು ಹೇಳ್ಬಾರ್ದು ಅಂತ ಹೇಳಿದೆ ನಾನು ಹಾ ಅದೇ ಸಾರ್ ಅವತ್ತಿನ ದಿವಸ ನಾನು ಹುಣಸೋರ್ ಅವ್ರಿಗೆ ಹೇಳಿದೆ ಇಲ್ಲ ಇಲ್ಲ ನೀವು ಇದು ಹಿಂಗ್ ಹೇಳ್ಬಿಟ್ರೆ ಬೇರೆ ಬೇರೆಯವ್ರಿಗೆಲ್ಲ ಬೇರೆ ಕ್ಯಾಚ್ ವರ್ಡ್ ಹೆಂಗ್ ಗೊತ್ತಾಗುತ್ತೆ ಕ್ಯಾಚ್ ವರ್ಡ್ ಕ್ಯಾಚ್ ವರ್ಡ್ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ ಬೇರೆ ಹೆಂಗ್ ಗೊತ್ತಾಗುತ್ತೆ ಅದು ಹೇಳ್ಬಾರ್ದು ನೀವು ಅಂತ ಅವತ್ತಿನ ದಿವಸದಿಂದ ಹೇಳುದು ನನ್ನ ಎಲ್ಲಾ ಚಿತ್ರಗಳಲ್ಲೂ ಕೂಡ ನನ್ನ ಫೈಲಲ್ಲಿ ಏನ್ ಡೈಲಾಗ್ ಇರುತ್ತೋ ಅದೇ ಡೈಲಾಗ್ ಎಲ್ರೂ ಹೇಳಬೇಕು ಎಲ್ರೂ ಹೇಳಿದ್ದಾರೆ ಕಾರಣ ಏನಂದ್ರೆ ಅವ್ರು ಹೇಳಕ್ಕಿಂತ ಮುಂಚೆ ಅದನ್ನೆಲ್ಲ ಪೂರ್ತಿ ನಾನು ಒಬ್ಬ ವ್ಯವಸಾಯಿ ಥರ ಒಬ್ಬ ರೈತನ್ ಥರ ಒಬ್ಬ ಕೃಷಿಗಾರನಾಗಿ ಎಲ್ಲಾನು ಹಿಂದ ದಿವಸ ಎಲ್ಲ ಮನನ ಪಠಣ ಎಲ್ಲ ಮಾಡ್ಕೊಂಡು ಬರ್ತೀನಿ ಹೊರತು ಅಲ್ಲಿ ಬಂದ್ಬಿಟ್ಟಿದ್ದೇನೆ ಫೈಲ್ ಓಪನ್ ಮಾಡಕ್ಕೆ ನನ್ನ ಅಸೋಸಿಯೇಟ್ನ ಫೈಲ್ ಕೊಡಿ ಅಂತ ನಾನು ಕೇಳೇ ಇಲ್ಲ ಸೊ ಆದ್ದರಿಂದ ಅವತ್ತು ನಾನು ಶುರು ಹುಣಸೂರು ಕೃಷ್ಣಮೂರ್ತಿಗಳ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಏನೂ ಗೊತ್ತಿರಲಿಲ್ಲ ನನಗೆ ಅವಾಗ ಎಲ್ಲನೂ ತಿಳ್ಕೊಂಡೆ ಅಂದ್ರೆ ಒಂದೇನು ಅಂತಾರೆ ಎಲ್ಲ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ತಿಳ್ಕೊಳ್ಳೋ ಕೆಪಾಸಿಟಿ ದೇವ್ರು ನನಗೆ ಕೊಟ್ಟಿದ್ದ ನಮ್ಮ ಮೇಷ್ ಹೆಡ್ ಮಾಸ್ಟರ್ ಹಾಗೆ ಇದ್ದರು ಆದ್ದರಿಂದ ಹಲವಾರು ಚಿತ್ರಗಳು ಅಸ್ಟೆಂಟ್ ಆಗಿದ್ದೆ ಆಮೇಲೆ ಅಸ್ಟೆಂಟ್ ಡೈರೆಕ್ಟ್ರಾಗಿದ್ದು ಮೊದಲು ಮೊದಲು ಏನೂ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಸ್ವಲ್ಪ ಸ್ವಲ್ಪ ಎಲ್ಲನೂ ಬಂತೆ ಆಮೇಲೆ ಅಸೋಸಿಯೇಟ್ ಡೈರೆಕ್ಟರ್ ಆದೆ ಅಸೋಸಿಯೇಟ್ ಡೈರೆಕ್ಟರ್ ಆದಮೇಲೆ ಹಲವಾರು ಒಳ್ಳೊಳ್ಳೆ ಚಿತ್ರಗಳಿಗೆ ನಾನು ಕೆಲಸ ಮಾಡಿದ್ದೀನಿ ಇವತ್ತು ಇವತ್ತಿನ ದಿವಸ ಐವತ್ತು ಚಿತ್ರಗಳೇನಾದ್ರು ನಿರ್ದೇಶನ ಮಾಡಿದ್ದೀನಿ ಅಂತ ಹೇಳಿದ್ರೆ ನನ್ನ ಫೌಂಡೇಶನ್ ಎಲ್ಲಿ ಅಂತ ಹೇಳಿದ್ರೆ ಒಂದೊಂದಲ್ಲ ಎಂತ ಒಳ್ಳೆ ಚಿತ್ರಗಳಿಗೆ ನಾನು ಅಸೋಸಿಯೇಟ್ ಡೈರೆಕ್ಷನ್ ಕೆಲಸ ಸಿಕ್ಕಿದೆ ನನಗೆ ಅಂದ್ರೆ ಆ ನಿರ್ಮಾಪಕರಿಗೂ ಆ ನಿರ್ದೇಶಕರಿಗೂ ಆ ನಟರಿಗೂ ನಾನು ಯಾವತ್ತೂ ಚಿರವಣಗಿರ್ತೇನೆ ಎಸ್ಪೆಷಲಿ ಅದರಲ್ಲೂ ಅಣ್ಣ ಅವರು ಯಾಕೆಂದ್ರೆ ರಾಜ್ಕುಮಾರ್ ನಾವು ಇಂಡಸ್ಟ್ರಿಗ್ ಬರಕ್ಕಿಂತಾನೇ ಅವ್ರ ದೊಡ್ಡ ಅತ್ಯುತ್ತಮವಾದ ನಟರು ಅನ್ನೋದು ಎರಡು ಮಾತಿಲ್ಲ ಅವ್ರು ಮೇಲೂ ಕೂಡ ಇನ್ನು ಅವ್ರ 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 ಹೆಜ್ಜೆ ಹೆಜ್ಜೆ ಹಿಂದೆ ಹೋಗಕ್ಕೂ ಯಾರು ಯೋಗ್ಯತೆ ಇಲ್ಲ ಅಂತ ಹೇಳ್ಬೋದು ಸೊ ಅಷ್ಟು ಹೆಜ್ಜೆನ ಊರ್ ಬಿಟ್ಟು ಇನ್ನೂರು ಇನ್ನೂರ ಇನ್ನೂರ್ ಏಳು ಹೆಜ್ಜೆ ದಪ್ಪು ತಪ್ಪದ ಅಣ್ಣವ್ರು ಹಾಕೊಟ್ಟೋಗಿದ್ದಾರೆ ಅದ್ ಅಳಸೋದು ಅದು ಎಷ್ಟು ಜನ ಮೇಲ್ ಹೋಗ್ತಿದ್ರು ಕೂಡ ಅದು ಹೋಗಲ್ಲ ಸೊ ಆತರ ನನಗೆ ಎಂತಂತ ಚಿತ್ರಗಳು ಸಿಕ್ತು ಅಂತ ಹೇಳಿದ್ರೆ ಮೊದಲು ನಾನು ಅಣ್ಣವ್ರ ಜೊತೆ ಕೆಲಸ ಮಾಡಿ ಚಿತ್ರನ ನೀವು ನೆನಪಿಸ್ಕೋಬೇಕದು ಕನಿಕಾ ಪರಮೇಶ್ವರಿ ಕಥಾ ಅಂತ ಸೊ ಅದ್ರಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ನಿರ್ಮಾಣ ನಿರ್ಮಾಪಕ ಆದಲ್ಲೇ ಅದಲ್ಲೇ ಕೋರ್ಸ್ ಆಲ್ರೆಡಿ ಅವನ್ ಮದ್ವೆ ಆಗ್ಬಿಟ್ರಿಂದ ಪಟ್ಟದ ಅರಸಿ ಇದ್ದಾಳೆ ಆದ್ರೂ ಒಂದು ಕನಿಗಾ ಕನಿಗಾ ಪರಮೇಶ್ವರ್ ಶ್ರೇಷ್ಠಿ ಅಂದ್ರೆ ಶೆಟ್ರು ಮಗಳವಳು ಅವಳ ಮೇಲೆ ವ್ಯಾಮೋಹ ಬಂದ್ಬಿಡ್ತಾರೆ ರಾಜನ್ಗೆ ರಾಧಾ ಯಾರು ಬೇಕಾದ್ರು ಮದ್ವೆ ಮಾಡ್ಕೋಬೋದಲ್ಲ ಆದ್ರೆ ಅವಳು ಪರಮಶಿವ ಪರಿಶಿವವನ್ನೇನೆ ಅವನ ಅವಳು ಸೊ ಈ ತರ ಅವ್ಳು ಸಿಕ್ಕೋದೇ ಇಲ್ಲ ಸೊ ಇಟ್ಸ್ ಇಟ್ಸ್ ಅ ನೆಗೆಟಿವ್ ರೋಲ್ ಅಣ್ಣನ್ಗೆ ಅದು ಸೊ ಆ ಚಿತ್ರದಲ್ಲಿ ಅಣ್ಣವ್ರ ಜೊತೆ ಕೆಲಸ ಮಾಡಿದೆ ಆಮೇಲೆ ಅದ್ಭುತವಾದ ಚಿತ್ರಗಳ ಮಾಡಿದೆ ನಾನು ಮೇಯರ್ ಮುತ್ತಣ್ಣ ಅನ್ನೋ ಒಂದು ಚಿತ್ರ ಅದು ದ್ವಾರ್ಕೇಶ್ ನಿರ್ಮಾಣ ಅದು ಸಹ ನಿರ್ದೇಶಕನು ನಾನೇ ಕಾರ್ಯನಿರ್ವಹಣೆನೂ ಒಂದೇ ಎಲ್ಲಾನು ಒಂದೇನೆ ಇನ್ನೊಂದೇನು ಅಂತ ಹೇಳಿದ್ರೆ ನಾನು ದ್ವಾರಕೇಶ್ ಇಬ್ರು ಕೂಡ ಒಂದೇ ಟೈಮ್ ಅಲ್ಲಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ವಿ ಸಹಾಯಕ ನಿರ್ದೇಶಕರು ಸಹ ನಿರ್ದೇಶಕರಾಗಿ ಅವನು ವೀರ ಬಲ್ಲಿ ಪಾರ್ಟ್ ಮಾಡ್ತಾ ಇದ್ದ ಕಾಮಿಡಿಯಾಗಿ ಅವನು ಎಲ್ಲೆ ಆಟೋಮೊಬೈಲ್ ಇಂಜಿನಿಯರಿಂಗ್ ಪಾಸ್ ಮಾಡಿ ಮೊದಲಿಂದನೂ ಅವನ ಮೊದಲಿಂದನೂ ಅವನ ನಾಟಕ ಸಿನಿಮಾನೇ ಅವನು ಹುಚ್ಚವನು ಅವನಿಗೆ ಒಂದು ಆಟೋಮೊಬೈಲ್ ವರ್ಕ್ಶಾಪ್ ಇಟ್ಟು ಆಟೋಮೊಬೈಲ್ ಶಾಪ್ ಇಟ್ಕೊಟ್ರು ಕೂಡ ಅಲ್ಲೇ ಅವ್ನ್ ಕೆಲಸ ಮಾಡಕ್ಕೆ ಇಷ್ಟಾನೇ ಇರ್ತಲ್ಲ ಸಿನಿಮಾಗ್ ಸೇರ್ಕೋಬೇಕು ಸಿನಿಮಾ ಬರಬೇಕು ಅಂತಾನೆ ಕುಣಸೂರ್ ಅವ್ರು ಹೇಳಿದ್ರು ನೀನು ಮೊದಲು ಎಲ್ಲ ಇ ಪಾಸ್ ಮಾಡ್ಬೇಕು ಆಮೇಲೆ ಆಮೇಲೆ ಬರ್ಬೇಕು ಓದ್ ಮುಗಿಸ್ಬಿಡ್ಬೇಕು ಅವ್ರಿಗೇನು ಅಂತ ಹೇಳಿ ಏನಿದ್ರು ಓದು ಮುಂದೆ ಜೀವನ ಕೊಡುತ್ತೆ ಅಂತ ಆ ದೃಷ್ಟಿಲೇ ನನ್ನೂ ಕೂಡ ಬಿ ಎಸ್ ಸಿ ಓದ್ಮೇಲೆ ಎ ಎಂ ಐ ಮೊದ್ಲಿಂದ ಕರ್ಕೊಂಡ್ ಬಂದಿದ್ದೆ ಅದಕ್ಕೋಸ್ಕರನೇ ಜೀವನ ಒಂದು ಒಂದು ಪಫಾರ್ಮ್ ಫುಟಿಂಗ್ ಇರಬೇಕು ಅಂತಾನೆ ಕರೆಕ್ಟ್ ಸೊ ಆ ತರ ಅವನಿಗೆ ಪಾರ್ಟ್ ಕೊಟ್ಟರು ಜೊತೆಗೆ ಅವನು ಅಸಿಸ್ಟೆಂಟ್ ಡೈರೆಕ್ಟರಾಗೂ ಕೆಲಸ ಮಾಡಿದ ಆ ಚಿತ್ರದಲ್ಲಿ ನಮ್ಮ ಇಬ್ಬರು ಹೆಸರು ಬರುತ್ತೆ ಸಹ ನಿರ್ದೇಶಕರು ಸಹ ಅಂತ ಸೊ ಮಾಡಿದ್ವು ಅವನು ಬೇರೆ ಕಡೆನೇ ಹೊಟ್ಟದ ಅವನು ಆ್ಯಕ್ಟಿಂಗಲ್ಲೇ ಹೊಟ್ಟದ ಆ್ಯಕ್ಟಿಂಗಲ್ಲಿ ಮೇಲೆ ಎಲ್ಲೋ ಹೊಟದ ಅವನು ಎಲ್ಲಿ ಹೋದ ಅಂತ ಹೇಳಿದ್ರೆ ಅವನು ಒಂದು ದೊಡ್ಡ ಅಡ್ವೆಂಚರ್ ಅವನು ಅವನಿಗೆ ಇರೋ ಐದು ಅಡಿ ಒಂದು ಇಂಚ್ ಹೈಟಲ್ಲೇನೆ ಅವನಿಗೆ ಗೊತ್ತು ತನ್ನ ವೀಕ್ನೆಸ್ ಏನಿದೆ ಆ ವೀಕ್ನೆಸ್ ಎಕ್ಸ್ಪಾಯಿಂಟ್ ಮಾಡ ವೆರಿ 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 ಇಂಟೆಲಿಜೆಂಟ್ ಫಾಲೋ ದಟ್ ಮ್ಯಾನ್ ಬೇರೆ ಯಾರು ಅಲ್ಲ ನಮ್ಮ ಭಾವನೆ ಹೊಗಳ್ಬೋದು ಏನಂತ ಸೊ ಏನಂತ ಆ ಟೈಮ್ ಅಲ್ಲೇನೆ ಅವನು ಕಳ್ಳ ಕುಳ್ಳ ಅಂತ ಕೆಲಸ ಪಿಚ್ಚರ್ ಮಾಡ್ದ ಕೌಬಾಯ್ ಕುಳ್ಳ ಕುಳ್ಳ ಏಜೆಂಟ್ಸಿ ನೋಡಿ ಎಲ್ಲಾ ಮಾಡಿದಾಗ ಅವನ ಹೈಟ್ ಇದೆಯಲ್ಲ ನೇ ಗ್ಲೋರಿಫೈ ಮಾಡ್ಕೊಂಡು ಹೋದ ಇವತ್ತಿನ ಸಹ ಕರ್ನಾಟಕದ ಕುಳ್ಳ ಅಂದ್ರೆ ಬೇರೆ ಯಾರು ಅಲ್ಲ ದ್ವಾರಕೀಶ್ ಮಾತ್ರ ಸೊ ಅವನ್ ಮೇಯರ್ ಮುತ್ತಣ್ಣ ಮಾಡ್ದ ಅದ್ರಲ್ಲಿ ಸಿದ್ಲಿಂಗಯ್ಯನವರಿಗೆ ಅವಕಾಶ ಕೊಟ್ಟ ಅವನು ಯಾವಾಗ್ಲೂ ಅಷ್ಟೇ ಹೊಸ ಹೊಸ ಬರ್ನ ಕರೆದು ಈ ತರ ಆಯ್ಕೆ ಮಾಡಿ ಕೊಡ್ತು ಅಂತ ಹೇಳಿದ್ರೆ ಅವ್ರ ಹತ್ರ ಇರುತ್ತಲ್ಲ ಆ ಬುದ್ಧಿ ತಲೆಯಲ್ಲಿ ಬುದ್ಧಿ ಇರುತ್ತಲ್ಲ ಅದನ್ನೆಲ್ಲ ನಮ್ಮ ಪಿಕ್ಚರ್ಗೆ ಹಾಕ್ತಾರೆ ಅಂತ ಹೇಳಿದ್ದೇನೆ ಸಿದ್ಲಿಂಗಯ್ಯನಗೆ ಅವಕಾಶ ಕೊಟ್ಟ ಮುಂಬರುವ ದಿನಗಳಲ್ಲಿ ಆ ಸಿದ್ಲಿಂಗಯ್ಯನವರ ಶಿಷ್ಯನಾಗಿದ್ದ ನನಗೆ ಕೂಡ ಫಸ್ಟ್ ಪಿಕ್ಚರ್ ಕೊಟ್ಟ ಸೊ ಅವನು ಒಂಥರ ಅಡ್ವೆಂಚರಸ್ ಫಾಲೋ ಅವನು ಸೊ ಅದಾಯ್ತು ನನಗೆ ಮೇಯರ್ ಮುತ್ತಣ್ಣ ಆಯ್ತು ಮೇಯರ್ ಮುತ್ತಣ್ಣ ಎಕ್ಸಲೆಂಟ್ ಸಿನಿಮಾ ಮಾವು ಎಷ್ಟು ಚೆನ್ನಾಗಿದೆ ಕತೆ ಅಂತ ಹೇಳಿದ್ರೆ ಒಬ್ಬ ಮಾಮೂಲಿಯಾಗಿ ಮುಗ್ಧ ಹಳ್ಳಿಯ ಯುವಕ ಬೆಂಗಳೂರಿಗೆ ಬಂದು ಏನೇನು ಭವಣೆ ಬರ್ತಾನೆ ಆ ಬೆಂಗಳೂರಲ್ಲಿ ಬಂದು ಎಲ್ಲ ಮಾಡ್ಕೊಂಡಿದ್ದಾನೆ ಬೆಂಗ ಅದು ಸುಧಾರ್ಸಕ್ಕೆ ಹೋಗಿ ಸುಧಾರಿಸಿ ಕೊನೆಗೆ ಮೇಯರ್ ಆಗಿ ಮೇಯರ್ ಆಗಿದ್ದ ನಾವು ಅವತ್ತು ಮಿಸ್ಟರ್ ರಾಜ್ಕುಮಾರ್ನ ಮೇಯರ್ ಆದ್ಮೇಲೆ ಅವನು ನಮ್ದು ಮೈಸೂರಲ್ಲಿ ನಮ್ಮ ಮನೆ ಇದ್ದಿದ್ದು ದ್ವಾರಕೇಶ್ ಮನೆ ಇದ್ದಿದ್ದು ಇಟ್ಕೆಗೂಡಲ್ಲಿ ನಮ್ಗೊಂದು ಆಸೆ ಇತ್ತು ಅವನಿಗೆ ಏನು ಆಸೆ ಇತ್ತು ಅಂದ್ರೆ ಇಟ್ಕೆ ಗೂಡಲ್ಲಿ ರಾಜ್ಕುಮಾರ್ ನ ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡ್ಬೇಕು ಇಟ್ ವಾಸ್ ಇಸ್ ಗೋಲ್ ಹಿಡ್ ಇಟ್ ಹಿ ಅಚೀವ್ಡ್ ಇಟ್ ಇಟ್ಗೆ ಗೂಡಲ್ಲಿ ಅರಿಮ ಇದು ಆನೆ ಮೇಲೆ ಕೂಡಿದ್ದಾನೆ ಮೇಯರ್ ಮುತ್ತಣ್ಣಕ್ಕೆ ಜನ ಎಲ್ಲ ಕಿರ್ತಾ ಇರ್ತಾರೆ ಮೇಯರ್ ಮುತ್ತಣ್ಣ ಮೇಯರ್ ಕಿರ್ತಾ ಇರ್ತಾರೆ ಪಿಕ್ಚರ್ ಎಂಡ್ ಆಗುತ್ತೆ ಸೊ ಈ ತರ ಆ ತರದವ್ ಆ ತರದ ಕಂಪನಿಯಿಂದ ಆ ಪಿಕ್ಚರ್ ಬಂತು ಆಮೇಲೆ ನಾನು ರಾಜ್ಕುಮಾರ್ ಅವ್ರ ಜೊತೆ ಬಹಳ ಒಳ್ಳೆ ಚಿತ್ರಗಳು ಮಾಡಿದೆ ಬಂಗಾರದ ಮನುಷ್ಯ ಮಾಡಿದೆ ಸರ್ ಬಂದೆ ಸರ್ ಈ ಬಂಗಾರದ ಮನುಷ್ಯ ಬಗ್ಗೆ ಸಾಕಷ್ಟು ಮಾತಾಡಿದೆ ಯಾಕಂದ್ರೆ ಜೊತೆಗೆ ವೆರಿ ಸ್ವೀಟ್ ಅಂಡ್ ಕ್ಯೂಟ್ ಸರ್ ಕೂತಿದ್ದಾರೆ ಸರ್ ನಿಮ್ ಹೆಸರು ನೆನಪಾಗುತ್ತ ಸರ್ ಹುಣಸೂರು ರಾಮಚಂದ್ರ ಭಾಗ್ಯರಾಜ್ ದೊಡ್ಡ ಹೆಸರು ಅದು ಭಾರ್ಗವಾಗಿ ರಾಜ ಭಾಗ್ಯಚಂದ್ರ ಸರ್ ಅಂತ ಹೇಳಿದ್ರೆ ಹುಟ್ಟಿದಾಗ ಹುಣಸೂರು ಕೃಷ್ಣಮೂರ್ತಿಗಳಿಗೆ ಆಸೆ ಇಟ್ಟ ಹೆಸರು ಭಾಗ್ಯಚಂದ್ರ ಅಂತ ಭಾಗ್ಯಚಂದ್ರ ಅವ್ರಿಗೆ ಆಸೆ ತುಂಬಾ ಆಸೆ ಇದ್ದಿದ್ದು ಅವರು ಬಹಳ ದಿವಸ ನಾನ್ ಡೈರೆಕ್ಟರ್ ಆದ ಮೇಲೂ ಕೂಡ ನನಗೆ ಬಹಳ ಸತ್ ಹೇಳ್ತಾ ಇದ್ರು ನಾನು ಎಷ್ಟು ಚೆನ್ನಾಗಿರೋ ಹೆಸರು ಇಟ್ಟಿದ್ದೆ ಭಾರ್ಗವ ಹೆಸರು ತುಂಬಾ ಇಷ್ಟ ಸರ್ ತುಂಬಾ ಕಡಿಮೆ ಕೇಳಿರೋದು ನಾನು ಭಾರ್ಗವಂಗ ಏನ್ ಕತೆನೋ ಗೊತ್ತಿಲ್ಲ ಅವ್ರು ಕೊನ್ ಕೊನೆ ಅವ್ರಿಗೂ ಹೇಳೋರು ನಾನು ಭಾಗ್ಯಚಂದ್ರ ಭಾಗ್ಯ ಚಂದ್ರ ಅಂತ ಇಟ್ಟಿದ್ದೆ ಕೊನೆಗೆ ಅದ್ ಯಾರೋ ಸೇರಿ ಭಾರ್ಗವ ಅಂತ ರೆಕಾರ್ಡ್ಸ್ ಅಲ್ಲಿ ಬರ್ದ್ಬಿಟ್ರು ನಂಗೆ ಇಷ್ಟಾನೇ ಇಲ್ಲ ಅಂತ ಹೇಳೋರು ಅವರು ಅವರು ಸಾಯೋವರ್ಗೂ ಕೂಡ ನನ್ ಕರಿತಿದ್ದೇನೆ ಭಾಗ್ಯ ಅಂತ ಕರೀತಾ ಇದ್ರು ಒಂದು ನಮ್ ಚಿಕ್ಕಪ್ಪ ಅವ್ರ ಭಾಗ್ಯ ಅಂತ ಕರಿತಾ ಇದ್ರು ಹೋಲ್ ಇಂಡಸ್ಟ್ರಿಲಿ ನನ್ನ ಬಾಬಿ ಅಂತಾನೆ ಕರಿತಾರೆ ನಂಗೆ ಇನ್ನೊಂದು ಅಡ್ಡ ಇದೆ ಬಾಬಿ ಅಂತ ಅದು ನಮ್ ಚಿಕ್ಕಪ್ಪ ಅವ್ರ ಮನೇಲಿ ಅವರು ಕೊನೆ ಮೊದಲನೇ ಮಗಳ ರೇಣುಕಾಂತ ಅವಳು ಯಾವಾಗ್ಲೂ ಕೂಡ ನನ್ ಜೊತೆನೆ ಮಲ್ಕೋತಾ ಇದ್ದಿದ್ದು ಅವಳಿಗೆ ಬರ್ತಾ ಇರ್ಲಿಲ್ಲ ಮಾತು ಬರಕ್ ಶುರುವಾಗ್ ನಾನು ಕರಿತಿದ್ದೇನೆ ಅವಳಿಗೆ ಬೇರೆ ಗೊತ್ತಾಗ್ತಾ ಇರ್ಲಿಲ್ಲ ಇವನು ಭಾಗ್ಯ ಅಂತಾನೆ ಕರೀತಾರೆ ಮನೇಲೆಲ್ಲಾ ನನ್ಗೆ ಅವಳಿಗೆ ಭಾಗ್ಯ ಬರ್ಲಿಲ್ಲ ಬಾಬಿ ಬಾಬಿ ಅಂತ ಕರೆಕ್ಷನ್ ಮಾಡಲ್ಲ ಅದು ಬಾಬಿ ಮನೇಲಿ ಹುಟ್ಟಿ ಕೊನೆಗೆ ಇಂಡಸ್ಟ್ರಿಲೆ ಹುಟ್ಟಿ ಅಂಬಿ ಅವರೆಲ್ಲ ಕರೆಯೋದು ಎಲ್ಲರೂ ಕೂಡ ನಾನು ಕರೀತಾ ಕರೆಯೋದೇನೆ ಬಾಬಿ ಅಂತ ಕೆಲವರೆಲ್ಲ ಇವತ್ತು ಕರೆಯೋದು ಬಾಬಿ ಅಂತಾನೆ ಕರೀತಾರೆ ಹೀಗೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ಆಸೆ ಭಾಗ್ಯನೇ ಇರಬೇಕಾಗಿತ್ತು ಭಾಗ್ಯ ಅಂತ ಹೇಳಬೇಕಾಗಿತ್ತು ಬಟ್ ನೀವು ಹೇಳ್ದಂಗೆ ಇಂಡಸ್ಟ್ರಿಲಿ ಯಾರು ಈಗ ಏನೋ ಭಾರ್ಗವ ಬೇರೆ ಬೇರೆ ಹೆಸರು ಕೇಳ್ತಾ ಇದ್ದೀನಿ ಇಂಡಸ್ಟ್ರಿಲಿ ಬಾರ್ಗವ ಅಂದ್ರೆ ಸ್ವಲ್ಪ ಅಲ್ಲಿ ಹಿಂದೆವರೆಗೂ ಒಬ್ಬನೇ ಇದ್ದಿದ್ದು ಸೊ ಅದೊಂದು ಅದು ನನ್ನ ಭಾಗ್ಯನೇ ಅಂತ ಅಂತೀನಿ ಅದನ್ನು ಸರ್ ಈಗ ನೀವು ನಿಮ್ಮ ಚಿಕ್ಕಪ್ಪ ನಿಮ್ಗೆ ಹೆಸರಿಟ್ಟಿದ್ರು ಅಂತ ಹೇಳಿದ್ರಿ ಸರ್ ನಮ್ಗೆ ಸ್ವಲ್ಪ ನಿಮ್ಮ ತಂದೆ ತಾಯಿ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಸ್ವಲ್ಪ ಫ್ಯಾಮಿಲಿ ಬಗ್ಗೆ ಎಷ್ಟು ಜನ ನೀವು ಸಹೋದರರು ಸಹೋದರಿಯರು ಒಟ್ಟು ಕುಟುಂಬ ಹೇಗಿತ್ತು ಮತ್ತೆ ಚಿತ್ರರಂಗಕ್ಕೆ ನೀವು ಬಂದ್ಮೇಲೆ ಅವರು ಅವ್ರು ಹೇಗೆ ನಿಮ್ಮನ್ನು ಸ್ವೀಕಾರ ಒಂದು ನೀವಿಬ್ಬರು ಹೇಳಕ್ ಇಷ್ಟಪಡ್ತೀನಿ ನನ್ನ ಬಾಲ್ಯ ಚೆನ್ನಾಗಿಲ್ಲ ಏನು ಚೆನ್ನಾಗಿಲ್ಲ ಯಾಕೆಂದ್ರೆ ನಮ್ಮ ತಂದೆ ಇಸ್ ಎ ಎಕ್ಸ್ ಸರ್ವಿಸ್ ಮ್ಯಾನ್ ಮಿಲ್ಟ್ರಿ ಮ್ಯಾನ್ ತುಂಬಾ ಆಲ್ಕೋಹಾಲಿಕ್ ತುಂಬ ಆಮೇಲೆ ನಮ್ಮ ತಾಯಿ ನನಗೆ ಆರು ವರ್ಷನೋ ಏಳು ವರ್ಷ ಇದ್ದಾಗಲೇನೆ ನಮ್ಮ ತಾಯಿ ಹೋಗ್ಬಿಟ್ರು ನಮ್ಮ ತಾಯಿ ಹೋದಾಗ ನನ್ನ ಜೊತೆಗೆ ಇನ್ನೂ ಇಬ್ರು ತಮ್ಮೊಂದರಿದ್ರು ಆ ಕೊನೆಯ ತಮ್ಮ ಐ ಥಿಂಕ್ ಅವ್ರ ತಾಯಿ ಮಕ್ಕ ನೋಡ್ದಂಗೆ ಏನಾಗ ನಾಪಕ ಇಲ್ಲ ಸೊ ಮೂರು ಜನ ಮಕ್ಳು ನಾವುಗಳು ನಮ್ಮ ತನ್ನೇ ಇನ್ನೊಂದು ಮದುವೆ ಮಾಡಿಕೊಂಡ್ರು ಇನ್ನೊಂದು ಮದುವೆ ಮಾಡಿಕೊಂಡು ಮಕ್ಕಳಾದರೂ 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 ಅಷ್ಟೊಂದು ಮಕ್ಕಳುಗಳಾದವು ರಫ್ಲಿ ಹೆಚ್ಚು ಕಮ್ಮಿ ಒಂದು ಡಜನ್ ತನಕ ಇತ್ತೇನೋ ನಾವು ಮೂರು ಜನ ಸೇರಿ ಕೂಡ ಅದು ಕೆಲವೆಲ್ಲ ಹೋಗಿ ಮಾಡಿ ಏನೋ ಏನೋ ಆಗಿ ದೊಡ್ಡ ಸಂಸಾರ ಆಮೇಲೆ ಯಾವಾಗ ನೋಡು ಅವರು ಮಧ್ಯವಸಿನಿ ಆದ್ರಿಂದ ಏನು ಏನಂತ ಸುಖವಾದ ಜೀವನ ಏನೋ ಅಂತದ್ದೇನೋ ಆಗ್ಲಿಲ್ಲ ನೆಮ್ಮದಿಯಾದ ಜೀವನ ಆಗ್ಲಿಲ್ಲ ಏನೋ ತಿನ್ನಕ್ಕೆ ಉಣ್ಣಕ್ಕೇನೋ ಇರ್ಬೋದು ಅದು ಕೊರತೆ ಇಲ್ ಇದ್ದೇ ಇರ್ಬೋದು ಬಟ್ ಮನಸ್ಸಿಗೆ ನೆಮ್ಮದಿ ಇಲ್ಲ ಆಮೇಲೆ ಈಸ್ ಅ ಸ್ಮೋಕರ್ ಆಮೇಲೆ ಏನಂದ್ರೆ ನಮಗೆ ಒಂದೊಂದ್ಸತಿ ಅವಮಾನ ಆಗೋದು ಕುಡಿದ್ರೆ ಎಲ್ಲ ಏನ್ ತರ ಕುಡಿ ಕುಡಿದ್ ಎಲ್ಲಿ ಬಿದ್ದಿರ್ಬೇಕು ಎಲ್ಲಿ ಮಲ್ಕೋಬೇಕು ಆ ತರ ಏನು ವ್ಯವಧಾನ ಇರ್ತಿರ್ಲಿಲ್ಲ ಸೊ ಐ ತಿಂಕ್ ಅವ್ರನ್ನ ಅವಾಗ ನೋಡಿದ್ದು ಆ ತರ ಜೀವನ ಅಲ್ಲ ನೋಡಿದ್ರಿಂದ ನನ್ನ ಆ ಜೀವ ಪರ್ಯಂತ ಇಲ್ಲಿವರೆಗೂ ಕೂಡ ನಾನು ಯಾವ ತರದ ವಿದ್ಯಾನು ಕಲ್ತ್ಕೊಂಡಿಲ್ಲ ಇಲ್ಲ ಸ್ಮೋಕಿಂಗಿನೂ ಬರಲಿಲ್ಲ ಡ್ರಿಂಕಿಂಗೂ ಬರಲಿಲ್ಲ ಎಕ್ಸೆಪ್ಟ್ ಮೈ ವೈಫ್ ಲಿವಿಂಗ್ ಇನ್ ಎಲ್ಲೂ ಬರಲಿಲ್ಲ ನನಗೆ ಸೊ ಈ ಮೂರು ಕೂಡ ಮೊದಲೇ ನನ್ನ ಜೀವ ಮಾನದಲ್ಲಿ ನೋಡ್ಬಿಟ್ಟು ನೋಡ್ಬಿಟ್ಟು ನಮ್ಮ ತಂದೆ ಆ ಥರದ್ದು ಇಲ್ಲ ಬಟ್ ಇವೆರಡು ಜಾಸ್ತಿ ಸೊ ಅದರಿಂದ ಇದನ್ನೆಲ್ಲ ನೋಡ್ಕೊಂಡಿದೆಲ್ಲ ಬರಬಾರ್ದು ನಮ್ಮ ಜೀವನದಲ್ಲಿ ಅಂತ ಮೊದಲಿಂದ ನಾನು ಅಂದ್ಕೊಂಡಿದ್ದೆ ಆಮೇಲೆ ನಮ್ ತಾಯಿ ಹೋಗುವಾಗ ಬಹಳ ಸಂದರ್ಶನದಲ್ಲಿ ಹೇಳಿದರು ಅದು ಇಲ್ಲೂ ಇಲ್ಲಿ ಹೇಳ್ಬೇಕಾಯ್ತು ದಾಖಲೆ ಇದು ಇದು ಚಂದನ ಅಲ್ಲ ನಮ್ಮ ಅದರಿಂದ ಅವರು ಐ ತಿಂಕ್ ಟಿ ಬಿ ಅಂತ ಕಾಣಿಸುತ್ತೆ ಕ್ಷಯ ಅವತ್ತಿನ ದಿವಸಕ್ಕೆಲ್ಲ ಕ್ಷಯ ವಾಸ್ ಎ ಡ್ರೆಡೆಡ್ ಡಿಸೀಸ್ ಅವತ್ತಿನ ದಿವಸ ಅದಕ್ಕೆ ಅಷ್ಟಾಗಿ ಕ್ಷಯ ಬಂತು ಅಂದ್ರೆ ಹೋಗೋದೇನೆ ಅಂತ ಅರ್ಥ ಸೊ ನಮ್ ತಾಯಿನೂ ಕೂಡ ಅವ್ರ ಜೀವನದಲ್ಲೂ ಕೂಡ ಒಂದ್ ಆರು ಮಕ್ಕಳನ್ನ ಹಡದರು ನಮ್ ತಾಯಿ ಅದ್ರಲ್ಲಿ ಮೂರ್ ಜನ ಹೋಗಾಯ್ತು ನಮ್ಮ ನನ್ನ ಸಿಸ್ಟರ್ ಒಬ್ಬ ನಮ್ಮ ಅಕ್ಕ ಒಬ್ರು ಇದ್ರು ಉಷಾ ಆಮೇಲೆ ನಾನು ಆಮೇಲೆ ಸುರೇಶ್ ಹರೀಶ್ ಅಂತ ನಾವು ನಾಲ್ಕು ಜನ ಅದಲ್ಲ ಅವಳು ಹೊಟ್ಟೋದ್ಲು ನಾವು ಮೂರು ಜನನೇ ಸೊ ಈ ತರದಲ್ಲಿ ಯಾರನ್ನ ಸಾಯೋ ಟೈಮಲ್ಲಿ ಗೊತ್ತಾಗಿದೆ ದೊಡ್ಡವ್ರಿಗೆ ಏನ್ ಕನ್ಸುತ್ತೆ ಅನ್ನೋ ಚಿಕ್ಕವನಲ್ಲ ಅದರಿಂದ ಏನು ಯಾರನ್ನ ನೋಡ್ತೀಯಾ ಅಂತ ದೊಡ್ಡವನ್ ಮಾತ್ರ ನೋಡ್ತೀನಿ ಅಂತಂದ್ರು ಸರಿ ದೊಡ್ಡವನು ಅಂದ್ರೆ ಭಾಗ್ಯ ಅವಳ ಭಾಗ್ಯ ಕರೆದ್ರು ನಾನು ಗೊತ್ತಿಲ್ಲ ಇನ್ನು ಚಿನ್ನ ಜ್ಞಾಪಕ ಇದ್ದ ನನಗೆ ಎಲ್ಲೋ ಆಗಿ ನನಗೆ ಕಾಣಿಸುತ್ತೆ ಈ ಬ್ಯಾಕ್ ಬ್ಯಾಕಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತೀವಲ್ಲ ಆ ಥರ ಕಾಣಿಸ್ತಾ ಇದೆ ನಾವು ನಿಂತ್ಕೊಂಡಂಗೆ ನಮ್ಮ ತಾಯಿ ಮಲಗದಂಗೆ ಸ್ಟಿಲ್ ಇವತ್ತು ಗೊತ್ತಾಗ್ತಾ ಇದ್ದಂಗೆ ಅವಾಗ ಹೇಳಿದ್ರು ನೋಡಪ್ಪ ನಾನು ಆದಮೇಲೆ ನಿನಗೆ ಯಾರೂ ನೋಡ್ಕೊಳ್ಳೋರಿಲ್ಲ ಅಗಸ್ಟ್ ಏನಾದ್ರು ನಿನಗೆ ಹೊಟ್ಟೆಗಿಟ್ಟೆ ಹಸಿತ್ತು ಅಂತ ಹೇಳಿದ್ರೆ ಒಂದು ಕಡೆ ಮಲ್ಕೊಂಬಿಡು ಒಂದು ಸೀರೆನೋ ಬೆಡ್ಶೀಟೋ ಹೊದ್ಕೊಂಡು ಮಲ್ಕೊಂಬಿಡು ನಿದ್ದೆ ಬಂತು ಅಂದರೆ ಹೊಟ್ಟೆ ಹಸಿ ಮುಚ್ಚೋಗುತ್ತೆ ಅಂತ ಹೇಳಿ ಅದು ಇವತ್ತು ಇದೆ ನನ್ನ ಹೆಂಡತಿ ಬಂದ ಮೇಲೆನೆ ಇವೆಲ್ಲ ರೂಢಿಸ್ಕೊಂಡಿದ್ದು ಆಮೇಲೆ ಹೇಳಿದ್ರು ಅಕಸ್ಮಾತ್ ಪಲ್ಯ ಚಟ್ನಿ ಇವೆಲ್ಲ ಹಾಕ್ಬಿಡ್ತಾರಲ್ಲ ಮೊದ್ಲೇ ತಿನ್ಬಿಡ್ಬೇಡ ಮೊದ್ಲೇ ತಿನ್ಬಿಟ್ರೆ ಆಮೇಲೆ ಸಿಗೋದಿಲ್ಲ ನಿನಗೆ ಅದು ಮಜ್ಗೆ ಅಂದ್ರೆ ಇಟ್ಕೊಂಡಿರು ಅಂತ ಹಾಗೆ ನಮ್ಮ ಅನ್ನಕ್ಕೆ ಬಂದಾಗ ಸೈಡ್ಗೆ ಅದು ಸೈಡ್ ಡಿಶ್ ಅದು ನಂಚ್ಕೊಳ್ಳೋದು ಅಂತೀವಿ ಬಾಡಿಸ್ಕೊಳ್ಳೋದು ಅಂತೀವಿ ನನ್ನ ಒಂದೊಂದು ಲ್ಯಾಂಗ್ವೇಜಲ್ಲಿ ಒಂದೊಂದು ತರ ಹೇಳ್ತಾರೆ ಸೊ ಆ ತರ ಅಲ್ಲಿವರೆಗೂ ಕೂಡ ಇವತ್ತಿನವರೆಗೂ ಕೂಡ ನಾನು ಒಂದು ಹೋಳು ಗೀಳು ಅಂತೀವಿ ನಾವು ಹೋಳು ಅಂತೀವಿ ಕೆಲವರೆಲ್ಲ ಅದ ತರಕಾರಿ ಅಂತಾರಲ್ವಾ ನಾವು ಬ್ರಾಹ್ಮಣರಾದ್ರಿಂದ ಹೋಳೆ ಹೇಳೋದು ಅದನ್ನ ತಟ್ಟಲೆ ಇಟ್ಕೊಂಡು ಮಜ್ಜಿಗೆನ ಬರತ್ತಲ್ಲ ಮಜ್ಗೇನ ಜೊತೆ ತಿನ್ನೋದು ಪಲ್ಯ ತಿನ್ನೋದು ಇದುವರೆಗಾಯ್ತು ನಾ ಯಾವನ್ನೂ ಕಲ್ಸ್ಕೊಂಡು ತಿನ್ನಲ್ಲ ಈಗಲೂ ಅಷ್ಟೇ ನಾನ್ ತಿನ್ಕೊಂಡ್ರೆ ರುಚಿ ಬರಲ್ಲ ಅಂತ ಒಂದು ಅದು ಮೊದ್ಲಿಂದ ಹೇಳಿದ್ ರುಚಿನ ಇವತ್ತು ನನ್ನ ಹೆಂಡತಿ ನನ್ನ ಹೆಂಡತಿ ಪರಿಮಳ ಅವಳು ಕಲಸ್ಕೊಂಡು ಅವಳು ಗೊಜ್ಜನ್ನ ಆಗಲಿ ಅವಳು ಕಲಿಸ್ಬಿಟ್ಟು ನನ್ನ ಕೊಡ್ತಾಳೆ ಸೊ ಆತರ ಅದು ಹೇಳಿದ್ದು ಇವತ್ತು ಇಂಪ್ರಿಂಟ್ ಆಗಿದೆ ನಮ್ ತಾಯಿ ಹೇಳಿದ್ದು ಸೊ ಈ ಆಗಮೇಲೆ ಎಸ್ ಎಸ್ ಎಲ್ ಸಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡ್ದೆ ಆಮೇಲೆ ಇಂಟ್ರಿಮಿಡಿಯೆಟ್ಗೆ ಓದೋಕೋಸ್ಕರ ನಮ್ಮ ಚಿಕ್ಕಪ್ಪ ಅವ್ರ ಮೈಸೂರಿಗೆ ಕರ್ಸ್ಕೊಂಡ್ರು ಎಲ್ಲಾನು ಕೂಡ ಫೀಸು ಗೀಝು ಎಲ್ಲ ಕಟ್ಟಿದ್ದೆಲ್ಲ ನಮ್ಮ ನಮ್ಮ ಚಿಕ್ಕಪ್ಪ ಅವರೇ ಓದೋಕ್ ಪುಸ್ತಕ ಕೊಟ್ಟಿದ್ರು ಅವ್ರ ಮನೆ ಅದು ಅಂಗಡಿಗಳು ಬಾಡಿಗೆ ಒಂದ್ ಎರಡು ಮೂರು ಅಂಗಡಿ ಬಾಡಿಗೆ ಅವಾಗ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಬರ್ತಾ ಇದ್ದು ನನ್ನ ಖರ್ಚಿಗೋಸ್ಕರ ಅಂತ ಅದನ್ನೇ ಅವ್ರು ಬಿಟ್ಟಿದ್ರು ಆಮೇಲೆ ಮದ್ರಾಸಿಗೆ ಕರ್ಕೊಂಡ್ರು ವರ್ಸಿದ್ರು ಮದ್ರಾಸೆ ಮೇಲೆ ನನ್ನ ಜೀವನನೇ ಬೇರೆ ಥರ ಆಗೋಯ್ತು ಸೊ ಇಷ್ಟಕ್ಕೂ ಕಾರಣ ನನ್ನ ಜೀವನ ಇವತ್ತು ಏನು ಚೆನ್ನಾಗಿದೆ ಅನ್ನೋದ ಕಾರಣ ಒಂದು ಹುಣಸೂರು ಕೃಷ್ಣಮೂರ್ತಿಗಳು ಆಮೇಲೆ ನನ್ನನ್ನು ಆಯ್ಕೆ ಮಾಡಿಕೊಂಡು ನನ್ನ ಹೆಂಡತಿಯಾಗಿ ಬಂದಿದ್ದಾಳಲ್ಲ ಪರಿಮಳ ಅಂತ ನಮ್ಮ ಸೋದರತ್ತೆ ಮಗಳು ದ್ವಾರಕಿಶ್ ತಂಗಿ ಇವತ್ತೇನೋ ನಾನು ಚೆನ್ನಾಗಿದ್ದೀನಿ ನನ್ನ ರೂಪು ನನ್ನ ನಾನು ಲೈಫಲ್ಲಿ ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡಿದ್ದೀನಿ ಅಂದರೆ ಆ ಸ್ಟ್ಯಾಂಡರ್ಡೆಲ್ಲ ಅವಳು ಕೊಟ್ಟಿದ್ದು ಆಲ್ ಕ್ರೆಡಿಟ್ ಗೋಸ್ಟ್ ಮೈ ವೈಫ್ ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಮೊದಲು ನನ್ನ ಅವ್ರು ಮದುವೆ ಮಾಡ್ಕೊತೀನಿ ಅಂದಾಗ ಅವ್ರ ಅಣ್ಣಂದ್ರು ತಮ್ಮಂದ್ರು ಎಲ್ರೂ ಬೇಡ ಅಂದ್ರು ಅದೇ ಅನ್ಕೊಂಡೆ ಹೆಣ್ಣು ಹೇಗೆ ಕೊಟ್ರು ಸರ್ ಅಂತ ಹೇಳಿ ಆಗ ಸಿನಿಮಾ ರಂಗದಲ್ಲಿ ಇರೋರಿಗೆ ಈಗ ನಮ್ಮ ದ್ವಾರಕೇಶ್ ಇದಾರಲ್ಲ ಅವ್ರ ಸಿನಿಮಾದಲ್ಲೇ ಇರೋದು ಹೌದು ಗೊತ್ತು ಅವ್ರಿಗೆ ಏನ್ ಅವ್ರಿಗೆ ಅವನು ಅಲ್ಲ ತಂಗಿನ ನನಗ್ ಕೊಡೋದ್ರಲ್ಲಿ ಅವನು ಬೇಡ ಅಂದಿದ್ದ ಚೂರು ಕೋಪ ಇಲ್ಲ ಒಂದ್ಸಲ ಸತ್ಯ ಅನ್ಸತ್ತೆ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಏನ್ ಆದಾಯ ಇರುತ್ತೆ ಅಂತ ಅವನ್ ತಂಗಿನ ಕೊಟ್ಟು ಮದುವೆ ಮಾಡ್ತಾನೆ ಅವನೇ ಕಷ್ಟ ಪಡ್ತಾ ಇದ್ದ ಜೀವನದಲ್ಲಿ ಇನ್ನೂ ಫರ್ಮ್ ಫುಟಿಂಗ್ ಇರ್ಲಿಲ್ಲ ಆಗ ಅವನ್ಗೆ ಸೊ ಅವನು ಅವ್ನ್ ನಾವಿಬ್ರು ಒಟ್ಟಿಗೆನೆ ಓಡಾಡ್ತಿದ್ದು ಒಟ್ಟಿಗೆ ಸಿನಿಮಾ ನೋಡ್ತಾ ಇದ್ದು ಒಟ್ಟಿಗೆ ಹುಣಸು ಕೃಷ್ಣಮೂರ್ತಿಗಳ ಮನೇಲೆ ಇರ್ತಿದ್ದು ಅವನು ಅಲ್ಲೇ ಇರ್ತಿದ್ದು ನಾನು ಅಲ್ಲೇ ಇರ್ತಿದ್ದಿದ್ದು ನಾನು ಇಲ್ಲದೆ ಇದ್ದಾಗ ಏನ್ ಮದುವೆ ವಿಷಯ ಬಂದಾಗ ಅಯ್ಯೋ ನಾನು ಅದರಲ್ಲಿ ಬೂರ್ಸಲ್ಲಿ ಓಡ್ಬಿಡ್ತೀನಿ ಗುಂಡಿಟ್ಟು ಮಾಡ್ಬಿಡ್ತೀನಿ ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ನಾನು ಇವತ್ತು ಅಲ್ಲ ಅವನು ಹೇಳೋ ಅನ್ನಲ್ಲ ಬಟ್ ಏನು ಅಂತ ಹೇಳಿದ್ರೆ ತಂಗಿ ಚೆನ್ನಾಗಿರ್ಲಿ ಹೇಳೋರು ಇನ್ನಿತ್ತ ಅಣ್ಣಲ್ಲ ಚೆನ್ನಾಗಿದ್ದಾರೆ ಯಾಕಂದ್ರೆ ಎಲ್ಲಾನು ಕೂಡ ಟೈರ್ ಬಿಸ್ನೆಸ್ ಮೈಸೂರಲ್ಲಿ ಟೈರ್ ಬಿಸ್ನೆಸ್ ಮಧುಸ್ ಟೈರ್ಸ್ ಅಂತ ಫೇಮಸ್ ಇವತ್ತೊಂದ್ ಬೇಕಾಷ್ಟು ಒಬ್ಬಂದ ಎಂಟತ್ ಅಂಗಡಿಗಳು ಹೋಗುತ್ತೆ ಮೈಸೂರಲ್ಲಿ ಬೆಂಗಳೂರಲ್ಲಿ ಇದೆ ಅವ್ರುಗಳೆಲ್ಲ ಹೇಳ್ದ್ ನೋಡೋ ನಿನ್ ಬಾರ್ಗವನ್ ಮದುವೆ ಮಾಡ್ಕೋಬೇಡ ಯಾರ್ನಾರು ಮದ್ವೆ ಮಾಡ್ಕೋಟರ್ ಮಾಡ್ಕೋ ಡಾಕ್ಟರ್ ಮಾಡ್ಕೋ ನಿನ್ನ ಹನಿ ಮೂನ್ಗೆ ಇಂಗ್ಲೆಂಡ್ ಕಳಿಸ್ತೀವಿ ಲಂಡನ್ ಕಳಿಸ್ತೀವಿ ಸ್ವಿಟ್ಜರ್ಲೆಂಡ್ ಕಳಿಸ್ತೀವಿ ಅಂದ್ರು ಬೇಡ ಬೇಡ ನಾನ್ ಮಾಡ್ಕೊಂಡ್ರೆ ಇವನ್ನೇ ಮಾಡ್ಕೋತೀನಿ ಅಂದ್ಲು ಸರಿ ಬಲವಂತದ್ ಮಾ ಸ್ನಾನ ಅಂತೀವಲ್ಲ ನಾನು ಮದುವೆ ಆದ ಒಂದ್ ವರ್ಷ ನನ್ನ ಹೆಂಡತಿಗೆ ಒಂದ್ ಸೀರೆ ಕೊಡ್ಸಿಲ್ಲ ಒಂದ್ ಬ್ಲೌಸ್ ಕೊಡ್ಸಿಲ್ಲ ಏನು ಇಲ್ಲ ನಮ್ಮ ಹತ್ರ ದುಡ್ಡು ಇರ್ತಿರ್ಲ ಅವಾಗ ನಾನ್ ನಮ್ಮ ಹುಣಸೂರ್ ಇಷ್ಟಮೂರ್ತಿ ಕೆಲಸ ಮಾಡ್ತಾ ಇದ್ದೆ ಅಷ್ಟೆಂಟ್ ಆಗಿ ಏನು ರೆಮ್ಯುನೇಷನ್ ಇಲ್ಲ ಮನೇಲಿ ಊಟ ಸಿಗೋದು ಅಷ್ಟೇ ಹೊರ್ತು ಮೇಲ್ ಖರ್ಚು ಮದ್ವೆ ಆದ್ ಹೊಸದ್ರಲ್ಲಿ ಆಸೆ ಇರುತ್ತೆ ಹೆಂಟಿನಿಲ್ ಹೋಗ್ಬೇಕು ಒಂದ್ ಮೊಳ ಹೂ ಕೊಡಿಸ್ಬೇಕು ಆ ಮದ್ರಾಸು ಬೀಚ ಹೋಗ್ಬೇಕು ಬಜ್ಜಿ ಬೋಂಡ ತಿನ್ನಿಸ್ಬೇಕು ಮದ್ರಾಸಲ್ಲಿ ಬೀಚಲ್ಲಿ ಬಜ್ಜಿ ಬೋಂಡ ತುಂಬಾ ಚೆನ್ನಾಗಿರುತ್ತೆ ಆ ತರದ್ದು ಆಮೇಲೆ ಯಾವ ಆಸೆ ತಿರ್ಸ್ಕೊಳಕು ದುಡ್ಡುಲ್ಲ ಸ್ವಲ್ಪನೇ ಇರ್ತಿತ್ತು ಆ ದುಡ್ಡು ಯಾವ್ದು ಅಂತ ಹೇಳಿದ್ರೆ ಅವ್ರ ತವ್ ತವ್ರ ಮನೆಗೆ ಹೋದಾಗ ಕುಂಕುಮಕ್ಕೆ ಐವತ್ತು ನೂರು ರೂಪಾಯಿ ಕೊಡ್ತಾರಲ್ಲ ಅದನ್ನೆಲ್ಲ ಸೇರ್ಸಿನೇ ನಾವು ಇಲ್ಲಿ ನಮ್ಮ ಶೋಕಿ ತಿರ್ಸ್ಕೊಡ್ತಾ ಇದ್ದಿತ್ತು ಸೊ ಇಷ್ಟು ಇಷ್ಟು ಇಷ್ಟಪಟ್ಲು ಮದುವೆ ಮಾಡ್ಕೊಂಡ್ಳು ಮದುವೆ ಮಾಡ್ಕೊಂಡ್ಮೇಲೆ ಜೀವನದಲ್ಲಿ ಹಳವು ಕಷ್ಟಪಟ್ಲು ನಮ್ಮ ಒಂದು ಪ್ರಾರಂಭದ ಹಂತದಲ್ಲಿ ಏನೂ ಕೊಡೋಕ್ಕಾಗ್ತಾ ಆಗ್ತಾ ಇರಲ್ಲ ವೆರಿ ಪ್ಲ್ಯಾಂಡ್ ಲೈಫ್ ಅವಳು ವೆರಿ ವೆರಿ ಪ್ಲ್ಯಾಂಡ್ ಲೈಫ್ ನಾವು ಮುನ್ನೂರು ರೂಪಾಯಿ ಮನೆಯಲ್ಲಿ ಜೀವನ ಮಾಡ್ತಾ ಇದ್ವು ಮದ್ರಾಸಲ್ಲಿ ಅದರಲ್ಲಿ ಎಂಬತ್ತು ರೂಪಾಯಿ ಬಾಡಿಗೆ ಕೊಡ್ತಾ ಇನ್ನೂ ಇನ್ನು ಇಪ್ಪತ್ತು ರೂಪಾಯಲ್ಲಿ ನಾವು ಜೀವನ ಮಾಡ್ತಾ ಇದ್ವು ನಮ್ಮ ಮನೆಗೆ ಯಾರು ಬಂದು ಹೋದರೂ ಕೂಡ ನಾವು ಊಟ ಇದ್ವು ಯಾರು ಬಂದ್ರು ಕೂಡ ನಮ್ಮ ಮನೇಲೇನೆ ನನ್ನ ಮನೇಲೇನೆ ನ್ಯಾಯ ದೇವರು ಸಂಗೀತ ಇದು ಮಾಡಿದ್ರು ಆಕಾಶ ಬೀಳಲಿ ಇದೆಯಲ್ಲ ಅದು ನನ್ ಮನೇಲೆ ಕಂಪೋಸ್ ಮಾಡಿದ್ದು ನಮ್ಮ ನನ್ ಮನೇಲಿ ಬಿ ಎಂ ವೆಂಕಟೇಶ್ ಇಲ್ಲೇ ಮಾಡಿದ್ದು ಸೊ ಆ ತರ ಇನ್ನೂರ ಇಪ್ಪತ್ತು ರೂಪಾಯಿ ಜೀವನ ಎಲ್ಲ ಮಾಡ್ಕೊಂಡು ಮುನ್ನೂರು ರೂಪಾಯಿ ಅದ್ರಲ್ಲಿ ಜೀವನ ಮಾಡಿಕೊಂಡು ತುಂಬಾ ಪ್ಲಾನ್ಡುಸ್ಟಮ್ಯಾಟಿಕ್ ಆಗಿ ಹಂಗಲ್ಲ ಅವತ್ತಿನ ದಿವಸನು ಲೆಕ್ಕ ಬರಿತಾ ಇದ್ಲು ಈ ಮುನ್ನೂರು ರೂಪಾಯಿಗೆ ಲೆಕ್ಕ ಬರೀತಾ ಇದ್ವಿ ಅದೇ ತರ ನಾನು ಮೊದಲನೇ ಚಿತ್ರದ ಚಿತ್ರದಲ್ಲಿ ಭಾಗ್ಯವಂತರಲ್ಲಿ ಕೂಡ ಆ ಕಥಾ ನಾಯಕಿ ಲೆಕ್ಕಾಳೆ ಇವತ್ತೊಂದು ಇವತ್ತಿನ ದಿವಸ ಕನ್ನಡ ಚಿತ್ರರಂಗ ನನ್ನ ಚೆನ್ನಾಗಿಟ್ಟಿದೆ ತುಂಬಾ ಚೆನ್ನಾಗಿಟ್ಟಿದೆ ಏನೂ ಕಷ್ಟ ಇಲ್ಲ ಏನೂ ತೊಂದರೆ ಇಲ್ಲ ಯಾರ ಕೇಳಲ್ಲ ಎಲ್ಲ ಕೊಟ್ಟಿದೆ ಇವತ್ತು ಲೆಕ್ಕ ಬರಿತಾ ಇದ್ದೀವಿ ಅವತ್ತು ಬೇಕಾದ ಅವಶ್ಯಕತೆ ಯಾಕೆಂದ್ರೆ ನಾನು ಶೆಟ್ಟಿ ಅಂತ ಕರೀತಾರೆ ಶೆಟ್ಟಿ ಅಂತ ಕರೀತಾಳೆ ಪ್ರೊಡಕ್ಷನ್ ಅಲ್ಲೂ ಅಷ್ಟೇ ನಾನು ತುಂಬಾ ವೆರಿ ಕ್ಯಾಲ್ಕುಲೇಟಿವ್ ತುಂಬಾ ವೆರಿ ವೆರಿ ಪ್ಲಾನಿಂಗ್ ಇರುತ್ತೆ ಮಿಟಿಕ್ಯುಲೇಸ್ ಬಡ್ಜೆಟ್ ನಂದು ಆ ಬಡ್ಜೆಟ್ ಯಾವ್ದು ದಾಟ್ ಹೋಗ್ತಾನೆ ಇರ್ಲಿಲ್ಲ ಬಾರ್ ದಾಟ್ತಾ ಇರ್ಲಿಲ್ಲ ದಾಟೂ ಇಲ್ಲ ಆಮೇಲೆ ಅದಕ್ಕೆ ಏನ್ ಬೇಕೋ ರೆವಿನ್ಯೂ ಎಲ್ಲಿಂದ ತರಬೇಕು ಅದನ್ನೆಲ್ಲ ಪ್ಲಾನ್ ಮಾಡಿರ್ತೇನೆ ಅದಕ್ಕೆ ಅನ್ನೆಸರಿ ಬಡ್ಡಿ ಕೊಡೋದು ಗಿಡ್ಡಿ ಕೊಡೋದು ಏನಿರಲ್ಲ ಸೊ ಈ ತರದ್ದು ಪ್ಲಾನಿಂಗ್ ಅವತ್ತು ಇಬ್ರು ಶುರು ಮಾಡ್ತು ಸೊ ಅದರಿಂದ ಇವತ್ತಿನವರೆಗೂ ಅದನ್ನ ನಡ್ಕೊಂಡೇ ಬಂದಿದೆ ಎಲ್ಲಾ ಚೆನ್ನಾಗಿದೆ ಸೊ ಅದರಿಂದ ಇನ್ನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅವತ್ತಿನ ಸಹ ಇವರೆಲ್ಲ ಹೇಳಿದ್ರು ನಿನ್ನ ಹನಿಮೂನ್ಗೆ ಮೂನ್ಗೆ ಲಂಡನ್ ಕಳಿಸ್ತೀನಿ ಅಂತ ನಾನ್ ಹೆಂಡ್ತಿನ ಕರ್ಕೊಂಡು ಲಂಡನ್ ಸ್ವಿಟ್ಜರ್ಲೆಂಡ್ ಎಲ್ಲಾ ಹೋಗಿದಿನಿ ತೋರಿಸ್ತೀನಿ ಅಂತ ಹೇಳಿಲ್ಲ ಎಲ್ಲ ಆಗಿದೆ ಅಂತ ನೋಡಮ್ಮ ಇದು ನಮ್ಮ ಹನಿಮನು ಅಂದ್ಬಿಟ್ಟು ಅದಿಗೆಲ್ಲ ಹೋಗಿದ್ ಬಂದು ಮದ್ವೆ ಆಗಿ ಎಷ್ಟು ವರ್ಷಕ್ಕೆ ಹೋದ್ರಿ ಸರ್ ಮೊದ್ಲು ರೇಮನ್ ಏನಂತ ಹೇಳಿದ್ರೆ ನಮ್ಮ ಶೋಕಿಗಳಿದೆಯಲ್ಲ ಯಾವಾಗ ನಿಮಗೂ ಒಂದ್ ಮಗು ಆಗಿದೆ ಹೆಣ್ಣು ಅಂತ ಹೇಳಿದ್ರೆ ನಿಮಗೆ ಅಮ್ಮ ಏನ್ ತಪ್ಪೇನಿಲ್ಲ ಹೆಣ್ಮಕ್ಳು ಹೆಣ್ಣು ಮಕ್ಕಳಿದ್ದಾಗ ಒಂದೇನು ಪುನಃ ಜವಾಬ್ದಾರಿ ಏನು ಅಂದ್ರೆ ಅವನ್ನ ಒಳ್ಳೆ ಕಡೆ ಕೊಡಬೇಕು ಚೆನ್ನಾಗಿ ಓದಿಸ್ಬೇಕು ಸಿಸ್ಟಮ್ಯಾಟಿಕ್ ವೇ ಆಫ್ ಲೈಫ್ ಅವ್ರ ಕೊಡ್ಬೇಕು ಕೊಡ್ಬೇಕು ನಾವ್ ಏನ್ ಕಷ್ಟ ಪಟ್ಟಿದೀವೋ ಅದು ನನ್ನ ಮಕ್ಳು ಅವ್ರು ಪಡಬಾರ ನಾವು ಪಟ್ಟಿದ್ದಾಯ್ತು ನಮ್ ಮಕ್ಕಳು ಇವತ್ತಿನ ಸಹ ಏನೋ ಸುಖವಾದ ಜೀವನ ನೋಡ್ತಾ ಇದ್ದಾರೆ ಅದನ್ನ ನಿರಂತರವಾಗಿ ನಾವು ಕೊಡ್ಬೇಕು ಕೊಡ್ಬೇಕು ಅದಕ್ಕೋಸ್ಕರ ಇವತ್ತು ದಿವಸ ಏನೇನ್ ಸುಖ ಏನ್ ಇದೆಯೋ ತ್ಯಾಗ ಮಾಡ್ಕೊಂಡು ಬರ್ಬೇಕು ನಾವು ಅಂದ್ರೆ ನಾಳೆಗಳನ್ನು ಮಾಡುವವರು ಯಾರು ಇದಾರಲ್ಲ ನಾಳೆಗಳನ್ನು ರೂಪಿಸಬೇಕಾದವರು ನಾವುಗಳೇ ಆದ್ರಿಂದ ಇವತ್ತು ದಿವಸ ಅನ್ನೆಸೆಸರಿ ಖರ್ಚು ದುಂದು ವೆಚ್ಚ ಯಾವುದನ್ನು ಕೂಡ ನಾವು ಮಾಡ್ಲಿಲ್ಲ ಯಾಕೆಂದ್ರೆ ಮೂರ್ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ನಾವು ಓದಿಸ್ಬೇಕು ಆಮೇಲೆ ಅವ್ರು ಮದುವೆಗೆ ದುಡ್ಡಿಡಬೇಕು ಒಡವೆ ತೆಗಿಬೇಕು ಅವೆಲ್ಲ ಇದೆಯಲ್ಲ ಸೊ ಅದರಿಂದ ಈ ಅದರಿಂದ ನಾವು ಅವಗಳೆಲ್ಲ ಏನೂ ಕೂಡ ತಮ್ಮ ಆಸೆ ಈ ಆಕಾಂಕ್ಷೆ ಏನಿದೆ ಎಲ್ಲ ಮೂಟೆ ಕಟ್ಟಿದ್ವು ಪ್ಲಸ್ ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಟೈಮೇ ಇರ್ತಿರ್ಲಿಲ್ಲ ಯಾಕೆಂದ್ರೆ ನನ್ಗೆ ಒಂದು ಪೀರಿಯಡ್ ಅಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಸಂತೋಷ ಪಡ್ತೀನಿ ಪುನಃ ಅದಕ್ಕೆ ಕನ್ನಡ ಚಿತ್ರರಂಗಕ್ಕೆ ನಾ ಚಿರುಣೆ ಆಗಿರ್ತೇನೆ ಒಂದು ವರ್ಷ ಬಿಲೀವ್ ಇಟ್ ಆರ್ ನಾಟ್ ಐ ಥಿಂಕ್ ಸೊ ನನಗೆ ಗೊತ್ತಿಲ್ಲ ನಾನು ಅಸೋಸಿಯೇಟ್ ಹೇಳಿದ್ರು ಎಂಟು ಪಿಕ್ಚರ್ ರಿಲೀಸ್ ಆಗಿದೆಯಂತೆ ನಂತೂ ಓಹ್ ಎಂಟ್ ಪಿಕ್ಚರ್ ಯಾವಾಗ್ಲೂ ನನ್ನ ಅಸೋಸಿಯೇಟ್ ಉದಯ್ ಅಂತ ಒಬ್ಬರು ಇದಾರೆ ಅವ್ರು ಎಲ್ಲಾನು ಈ ತರದ ರೆಕಾರ್ಡ್ ಇದು ಹೆಂಗ ಸಾಧ್ಯ ಅಂತ ಇದು ಸೊ ಆ ತರ ಟೈಮ್ ಯಾಕೆ ಇರ್ತಿರ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ಒಂದ್ ಪಿಕ್ಚರ್ ವಿಷ್ಣುವರ್ಧನ್ ಮುಗೀತು ಅಂತ ಹೇಳಿದ್ರೆ ನಾಳೆ ಇನ್ನೊಂದು ಪಿಕ್ಚರ್ ವಿಷ್ಣುವರ್ಧನ್ ದೇ ಕಮೆಂಟ್ಸ್ ಆಗೋದು ಸೊ ಅದು ಮುಗೀತಿದ್ದಂಗೇನೆ ಇನ್ನೊಂದು ಕೂಡ ಹಂಗೆ ವಿಷ್ಣುವರ್ಧನ್ ಕಮೆಂಟ್ಸ್ ಆಗೋದು ಸೊ ಹೀಗೆ ನನ್ನ ಜೀವನದಲ್ಲಿ ಮೊದಲು ಎರಡು ಚಿತ್ರಗಳಲ್ಲಿ ರಾಜ್ಕುಮಾರ್ ಅಭಿನಯಿಸಿದ್ರು ಒಂದು ಭಾಗ್ಯವಂತರು ಒಂದು ಒಲವು ಕೋರ್ಸ್ ಅದಕ್ಕಿಂತ ಮುಂಚೆ ನಾನು ಎಂತೆಂತ ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡಿದ್ದೀನಿ ಅಂತಾನು ಹೇಳಿದಿನಿ ಅಥವಾ ನಿಮಗೆ ಗೊತ್ತಿರುತ್ತೆ ಅದ್ರಲ್ಲಿ ಭಾಗ್ಯ ಇದು ಬಬ್ರುವಾನ ಇದೆ ಆಮೇಲೆ ಭಕ್ತ ಕುಂಬಾಣ ಇದೆ ಮಗ ಇದೆ ಬಂಗಾರದ ಮನುಷ್ಯ ಇದೆ ಎಲ್ಲಾ ತರಲು ಏನು ಅಂತ ಹೇಳಿದ್ರೆ ರಾಜ್ಕುಮಾರ್ ಅಭಿನಯಿಸ್ತಾ ಇದ್ದರಿಂದ ಆ ರಾಜ್ಕುಮಾರ್ ಅಭಿನಯ ಇದ್ದು ಎಲ್ಲಾನು ಒಂದ್ ಸೂಚ್ ಚೂರ್ ಚೂರು ಕಾಪಿ ಹೊಡೆದಿದ್ದೀನಿ ಅಂತ ಹೇಳ್ಬೋದು ಅನುಕರಣೆ ಮಾಡಿದೀನಿ ಅಂತ ಹೇಳ್ಬೋದು ಅಥವಾ ಇಮಿಟೇಟ್ ಮಾಡಿದೀನಿ ಅಂತ ಹೇಳ್ಬೋದು ಯಾಕೆಂದ್ರೆ ಅವ್ರ ಜೊತೆ ನಾನು ಕೆಲಸ ಮಾಡ್ತಿದ್ದಾಗ ಅವ್ರ ಸಂಭಾಷಣೆ ಹ್ಯಾಕ್ ಹೇಳ್ತಾರೆ ಯಾವ ರೀತಿ ಅಪ್ ಅಂಡ್ ಡೌನ್ ಇರುತ್ತೆ ವಾಯ್ಸಲ್ಲಿ ವಾಯ್ಸಲ್ಲಿ ಹೆಂಗೆ ಮಾಡ್ಯುಲೇಟ್ ಮಾಡ್ಬೇಕು ಅಂತ ಅದಕ್ಕೆ ಈಗ ರಮ್ಯಾನ್ ಅಲ್ಲಿ ಪಾಟ್ ಮಾಡ್ತಾ ಇರೋದ್ರಿಂದ ಇವೆಲ್ಲ ಕ್ಲೀನ್ ಆಗಿ ಅವ್ರು ಅರ್ಥ ಆಗ್ಬಿಡುತ್ತೆ ವಾಯ್ಸ್ ಹೇಗೆ ಮಾಡ್ಯುಲೇಟ್ ಮಾಡ್ಬೇಕು ಆಮೇಲೆ ಎಕ್ಸ್ಪ್ರೆಷನ್ ಯಾವ್ಯಾವ ತರದಲ್ಲಿ ಏನ್ ಎಕ್ಸ್ಪ್ರೆಷನ್ ಕೊಡ್ಬೇಕು ಇವು ಇವುಗಳೆಲ್ಲ ಅವ್ರನ್ನ ನೋಡಿ 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 ನೋಡಿನೇ ಕಲ್ತ್ಕೊಂಡಿತ್ತು ಅದು ನನ್ನ ಜೀವನದಲ್ಲಿ ನಾನು ನಿರ್ದೇಶನ ಮಾಡೋ ಚಿತ್ರಗಳಲ್ಲಿ ನನಗೆ ಬಹಳ ಅನುಕೂಲ ಆಯ್ತು ಅಫ್ಕೋರ್ಸ್ ಮೊದಲ ಎರಡು ಚಿತ್ರದಲ್ಲಿ ಅವರೇನೆ ಆಮೇಲೆ ನಂತರ ವಿಷ್ಣುವರ್ಧನ್ ಬಂದು ತಂದು ಜೀವನದಲ್ಲಿ ಸುಮಾರು ಇಪ್ಪತ್ ಇಪ್ಪತ್ ಮೂರು ಸಿನಿಮಾಗಳು ಜೊತೆಗೆ ಮಾಡಿದ್ರಿ ಸರ್ ವಿಷ್ಣು ಆಗೋಯ್ತು ರೀ ಅಮ್ಮ ಆ ಮಾಡಿದ್ದಲ್ಲ ಅಥವಾ ಅವನು ಮಾಡಿದ್ದಲ್ಲ ನಮ್ಮಿಬ್ಬರ ಜೀವನದಲ್ಲಿ ಏನಾಯ್ತು ಕೆಲವರು ಹೇಳ್ತಾರೆ ನಿಮ್ಮಿಬ್ರು ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತ ನಾ ಹೇಳಿದೆ ಕೆಮಿಸ್ಟ್ರಿ ಚೆನ್ನಾಗಿದೆಯೋ ಫಿಸಿಕ್ಸ್ ಚೆನ್ನಾಗಿದ್ಯೋ ಬಯಾಲಜಿ ಚೆನ್ನಾಗಿದ್ಯೋ ಬಟ್ ನಮ್ ನಮ್ಮಿಬ್ಬರು ಹಿಸ್ಟ್ರಿ ಚೆನ್ನಾಗಿದೆ ಅದೆಲ್ಲ ಸೈನ್ಸ್ ಅಲ್ಲ ನಮ್ಮಿಬ್ಬರು ಹಿಸ್ಟ್ರಿ ಚೆನ್ನಾಗಿದ್ದರಿಂದ ಇಬ್ರು ನಾನು ವಿಷ್ಣುಗ್ ಮಾತ್ರ ಹೇಳ್ತೀನಿ ಕಥೆ ಹೇಳ್ಬೇಕು ಅಂತಾರೆ ಬೇರೆ ಕಾಯಿ ಬೇರೆ ಯಾರು ಅವ್ರು ಒಪ್ತಾ ಇರಲಿಲ್ಲ ವಿಷ್ಣು ಕತೆ ಹೇಳಬೇಕು ಅಂದ್ರೆ ನಾನೇ ಹೋಗಿ ಹೇಳಬೇಕು ವಿಷ್ಣು ಕತೆ ಹೇಳಿದ್ರೆ ವಿಷ್ಣು ಸುಲಭವಾಗಿ ಎಲ್ರಿಗೂ ಸಿಕ್ಕೋ ಮನುಷ್ಯ ಅಲ್ಲ ಸಿಕ್ಕೋ ಮನುಷ್ಯ ಅಂದ್ರೆ ಅಲ್ಲ ಮಾತು ಕತೆಗಲ್ಲ ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಡ್ವಾನ್ಸ್ ಹೆಂಗೆ ಅಂತ ಹೇಳಿದ್ರೆ ಒಂದು ಅವನಿಗೆ ಕತೆ ಹೇಳಬೇಕು ಅವನ ಕತೆ ಹೇಳ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಬಂದವ್ರನ್ನೇ ಸೇರಿಸ್ಕೊತಾನೆ ಇಲ್ಲದೇದ್ರೆ ಸೇರ್ಸ್ಕೊಳಕ್ ಅಲ್ಲಿ ಯಾಕಪ್ಪ ಇವ್ರ ಜೊತೆ ಪಡ್ಬೇಕು ನಾನು ಬೇಡ ಅಂತ ಬಿಟ್ಬಿಡ್ತಾನೆ ಸೊ ಅದರಿಂದ ಕತೆ ಹೇಳಬೇಕು ಕತೆ ಹೇಳಿದ್ಮೇಲೆ ಸೀರಿಯಸ್ ಆಗಿ ಕತೆ ಕೇಳ್ತಾರೆ ಇವ್ರ ಕತೆ ಕೇಳೋದಕ್ಕೂ ಅಂಬರೀಷ್ ಕತೆ ಕೇಳೋದಕ್ಕೂ ಒನ್ ತರಲೆ ಹೇಳ್ತೀನಿ ಈಗ ನಾವು ಇವ್ರಿಗೆ ಸೀರಿಯಸ್ ಆಗಿ ಕತೆ ಹೇಳ್ತೀವಿ ಅಂಬರೀಷ್ಗೂ ಸೀರಿಯಸ್ ಆಗಿ ಕತೆ ಹೇಳಕ್ಕೂ ಹೋಗಿರ್ತೀನಿ ಅಲ್ಲಿ ಸೀರಿಯಸ್ ಆಗಿ ಇವನು ಕರೆಕ್ಟ್ ಟೈಮ್ ಬಂದ್ಬಿಡ್ತಾನೆ ಇವನು ಕತೆ ಕೇಳಕ್ಕೆ ಇಲ್ಲಿ ಹೋಗಿ ಕೂತ್ರು ಕೂಡ ಕಾಲ್ ಗಂಟೆ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಆದ್ಮೇಲೆ ಏನ್ ಅಂಬರೀಷ್ ಅವರು ಎದ್ದು ಬ್ರಷ್ ಮಾಡಿ ಆಮೇಲೆ ಬಂದು ಬರ್ತಾನೆ ಕಾಫಿ ತಗೊಂಡ್ ಬರ್ತಾರೆ ಆಮೇಲೆ ಸಿಗರೇಟ್ ಎತ್ಕೊಂಡ್ ಬರ್ತಾನೆ ಇರ್ತಾರೆ ಸರಿ ಅಷ್ಟ್ರಲ್ಲಿ ಯಾರೋ ಅವ್ನ್ ಬಂದಿರ್ತಾರೋ ಒಂದ್ ನಾಲ್ಕೈದು ಜನ ಅವ್ರ ಅವಹಾಲ್ಗಳೆಲ್ಲ ತಗೊಂಡ್ ಬಂದಿರ್ತಾನೆ ಅವ್ನ್ ಬೈತಾರೆ ಬೋಳಿ ಮನೆ ಚೋಳೆ ಮನೆ ಅಂತ ಏನ ಬಾಯಿ ಬಂದಿದ್ ಗೊತ್ತಲ್ಲ ಮಂಡ್ಯ ಅದಾಯ್ತಾನೆ ಎಂತ ಒಂದ್ ಯಾರೇ ಬಂದ್ರು ಕೂಡ ಅಂಬರೀಷ್ ಹತ್ರ ಏನಂತ ಹೇಳಿದ್ರೆ ಏನೋ ಬರ್ತಾನೆ ಸಹಾಯಕ್ಕೆ ಅಂತ ಬಂದಿರ್ತಾನೆ ನಾವ್ ಇಲ್ಲಿ ಕತೆ ಹೇಳಕ್ಕೋಸ್ಕರ ಕಾಯ್ತಾ ಇರ್ತೀವಿ ಯಾವನ ಹೋಗ್ತಾನಪ್ಪ ನಮ್ ಕತೆ ಹೇಳ್ತೀವಿ ಅಂತ ನಮ್ಗೆ ಇಲ್ಲೇ ಟೆನ್ಶನ್ ಅರ್ಧ ಹೊಡಗಿರುತ್ತೆ ಅವ್ರು ಬೈತಾರ ಏನೋ ತಂಗಿ ಮದುವೆ ಅಂತ ಬಂದ ನಾನು ಇದ್ದಾಗ ತಂಗಿ ಮದ್ವೆಗೆ ಅಂತ ಬಂದ ಎಲ್ಲ ಸಂಪಾದನೆ ಮಾಡ್ತಾರ ಮಾಡ್ತಾರ ಖರ್ಚು ಮಾಡ್ಕೊಂಡು ಸೇವ್ ಮಾಡ್ಬೇಕು ಅಂತ ಮಾಡ್ಕೊಂಡು ಮಾಡೋಕೆಲ್ಲ ಎಲ್ಲ ಬದ್ನಿ ಮಕ್ಳ ಬುದ್ದಿ ಯಾವಲ್ಲ ಮದ್ವೆ ತಂಗಿ ಮದ್ವೆ ಇಪ್ಪತ್ತೈದನೇ ತಾರೀಕಣ್ಣ ನೀವು ಆ ಸರಿ ಅಶೋಕ್ ಹೇಳ್ತೀನಿ ಹೋಗು ಅಣ್ಣ ಹೋಗ ಆಯ್ತು ಏನೋ ಅವನು ಏನೋ ಐದ್ ಸಾವಿರ ರೂಪಾಯಿ ಕೊಡ್ತಾನೆ ಅಂತ ನನ್ನ ಎದುರಿಗೆ ಅವನು ಹೋದ್ಮೇಲೆ ಅಶೋಕ್ ಅನ್ ಕರೆದು ಮದ್ವೆ ಯಾವಾಗ ನೋಡು ಇನ್ವಿಟೇಷನ್ ಕೊಟ್ಟಿಯಾನೆ ಈ ಮದುವೆಗೆ ತೊಗೊಂಡ್ಬಿಡೋದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಬಿಡ್ ಅಂತ ಈ ತರ ಬಹಳ ಮಾಡಿದ್ದಾರೆ ಈ ತರ ಕತೆ ಇದ ನಡೀತಾನೆ ಇರುತ್ತೆ ನಾವೇನ್ ಕತೆ ಹೇಳೋದು ಆಯ್ತು ಹ್ಮ್ ಹೇಳು ಬಾಬಿ ಕತೆ ಹ್ಮ್ ನಾನು ಕತೆ ಹೇಳ್ತಾನೆ ಇದ್ದೇನೆ ಎಷ್ಟ್ ಕೇಳಿದ್ರು ಎಷ್ಟ್ ಹಂಗಾರೆ ಕತೆ ಅದೇ ಇರೋದು ಹೇಳ್ತೀನಿ ಕೇಳಿ ಆಯ್ತು ಈ ಸಿಗರೇಟ್ ಆಯ್ತು ಹಿಂಗ ಹಾಕಿದ್ರು ಗೊತ್ತು ನೀನ್ ಯಾಕೆ ನೋಡ್ತಾ ಇದೀಯ ಅಂತ ನಿದ್ದೆ ಮಾಡ್ಬಿಟ್ಟಿದೀನಿ ಅಂತ ತಾನ ಹೇಳ್ತಾ ಇರೋದು ನಿನ್ ಕತೆ ಹೇಳ್ತೀನಿ ಕೇಳು ಈಗ ಅನ್ಬಿಟ್ಟು ಎಲ್ಲಾ ಹೇಳಿದ್ರು ನೀವ್ ಅನ್ಕೊಂಡಿರ್ತಾರೆ ನಾನ್ ಇಷ್ಟ ನರೇಟ್ ಮಾಡ್ತೀನಿ ಅಂಬಿ ಹೇಳಿದ್ರು ಹಂಗೆ ಅಂಬರೀಷ್ ನಾವ್ ಅನ್ ಏನ್ ನಿದ್ದೆ ಮಾಡ್ತಾ ಇದ್ದ ಪ್ರಾಣಿ ಇವನು ಏನ್ ಕತೆ ಕೇಳ್ತಾ ಹೇಳ್ತಾನೆ ಅಂತ ಅಷ್ಟೇ ಒಂದು ಹಾಸ್ಪಿಟಾಲಿಟಿಲಿ ಟು ದಿ ಕೋರ್ ಅಮ್ಮ ಇವತ್ತಿಲ್ಲ ಕರ್ಣ ದಾನ್ಶುರ್ ಕರ್ಣ ಅದು ಇದು ಏನ್ ಹೇಳಿದ್ರೆ ಏನೇನು ಅಬ್ಜೆಕ್ಟಿವ್ ಕ್ವಾಲಿಫಿಕೇಶನ್ ಕೊಟ್ಟಿದಾರೋ ಅದೆಲ್ಲ ಇಸ್ ವರ್ತ್ ಇಟ್ ಈಗ ನಾನು ಪ್ಯೂರ್ಲಿ ವೆಜಿಟೇರಿಯನ್ ಪ್ಯೂರ್ ವೆಜಿಟೇರಿಯನ್ ನಮ್ಮ ಅವ್ರ ಮನೆಗೆ ನಮ್ಗೆ ನಾವೆಲ್ಲ ಊಟಕ್ಕೆ ನನ್ನ ಊಟಕ್ಕೆ ಕರೆದ್ರೆ ನನಗೆ ಸಪ್ರೇಟ್ ಆಗಿ ಅಡಿಗೆ ಮಾಡ್ಸಿರೋರು ನಾನ್ ವೆಜಿಟೇರಿಯನ್ ಗೆ ಬೇಕಾಷ್ಟು ಬಿಡಿ ಅವ್ರ ಮನೇಲಿ ಓಹ್ ನಮ್ಗೆ ಏನ್ ಬೇಕೋ ನಮಗೂ ಮಾಡ್ಸಿರೋರು ನೋಡ್ಬಾಬಿ ನಿಸ್ ವೆಜಿಟೇರಿಯನ್ ಮಾಡ್ಸಿ ಸಪ್ರೇಟ್ ಆಗಿ ಮಾಡ್ಸಿದ್ದೇನೆ ಸೌಟ್ ಗ್ಯೂಟ್ ಯಾವ್ದು ಮಿಕ್ಸ್ ಮಾಡ್ಸಿಲ್ಲ ಹೇಳಿದೀನಿ ಇದು ನಿಂಗೆ ಅಂತ ಆತರ ತುಂಬಾ ಇರೋದು ಸೊ ಈ ಕತೆ ಕೇಳಕ್ಕು ಇವ್ರ ಕತೆ ಕೇಳಕ್ಕು ಎಷ್ಟು ವ್ಯತ್ಯಾಸ ಆಮೇಲೆ ವಿಷ್ಣು ಹತ್ರ ಈ ಕತೆ ಮೇಲೆ ಈ ಕತೆ ಅವನ ತಲೆ ಮೇಲೆ ಪೂರ್ತಿ ಇಂಪ್ರಿಂಟ್ ಆಗಿರುತ್ತೆ ಇಂಪ್ಲಾಂಟ್ ಆಗಿರುತ್ತೆ ಆಮೇಲೆ ಏನಾರು ನಾವು ಕಾರಣ ಅಂತ ನಮ್ ಸ್ಕ್ರೀನ್ ಪ್ಲೇನಲ್ಲಿ ದೃಶ್ಯಗಳೇನಾದ್ರು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರೆ ತಕ್ಷಣ ಕೇಳ್ತಾನೆ ಅವತ್ತು ನೀನ್ ಕತೆ ಹೇಳ್ದಾಗ ಇವತ್ ಯಾಕೆ ಈ ಕತೆ ಹೀಗಿದೆ ಇದಲ್ ಯಾಕ್ ಬದಲಾವಣೆ ಮಾಡಿದ್ಯಾ ಅಂತ ಬದಲಾವಣೆ ಏನೇ ಮಾಡಿದ್ರು ಕೂಡ ಸಮಂಜಸ್ವಾಗಿ ನಾವ್ ಕಾರಣ ಹೇಳ್ಬೇಕವ್ ಯಾಕೆಂದ್ರೆ ಎಲ್ಲಾನು ಚಾಚು ತಪ್ಪದೆ ತಲೆ ಹಾಕೊಂಡೆ ಅವನು ಸೊ ನಾವ್ ಹೇಳಿ ಕನ್ವಿನ್ಸ್ ಮಾಡ್ಬೇಕು ಎಷ್ಟೋ ಸತಿ ಒಂದೊಂದ್ಸತಿ ಒಂದ್ ಸಿನಿಮಾದಲ್ಲಿ ನಾ ಅವನು ನಮ್ ಫೈಲ್ ಅಲ್ಲಿರೋ ಡೈಲಾಗು ಅವ್ನಿಗೆ ಸರಿ ಹೋಗ್ಲಿಲ್ಲ ಈ ಡೈಲಾಗ್ ಸರಿ ಇಲ್ಲ ಕ ಬಾಬೇ ಬೇರೆ ಏನಾದ್ರು ಮಾಡ್ತೀಯಾ ಅಂತ ಕೇಳಿದ್ರು ನಾನು ಹೇಳಿದೆ ಈಗ ನೋಡಪ್ಪ ನಾನು ಮೊದಲು ಡೈಲಾಗ್ ಬರೆಸ್ತೀನಿ ಆಮೇಲೆ ರಿಪೇರಿ ಮಾಡಿ ಇಟ್ಬಿಡ್ತೀನಿ ಒರಿಜಿನಲ್ ರೈಟರ್ ಏನು ಬರ್ದಿತ್ತರೋ ಅಷ್ಟಕ್ಕೇ ನಾನು ಸ್ವಲ್ಪ ರಿಪೇರಿ ಮಾಡ್ತೀನಿ ನಾನು ಪೂರ್ತಿ ಸೀನ್ಗಳು ಬರಿಯಲ್ಲ ನಾನು ಬಿಕಾಸ್ ಐ ಆಮ್ ನಾಟ್ ಎ ಕ್ರಿಯೇಟರ್ ಶಾರ್ಟ್ಗಳು ಕ್ರಿಯೇಟ್ ಮಾಡ್ತೇನೆ ಹೊರತು ಸ್ಕ್ರಿಪ್ಟನ್ನ ಡೈಲಾಗ್ಸ್ ಎಲ್ಲ ನಾನು ಬರೆಯಲ್ಲ ಅದು ಬೇರೆಯವ್ರು ಬರೋದ್ಯಾರೇ ಅಲ್ಲ ಸ್ವಲ್ಪ ಚೇಂಜ್ ಮಾಡಿಕೊಟ್ಕೊಳ್ಳ ಸರಿ ಈ ಸೀನ್ ನಾಳೆ ಇಟ್ಕೊಳ್ಳೋಣ ಅಂತ ಹೇಳಿದ್ದೆ ಆ ರೈಟ್ರು ಚಿತ್ರದುರ್ಗದಿಂದನೋ ಅಥವಾ ಏನು ಯಾರೋ ಬಂದರೋರು ಒರಿಜಿನಲ್ ಸ್ಕ್ರೀನ್ ಪ್ಲೇ ಒರಿಜಿನಲ್ ರೈಟ್ರು ಸ್ಟೋರಿ ರೈಟ್ರು ಡೈಲಾಗ್ ರೈಟ್ರು ಇಬ್ಬರನ್ನು ಕರೆಸಿ ಹೇಳ್ದು ಏನೇನು ಬೇಕು ಅಂತೆಲ್ಲ ಹೇಳಿದ್ದಾಯಿತು ಆ ರೈಟ್ರು ಡೈಲಾಗ್ ಏನೋ ಬರ್ಕೊಟ್ರು ಡೈಲಾಗ್ ಬರ್ಕೊಟ್ಮೇಲೆ ಅವ್ರು ಹೋದರು ಸರಿ ನೋಡು ವಿಷ್ಣು ಈ ಥರ ಬರೆದ್ಯಾರು ನೋಡೋಮ ಇದನ್ನ ಹೇ ಬಾಬಿ ಇದು ಸರಿ ಇಲ್ಲ ನೀನು ನೀನೇ ಬರೆದ್ಬಿಡು ಅಂದ್ ಸರಿ ನಾನೇ ಸೀನ್ ಬರೆದೆ ಬೇರೆ ಬರ್ದ ಮೇಲೆ ನೋಡಿದ್ಯಾ ಇದ್ಯಾಕೆ ಅವರಿಬ್ಬರನ್ನು ಕರೆಸ್ತೀನಿ ನೀನು ಅಂದ ಹಂಗಲ್ಲಪ್ಪ ಕ್ರಿಯೇಟ್ ಮಾಡಿರೋದು ಬರ್ದಿರೋದೆಲ್ಲ ಅವರು ನಾವು ಅದಕ್ಕೆ ದ್ರೋಹ ಮಾಡಬಾರ್ದು ಕರ್ತವ್ಯ ಲೋಪ ಆಗುತ್ತೆ ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ನಾ ಬರದೆ ಒಪ್ಕೊಂಡಿ ಕಾರಣ ಅದು ಚೆನ್ನಾಗಿರ್ಬೋದು ಬಟ್ ನಾ ಬರ್ದೆ ಚೆನ್ನಾಗಿರುತ್ತೆ ಅಂದ್ರೆ ನಿನ್ ಮನ್ಸಲ್ಲಿ ಅದು ನಾನೇನ್ ಮಾಡ್ಲಿ ಇದು ಚೆನ್ನಾಗಿದೆ ಆಮೇಲೆ ಇದೆ ಈ ಜವಾಬ್ದಾರಿ ಅಕಸ್ಮಾತ್ ಈ ಸ್ಕ್ರಿಪ್ಟಲ್ಲಿ ಬದಲಾವಣೆ ಆಗಿದ್ದು ಏನಾರು ಪಿಕ್ಚರ್ ಮೇಲೆ ಎಫೆಕ್ಟ್ ಆಯ್ತು ಅಂದ್ರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಯು ಆರ್ ರೆಸ್ಪಾನ್ಸಿಬಲ್ ರೆಸ್ಪಾನ್ಸಿಬಲ್ಕೆಂದ್ರೆ ಅವನತ್ರ ಅಷ್ಟು ಗಿವ್ ಟೇಕ್ ಇತ್ತು ನನಗೆ ಅವನಿಗೆ ಆಯ್ತು ಬಿಡ ಅದಕ್ಕೆ ಏನಂತ ಇದೇನ್ ದೊಡ್ಡದು ಇದು ಅಂತ ಈ ಹಂಬಲ್ನೆಸ್ ಬಗ್ಗೆ ನೀನ್ ಈಗಷ್ಟೇ ಹೇಳಿದ್ರಿ ನಾನ್ ಬರದೆ ಅಂತ ಹೇಳಿ ಅವ್ರಿಗೆ ಇಷ್ಟವಾಯ್ತು ಇಷ್ಟವಾಯ್ತು ಅಂತ ಹೇಳಿ ಅವ್ರು ಹೇಳಿದ್ರೆ ಅವ್ರನ್ನೇ ಕರೆಸಿದ್ರಿ ಅಂತ ಆದ್ರೆ ನೀವ್ ಹೇಳ್ತೀರಾ ಇನ್ನೊಬ್ಬರ ಪ್ರೊಫೆಷನಲ್ ಇದನ್ನು ಕೂಡ ನಾವು ಗೌರವಿಸಬೇಕು ಅಂತ ಇದೇ ಬಹುಶಃ ನಿಮ್ಮನ್ನ ಒಬ್ಬರ ಒಂದು ವಿಶೇಷವಾದಂತಹ ನಿರ್ದೇಶಕರನ್ನಾಗಿ ಮಾಡುತ್ತೆ ಸರಿ ಇದಕ್ಕೆ ರಿಲೇಟೆಡ್ ಏನು ಅಂದ್ರೆ ರಮೇಶ್ ಭಟ್ ಅಂತ ಒಬ್ಬ ಕಲಾವಿದ ಕೂಡ ಹೇಳ್ತಾರೆ ನಿಮ್ಮ ನಿರ್ದೇಶನದ ಬಗ್ಗೆ ವಿಶೇಷವಾಗಿ ತುಂಬಾ ಜವಾಬ್ದಾರಿಯುತವಾದಂತಹ ನಿರ್ದೇಶಕ ಅವರು ಯಾವತ್ತು ಪ್ರೊಡ್ಯೂಸರ್ನ ಜೋಬ್ನ ಚೆಕ್ ಮಾಡಿ ನಿರ್ದೇಶನಕ್ಕೆ ಹೊರಡ್ತಾರೆ ಸಂಪೂರ್ಣ ಜವಾಬ್ದಾರಿ ನೀವು ಒಂದು ನಿರ್ದೇಶನ ನಿರ್ದೇಶಕ ಬಿಡು ಎಷ್ಟು ಖರ್ಚಾದ್ರೂ ಪ್ರೊಡ್ಯೂಸರ್ ತಾನೇ ಹಾಕೋರು ಈ ರೀತಿ ರೀತಿ ತಾತ್ಸಾರ ನಿಮ್ಗಿಲ್ಲ ಎಲ್ಲವನ್ನೂ ನಿಮ್ಮ ಹೆಗಲ್ ಮೇಲ್ ತಗೊಂಡು ಎಷ್ಟು ಕಮ್ಮಿಲಿ ಮಾಡಕ್ ಸಾಧ್ಯ ಇದೆ ಇಲ್ಲಿರ್ತಕ್ಕಂತ ಕಲಾವಿದ್ರನ್ನ ಎಷ್ಟು ಚೆನ್ನಾಗಿ ನಾನು ಬಳಸ್ಕೋಬಹುದು ಇದೆಲ್ಲ ನೀವು ಬಹಳ ನೋಡ್ತೀರಂತೆ ಸೊ ಹೀಗಾಗಿ ನೀವು ತುಂಬಾ ಹಂಬಲ್ ಅನಿಸ್ತೀರ ಅನ್ನೋ ಮಾತು ಹೇಳ್ತಾರ ಅವರು ಒಂದು ಪಿಕ್ಚರ್ ಮೂವತ್ತ್ ದಿವಸಲ್ಲಿ ಮೂವತ್ತೈದು ಸಿನಿಮಾ ಒಂದ್ ನಲ್ವತ್ತು ದಿಸಲಿ ಮುಗಿಬೇಕು ಅಂತ ಹೇಳಿದ್ರೆ ನಾನು ನನ್ನ ಹೊಗಳ್ಕೊಳ್ಳೋಕೋಸ್ಕರ ಹೇಳಲ್ಲ ರೈಟ್ ಆನ್ ಡಾಟ್ ಆನ್ ಯಾವತ್ ಮುಗಿಸ್ತೀನಿ ಅಂತ ಹೇಳ್ತೀನೋ ಎಲ್ಲಾ ಸಿನಿಮಾಗಳು ಕೂಡ ಅಂಬರೀಷ್ ಸಿನಿಮಾನೇ ಮುಗಿಸಿದ್ದೀನಿ ಇನ್ ವಿಷ್ಣು ಸಿನಿಮಾ ಮುಗಿಸೋದೇನೋ ಬೇರೆ ಸಿನಿಮಾ ಮುಗಿಸೋದೇನೋ ಮುಗಿಸೋದೇನೋ ಅಂಬಿದೆ ಮುಗಿಸ್ತಾನೆ ಅಂಬಿ ಹೇಳ್ತಾನೆ ನಿನಗೆ ನಾನು ಏನು ಮಾಡುದು ಸರಿ ನಾನು ಎಷ್ಟೊತ್ತಿಗೆ ಬಂದ್ರು ಕೂಡ ನೀನೇನು ಎಕ್ಸ್ಟ್ರಾ ಡೇಟ್ ಕೇಳಲ್ಲ ಏನಿಲ್ಲ ನಾನು ಕೊಟ್ಟಿರೋ ಡೇಟಲ್ಲೇ ಎಲ್ಲ ನೀ ಯಾಕೆ ಯೋಚನೆ ಮಾಡ್ತೀಯಾ ಹೋಗು ಅಂತ ಅವ್ರ ಪಾಡವರು ಹನ್ನೆರಡು ಗಂಟೆಗೆ ಬರ್ತಾ ಇದ್ರು ಅವ್ರು ಆರು ಗಂಟೆ ಏಳು ಗಂಟೆಗೆ ಹೋಗೋರು ಒಂದ್ಸತಿ ಬಹಳ ಚೆನ್ನಾಗಿದೆ ಇದೊಂದು ಲಘುವಾಗಿದೆ ಅಂತ ಹೇಳ್ತೀನಿ ಒಂದು ಏನಂದ್ರೆ ಅಂಬಿ ಬರೋದೇ ಲೇಟು ಆಮೇಲೆ ಏನು ಬಂದ್ರಲ್ಲ ಅನ್ಬಿಟ್ಟು ಅವ್ರಿಗೆ ಸೀನಿಯನ್ ಹೇಳಕ್ ಹೋದ್ರೆ ಡೈರೆಕ್ಟರ್ ಮೇಲೆ ಎಷ್ಟು ನಂಬಿಕೆ ಇರುತ್ತೆ ಅಂತ ಅಂಬಿಗೆ ಹೇಳ್ತೀನಿ ನಾನು ಅಂಬಿ ಇದು ಇವತ್ತೊಂದು ಈ ಸೀನ್ ಅಂಬಿ ಇದನ್ನ ಓದ್ತೀನಿ ನೀ ಯಾಕೆ ಓದ್ತೀನಿ ನೀವು ಓದ್ಕೊಂಡಿದ್ಯಲ್ವಾ ನಾ ಓದಿದ್ದೀನಿ ನೀವು ಎಲ್ಲಿಂದ ಬರ್ತೀರಾ ಅಂತ ಹೇಳ್ಬೇಕಲ್ಲ ಅಲ್ಲಿವರೆಗೂ ಏನ್ ನಡೆದಿದೆ ನೀನ್ ಓದಿ ಓದಿದೀಯಲ್ವಾ ಓದಿದ್ದೀನಿ ಅಂಬಿ ನೀ ಪಾತ್ರ ಮಾಡ್ಬೇಕಲ್ಲ ನೀವ್ ತಿಳ್ಕೊಳ್ಳಿ ಏನ್ ಮಾಡ್ಬೇಕು ಹೇಳೋ ನಾ ಮಾಡ್ತೀನಿ ಆ ಈಗ ಏನು ಡೈಲಾಗ್ ಹೇಳಬೇಕೇಳು ಅಷ್ಟೇ ಅವರು ಹಿಂದೆ ನಡೆದಿದ್ದೇನೋ ಮುಂದೆ ನಡೆದಿದ್ದೇನೋ ನಂತರ ಏನ್ ನಡಿ ಈಸ್ ನಾಟ್ ವರಿಡ್ ಫುಲ್ ರೆಸ್ಪಾನ್ಸಿಬಿಲಿಟಿ ಅವ್ರು ಬಿಟ್ಬಿಡುದು ಡೈರೆಕ್ಟರ್ ಮೇಲೆ ಬಿಡ್ತಾರೆ ಏನಾದ್ರು ಪಿಕ್ಚರ್ ಚೆನ್ನಾಗಿ ಹೋದ್ರೆ ಡೈರೆಕ್ಟರ್ಗೆ ಪಿಕ್ಚರ್ ಚೆನ್ನಾಗಿ ಹೋಗ್ಲಿಲ್ಲ ಅಂದ್ರೆ ಕೂಡ ಡೈರೆಕ್ಟರ್ ಗೆ ಇಲ್ವೇ ಇಲ್ಲ ಅದ್ರಿಂದನೂ ಅಷ್ಟೊಂದು ಪಿಕ್ಚರ್ ಅಲ್ಲಿ ಎಲ್ಲಾ ತರದ್ ಪಾಠ ಮಾಡ್ಕೊಂಡ್ ಬಂದ್ರು ಅವ್ರಿಗೆ ಕೆಟ್ಟ ಪಾತ್ರಗಳು ಕೊಟ್ಟಿದ್ದಾರೆ ಡೈರೆಕ್ಟರ್ಗಳು ಯಾಕೆ ಪುಟ್ಟಣ್ಣ ಅವ್ರ ಪಿಕ್ಚರ್ ಅಲ್ಲಿ ಮಸಣದ ಹೋಲಿ ಎಂತ ಪಾತ್ರ ಪಿತ್ರಗಳಲ್ಲಿ ಯಾರು ಮಾಡ್ತಾರೆ ಅವ್ರು ಏನು ಅಂತ ಹೇಳಿದ್ರೆ ಗುರು ಕಾಣಿಕೆ ಅದು 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 ಅವ್ರು ಬಿಟ್ರೆ ಬೇರೆ ಯಾರಿಗೂ ಇಲ್ಲ ಅದು ಕೆಟ್ಟ ಪಾತ್ರ ಕೊಳಕ ಪಾತ್ರ ಚಿಕ್ಕ ಪಾತ್ರ ಅವ್ರು ಇಷ್ಟಪಟ್ಟು ಯಾರೋ ಕೊಟ್ಟಿದ್ದಾರೆ ಅವ್ರು ನಾನು ಬೇಕು ಅಂದಿದಾರೆ ಅಂತ ಹೋಗಿ ಪಾರ್ಟ್ ಮಾಡಿದ್ವಿ ವ್ಯಕ್ತಿ ಅವರು ಆಮೇಲೆ ಇನ್ನೊಂದು ಬಹಳ ಮಜಾ ಇದೆ ಸರಿ ಬ್ರೇಕ್ ಬಿಟ್ವು ಬ್ರೇಕ್ ಬಿಟ್ಟ ಒಂದ್ ಪಿಕ್ಚರ್ ಅಲ್ಲಿ ಅದು ಏನೋ ಔಟ್ಡೋರ್ ಹೋಗಿದ್ವಿ ನಗರ ಅಲ್ಲೋ ಅಲ್ಲಲ್ಲಿ ಅಲ್ಲಲ್ಲಿ ಹಾಳ ಮಂಟಪಗಳೆಲ್ಲ ಇದ್ದೇ ಇದೆ ನೆರಳಿಗೆ ಎಲ್ಲಾ ಊಟ ಬ್ರೇಕ್ ಆಯ್ತು ಎಲ್ಲ ಆಯ್ತು ಇನ್ನೊಂದ್ ಕಡೆ ಇವರು ಅಂಬರೀಶ್ ಅವರು ಊಟ ಮಾಡಿದ ಮಲ್ಕೊಂಡಿದ್ದಾರೆ ಸರಿ ನಾನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೇನೆ ಕಳಿಸಿದಿನಿ ಅವ್ರು ನನ್ನ ಅಸ್ಟೆಂಟ್ನ ನನ್ನ ಅಸ್ಟೆಂಟ್ ಕರೆದ್ರೆ ಒಂದು ಐದ್ ನಿಮಿಷ ಹತ್ತು ನಿಮಿಷ ಅಷ್ಟೆಂಟೇ ಬರಲಿಲ್ಲ ಸರಿ ಇನ್ನೊಬ್ಬರು ಅಷ್ಟೆಂಟ್ ಕಳಿಸ್ತೆ ಇಬ್ಬರು ಸ್ಟೇಟ್ ಇದ್ರು ಇನ್ನೊಬ್ರು ಕಳಿಸ್ತೆ ಅವರು ಬರ್ಲಿಲ್ಲ ನಾನು ಏನ್ ಇವರಿಬ್ಬರು ಬರ್ಲಿಲ್ವಲ್ಲ ಇನ್ನೇನ್ ಮಾಡೋದು ಹೋಗಿ ನೋಡ್ತೀನಿ ನಾನು ನಾ ಮಾಡ್ತೀನಿ ಅಮ್ಮ ಎಲ್ಲ ನನ್ಗೆ ಅವೆಲ್ಲ ಪ್ರೊಫೆಷನ್ ಅವೆಲ್ಲ ಏನಿಲ್ಲ ನನಗೆ ನನ್ನ ಟೈಮ್ ಟೇಬಲ್ ನನ್ ಕೆಲಸ ಆಗ್ಬೇಕು ನನ್ಗೆ ಕೆಲ್ಸ ಆಗ್ಬೇಕು ಅದು ಮುಖ್ಯ ಬೇರೆ ಶಾರ್ಟ್ಗಳು ಅದು ಇದು ಈ ಲೊಕೇಶನ್ ಇವತ್ತು ಮುಗಿಬೇಕು ಅಂದ್ರೆ ನಾ ಪುನಃ ನಾಳೆ ಬರಕ್ ಆಗೋದಿಲ್ಲ ನನ್ ಆಗೋದಿಲ್ಲ ಅದು ಕಷ್ಟ ಅದು ಆಮೇಲೆ ಸರಿ ಹೋಗಿ ನೋಡ್ತೀನಿ ಇವರಿಬ್ಸೋಸಿಯೇಟ್ ಇಬ್ಬರು ಮಲಗಸ್ಕೊಂಡ್ಬಿಟ್ಟು ಇವರು ನಗು ಬಂದ್ಬಿಡ್ತು ರೀ ಇದೇ ಮತ್ ಹೇಳ್ರಿ ಇದು ನೀವು ಅಂಬರೀಕರ್ಗೊಂಡ ನೀವು ಮಲ್ಕೊಂಡ್ಬಿಟ್ಟಿದೀರಲ್ಲ ಅಂತ ಬಾಬಿ ಬರ್ತೀನಿ ಅಂದ್ರು ಸರಿ ಪೂರ್ತಿ ಎದಾಳಿ ನೀವು ಎದಾಳಿ ಅಂತ ಅವ್ರ ನೆಪ್ಸಿ ಆಮೇಲೆ ಐದ್ ನಿಮಿಷಕ್ಕೆ ಬಂದ್ರು ಸೊ ಈ ತರ ಇವನು ಫುಲ್ಲಿ ಡೆಡಿಕೇಟೆಡ್ ಇವ್ನು ಈ ತರ ಡೆಡಿಕೇಟೆಡ್ ಆಮೇಲೆ ಇನ್ನೊಂದು ಬಹಳ ಚೆನ್ನಾಗಿರತ್ತೆ ಅವರು ದಿಲ್ದಾರ ಅಂದ್ರೆ ದಿಲ್ದಾರ ಅಂಬಿ ಅವೆಲ್ಲ ಏನ್ ಯೋಚನೆ ಇಲ್ಲ ಅಂಬರೀಷ್ ಔಟ್ ಡೋರ್ ಶೂಟಿಂಗ್ ಬರ್ತಾರೆ ಅಂದ್ರೆ ಜನ ಇಟ್ಕೊಂಡೇ ಬಂದ್ಬಿಟ್ಟಿರ್ತಾರೆ ಅವ್ರಿಗೆಲ್ಲ ಹೇಳ್ಬಿಟ್ಟಿರ್ತಾರೆ ನಗರದಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಅಂತ ಅವ್ರು ಬಂದ್ಬಿಡ್ತಾರೆ ಅಷ್ಟೇ ಆಲ್ರೆಡಿ ನಮಗೆ ಚೇರ್ಸ್ ಇರುತ್ತಲ್ಲ ಸರಿ ಬೇಕಪ್ ಹಾಕೊಂಡ್ ತಕ್ಷಣ ಅಲ್ಲಿ ಶುರು ಇಲ್ಲ ಆ ಕಾಡ ಸೊ ನಾವು ಮದ್ ಮಧ್ಯ ಮದ್ ಮಧ್ಯ ಅವ್ರನ್ನ ಕರ್ಕೊಂಡ್ಬಂದು ಎಳ್ಕೊಂಬ್ ಬರ್ಬೇಕು ಒಳ್ಳೆ ಶೋ 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 ಇದು ಸ್ವಲ್ಪ ಅಂತಾರೆ ಇಲ್ಲ ಬಾಬಿ ಅಲ್ಲಿ ಒಟ್ಟೋಗ್ತಾ ಬರ್ತೀನಿ ತಡಿ ಅಂತ ಸೊ ಆತರ ಹೇಳ್ಕೊಂಬಂದು ಕರ್ಕೊಂಡ್ಬಂದು ಎಲ್ಲಾ ಪಾರ್ಟ್ ಮಾಡ್ತಾ ಇದ್ದು ಅಂತ ಅಂಬರೀಷ್ಗೆ ಮೊದಲು ಪ್ರಾರಂಭದಲ್ಲಿ ನನಗೊಂದು ಧೈರ್ಯ ಇದೆ ಕೆಚ್ಚದೆ ಯಾವ ಜಾಸ್ತಿ ನನ್ಗೆ ನೀವ್ ಹೇಳಿದ್ರೆ ರಮೇಶ್ ಭಟ್ ಈ ತರ ಹೇಳಿದ್ರು ಅಂತಲ್ಲ ಅದ್ ತಪ್ಪೇನು ಇಲ್ಲ ಇಸ್ಪೀಟ್ ಆಡ್ತಾ ಇದ್ರು ಇವ್ರು ಅಂಬರೀಷ್ ಮೂರು ಜನ್ಮದಲ್ಲಿ ನಾನು ಅವಾಗ ಅಷ್ಟಾಗಿ ಎಲ್ರೂ ಅಂಬರೀಷ್ ಮದ್ದೆ ಹಾಕಿ ಮನೆ ಹಾಕ್ತಿರೋದೆಲ್ಲ ಗೊತ್ತು ಆದ್ರೂ ನನಗೆ ನನ್ನ ಕೆಲ್ಸಾನೇ ಹೆಚ್ಚು ಹೋಗಿ ನೋಡ್ತೀನಿ ಇವರು ಅಂಬರೀಷ್ ಇಸ್ಪೀಟ್ ಆಡ್ತಾ ಇದ್ರು ನಾಲ್ಕು ಜನ ಕೂಡ ಹೋದೆ ಈ ಪ್ಯಾಕ್ ತಗೊಂಡೆ ಹರ್ದಾಕ್ಬಿಟ್ಟೆ ಇನ್ಯಾವ ಡೈರೆಕ್ಟ್ರು ಮಾಡಿಲ್ಲ ಇಲ್ಲ ಹರಿದಾಕದೆ ಬನ್ನಿ ಸರ್ ಹಾ ಬಂದ್ರು ಅವ್ರು ಅಲ್ಲಿ ಹರಿದಾಕಿದ್ದಕ್ಕೂ ಮಾತಾಡ್ಲಿಲ್ಲ ನಾನು ಹರ್ದಾಕದೇ ಅಂತ ಹೇಳಲಿಲ್ಲ ನಾನ್ ಸಾರಿನೂ ಕೇಳಲಿಲ್ಲ ಅವರು ಕೇಳಲಿಲ್ಲ ಆಯ್ತು ಆಮೇಲೆ ಏನಂದ್ರೆ ಹೋಲ್ ಇಂಡಸ್ಟ್ರಿನೇ ಹೋಲ್ ಇಂಡಸ್ಟ್ರಿನೇ ಈಸ್ ಡ್ಯಾನ್ಸಿಂಗ್ ದಿ ಟೂನ್ಸ್ ಆಫ್ ಹೀಲ್ಸ್ ಆಫ್ ಅಂಬರೀಶ್ ಎಸ್ ಇನ್ ನಾನ್ ಯಾತಕ್ಕೆ ಜಳ ಕಾಯ್ಬೇಕು ಅಂತ ನಾನು ನೋಡಿ ಆ ಒಂದು ಅದ್ರ ಹಿಂದಿನ ಕಾರಣ ಅರ್ಥ ಮಾಡ್ಕೊಳ್ಳುವಂತ ಒಂದು ಸೂಕ್ಷ್ಮತೆ ಇತ್ತು ಬಹುಶಃ ನಿಮ್ಮನ್ನು ಪ್ರಶ್ನಿಸಬಹುದಿತ್ತು ಅವ್ರು ಯಾಕೆ ಹೇಗೆ ಮಾಡಿ ಸಿಟ್ಟಿಗೆ ಹೇಳಬಹುದಿತ್ತು ಅದೆಲ್ಲ ನನ್ಗೆ ನನ್ಗೆ ಏನು ಹೇಳಿದ್ರೆ ಯಾವ್ದಾದ್ರು ಅಷ್ಟೇನೆ ಆಮೇಲೆ ನಂತರ ಇನ್ನೊಂದ್ ಸಿನಿಮಾದಲ್ಲಿ ಕೂಡ ಮನೆಯ ಮಂತ್ರಾಲಯ ಅನ್ನೋ ಸಿನಿಮಾದಲ್ಲಿ ಯಾರು ಆಡ್ತಾ ಅಂತ ಹೇಳಕ್ ಇಷ್ಟಪಡಲ್ಲ ಅವರೆಲ್ಲ ಇದಾರೆ ಈಗ್ಲೂ ಅದ್ ಹೇಳ ಅವರು ಇಸ್ಪೀಟ್ ಆಡ್ತಾ ಇದ್ರು ಅಲ್ಲೇ ಹೋದೆ ಇಸ್ಪೀಟ್ ಬಿಟ್ಟು ಬಂದೆ ಅನ್ನಂತ ನಾನ್ ಬಂದು ಅದೇ ಸರ್ ನಿಮಗೆ ನಿಮ್ ಸಿನಿಮಾ ಬಹಳ ಮುಖ್ಯ ನನ್ ಕೆಲಸ ಮಾಡ್ತಾ ಬಹಳ ಮುಖ್ಯ ಅಂತ ಹೇಳ್ತಾನೆ ನೀವು ನೀವು ಭಾಷೆಗಳನ್ನ ಕೂಡ ಕಲಿಸ್ತೀರಾ ಅಂದ್ರೆ ಈಗ ತಾರಾ ಅವರು ಒಂದ್ ಕಡೆ ಹೇಳ್ತಾರೆ ನನಗೆ ಅಲ್ಪ ಪ್ರಾಣ ಮಹಾಪ್ರಾಣ ಇದೆಲ್ಲ ಬಹಳ ಸಮಸ್ಯೆ ಇತ್ತು ನನಗ್ ಡಬ್ಬಿಂಗ್ ಕೂಡ ಕೊಡ್ತಿರ್ಲಿಲ್ಲ ಆ ಸಂದರ್ಭದಲ್ಲಿ ನನಗೆ ಅಚ್ಚುಕಟ್ಟಾಗಿ ಕನ್ನಡವನ್ನ ಕಲಿಸ್ತವ್ರ ನೀವು ಅಂತ ಅದಾಗ್ಲೇ ಹೇಳುವಾಗ ಲಕ್ಷ್ಮಿ ಬಗ್ಗೆನು ಹೇಳ್ತಾ ಇದ್ರಿ ನೀವು ಲಕ್ಷ್ಮಿ ಅವ್ರು ಕೂಡ ಈ ಮಾತನ್ನ ಹೇಳಿದ್ರು ಅಂತ ಅವ್ರ ಗೌರವ ಆದಾಗ್ಲೂ ಕೂಡ ಅವ್ರು ನನಗೆ ಕ್ರೆಡಿಟ್ ಕೊಟ್ರು ಅಂತ ಹೇಳಿದ್ರಿ ಇದೆಲ್ಲ ಹೇಗ್ ಸರ್ ಇಷ್ಟೊಂದು ಇನ್ವಾಲ್ವ್ಮೆಂಟ್ ನಿಮ್ಗೆ ಅಂತ ನನಗೆ ಒಂದು ನಾಳೆ ಶೂಟಿಂಗ್ ಇದೆ ಅಂತ ಹೇಳಿದ್ರೆ ಊಟ ಆದ ಮೇಲೆ ನಾನು ಮಲಕ್ಕೋತಾ ಇರಲಿಲ್ಲ ಫುಲ್ ನಾಳೆದು ಏನಿದೆ ನಾಳೆ ಎಷ್ಟು ಸೀನ್ ಇದೆ ಅದು ಸಂಭಾಷಣೆ ಸರಿಯಾಗಿದೆಯೇ ಮಾಡಿ ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ ನಂದು ವೆರಿ ಸೈಂಟಿಫಿಕ್ ಡೈರೆಕ್ಷನ್ ನಂದು ನನ್ನ ಪೇಪರ್ನ ತೊಗೊಂಬಿಟ್ಟು ನನ್ನ ಅಸೋಸಿಯೇಟ್ ಕೊಟ್ಟರು ಕೂಡ ಶಾರ್ಟ್ ಡಿವಿಷನ್ಗಳಿರುತ್ತೆ ಏನೇನು ಶಾರ್ಟ್ಗಳು ಯಾವ್ಯಾವ ಥರ ತೆಗಿಬೇಕು ಅಂತಿದೆ ಈ ಇಟ್ಸ್ ಅ ಕ್ರೇನ್ ಶಾರ್ಟ್ ಆ ಟಾಲಿ ಶಾರ್ಟ್ ಈಗ ಡ್ರೋನು ಪಾನು ಸುಡುಗಾಡೆ ಎಲ್ಲ ಹಾಳೆ ಬಂದ್ಬಿಟ್ಟಿದೆ ಅವತ್ತಿನ ಕ್ರಿಯೇಟಿವಿಟಿ ಏನ್ ಬೇಕಾಗಿತ್ತು ಎಲ್ಲಾ ಶಾರ್ಟ್ಸ್ ಎಲ್ಲಾನು ಬರೆದು ಬಿಟ್ಟು ಇರ್ತಾ ಇದ್ದೆ ಪ್ಲಸ್ ರೆಹಮಾನ್ ನೀವು ಪಾರ್ಟ್ ಮಾಡ್ತಾ ಇರೋದ್ರಿಂದ ಸೆಟ್ ಅಪ್ ವೈಸ್ ಮಾಡಿರಾವೆ ನಾನು ಈ ಜಾಗದಲ್ಲಿ ಲೈಟಿಂಗ್ ಮಾಡ ಈ ಜಾಗದಲ್ಲಿ ಲೈಟಿಂಗ್ ಮಾಡ್ತು ಅಂದ್ರೆ ಇಫ್ ಇಟ್ ಇಸ್ ಎ ಸಜೆಷನ್ ಶಾರ್ಟ್ ಇಫ್ ಇಟ್ ಇಸ್ ಎ ಮಿಡ್ ಶಾರ್ಟ್ ಇಫ್ ಇಟ್ ಇಸ್ ಎ ಕ್ಲೋಸ್ ಶಾರ್ಟ್ ಈ ಆಂಗಲ್ ಅಲ್ಲಿ ಏನ್ ಲೈಟಿಂಗ್ ಮಾಡಿರುತ್ತೋ ಅದು ಪೂರ್ತಿ ಶಾರ್ಟ್ ತೆಗಿವೆ ಈ ಲೈಟಿಂಗ್ ನ ಇನ್ನೊಂದ್ಸತಿ ಮಾಡಿಸ್ತಾ ಇರಲಿ ಆಮೇಲೆ ಒಂದು ಜನರಲ್ ಶಾರ್ಟ್ ಅಂತ ನಾ ಇಡ್ತೀನಿ ಜನರಲ್ ಶಾರ್ಟ್ ಇದ್ದಾಗ ಮೊದ್ಲೇ ಕನ್ಸ್ಯೂಮ್ ಮಾಡ್ಬಿಟ್ಟು ಯಾವ ಕಡೆ ಇಲ್ಲಿ ಕ್ಯಾಮ್ರಾ ಇಡ್ತೀನಿ ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಂಟ್ರಲ್ ಇಲ್ಲಿ ಕ್ಯಾಮರಾ ಇಡ್ತೀನಿ ಅಂತ ಹೇಳಿದ್ರೆ ಯು ಟು ದಿ ಲೆಫ್ಟ್ ಸೈಡ್ ಆಫ್ ದಿ ಕ್ಯಾಮ್ರಾ ಐ ದಿ ರೈಟ್ ಸೈಡ್ ಆಫ್ ದಿ ಕ್ಯಾಮ್ರ ದಿರ್ ವಿಂಗ್ಸ್ ಸೊ ಅದ್ರಿಂದ ಮೊದ್ಲೇ ಮೈ ಜನರಲ್ ಆಂಗಲ್ ಇಸ್ ಫಿಕ್ಸ್ಡ್ ಆಮೇಲೆ ಏನೇನು ಮಾಡ್ತೀನಿ ಅಂತ ಮೊದಲೇ ನಾನು ರೂಮಲ್ಲಿ ನನ್ನ ರೂಮ್ ಬೆಡ್ರೂಮಲ್ಲೆ ಎಲ್ಲ ಡಿಸೈಡ್ ಮಾಡಿ ಸೆಟ್ ಆಫ್ ಫೈಸ್ ಮಾಡಿಬಿಟ್ಟಿರ್ತೀನಿ ಆದ್ದರಿಂದ ವಿಷ್ಣು ನಾನು ಪೇಪರ್ ನೋಡಿ ಎಷ್ಟು ಸಿನ್ ಇದೆ ಎಷ್ಟಿದೆ ಹೇಳಿದ್ರೆ ಇದು ಐದು ಗಂಟೆ ಮುಗೋಗುತ್ತೆ ಇದು ನಾಲ್ಕು ಗಂಟೆ ಮುಗಿದೋಗುತ್ತೆ ಹೀಗೆ ವಿಷ್ಣು ಹೇಳ್ತಾ ಇದ್ದ ಅವ್ನು ಮೊದಲು ನೋಡ್ಬಿಟ್ಟು ಎಷ್ಟು ಸ್ಟಾರ್ಟ್ ಇದೆ ಎಷ್ಟು ಸಿನ್ ಇದೆ ಎಲ್ಲ ಕೇಳವ ಅಕಸ್ಮಾತ್ ಒಂದು ದಿವಸ ಒಂದು ದಿವಸ ಅವ್ರು ಲೇಟಾಗಿ ಬಂದರು ಲೇಟಾಗಿ ಬಂದಿದ್ದಕ್ಕೆ ಹನ್ನೊಂದು ಗಂಟೆಗೆ ಏನೋ ಬಂದರು ಅವರು ಹನ್ನೊಂದು ಗಂಟೆಗೆ ಬಂದರೆ ಅವತ್ತಿನ ದಿವಸ ಸಾಯಂಕಾಲ ಆರು ಗಂಟೆವರೆಗೂ ಒಂದು ಎಂಟತ್ತು ಸತಿ ಲೇಟಾಗಿ ಬಂದೆ ಕ್ಷಮಿಸು ಲೇಟಾಗಿ ಬಂದೆ ಕಣ ಲೇಟಾಗಿ ಬಂದೆ ಕಣ ನಾ ಮುಗಿಸ್ಕೊಂಡ್ಬಿಡ ಮುಗಿಸ್ಕೊಂಡ್ಬಿಡ ಅಂದ ಅವನು ನೈನ್ ಟು ಸಿಕ್ಸ್ ಕೆಲಸ ಮಾಡೋದು ಸ್ಟಾರ್ ವ್ಯಾಲ್ಯೂ ಬಂದಾಗ ನೀವ್ ಏನ್ ಬೇಕಾದ್ರೆ ಹೇಳ್ಬೋದು ಸರ್ ನಿಮ್ಮ ಮಾತು ಕೇಳ್ತಾರೆ ಮಿಸ್ಟರ್ ದೇ ಇಸ್ ನಾಟ್ ಫಾರ್ ಯು ಇಸ್ ನಾಟ್ ಫಾರ್ ಫಾರ್ ಯು ಆಲ್ಸೋ ಐ ವಿಶ್ ದಟ್ ಸೊ ಏನಾಗುತ್ತೆ ಓಕೆ ಏನಾಗೋಯ್ತು ಅಂತ ಹೇಳಿದ್ರೆ ಹೇಳಿದ್ರೆ ಆರು ಗಂಟೆ ಮುಗಿಸ್ತೀನಿ ಅಂತ ನಾನ್ ಆರು ಗಂಟೆಗೆ ಮುಗಿಸಬೇಕು ನಾ ಹೇಳಿದ್ರೆ ವಿಷ್ಣು ನಾನ್ ಆರು ಗಂಟೆ ಇಲ್ಲ ಕಣ ಇನ್ನೂ ಸ್ವಲ್ಪ ಇದೆ ಶಾರ್ಟ್ ಒಂದ್ ಐದಾರು ಶಾರ್ಟ್ ಮುಗಿಸ್ಬಿಡು ನಾಳೆ ಬೇರೆ ಫ್ರೆಶ್ ಸೀನ್ ಹೋಗ್ಬೋದು ಒಂದು ನೀನು ಅಂತ ನೋ ಇದೇ ಸೆಟ್ಟು ಇದೇ ಇದ್ದು ತಾನೆ ಈ ಲೈಟಿಂಗ್ ಹಂಗೆ ಇಟ್ಟಿರ್ತೀನಿ ಮಾಡ್ಕೋತೀನಿ ನೀನು ಯೋಚನೆ ಒಡ ಹೋಗ್ ಬಂದ್ಬಿಟ್ಟು ಆರು ಗಂಟೆಗೆ ಕಳ್ಸವೆ ಆರ್ ಗಂಟೆಗೆ ಕಳ್ಸಿದ್ರು ಅವ್ನು ಆರು ಗಂಟೆಗೆ ಹೋಗ್ತಾ ಇರ್ಲಿಲ್ಲ ನನ್ ಮೇಲೆ ಅಪಾರ ಪ್ರೀತಿ ನಮ್ ಕಂಪನಿ ಮೇಲೆ ಅಪಾರ ಪ್ರೀತಿ ನಾನು ಯಾವಲೋ ಬಂದ್ ನೋಡ್ತೀನಿ ಬಂದ್ ನೋಡಿದ್ರೆ ಏಳು ಗಂಟೆ ಆದ್ರೂ ಇಲ್ಲೇ ಇದ್ದಾನೆ ಏನೋ ಏಳು ಗಂಟೆವರೆಗೂ ಇಲ್ಲೇ ಇದೆಯ ಮುಂಚೆನೆ ಹೇಳಿದ್ರೆ ಇನ್ನೊಂದಿಷ್ಟು ತೆಗಿತಾ ಇದ್ನಲ್ಲ ನಾನು ಅಂತ ನಿಂಗೆ ಹೇಳದಲ್ಲ ನೀನೇ ಮಾಡ್ಲಿಲ್ಲ ಅಂತ ಸೊ ಪ್ರತಿ ದಿಸ ಅವ್ನಗೂ ನನ್ಗೂ ಯಾವ ತರ ಬಾಂಧವ್ಯ ಇರ್ತಿತ್ತು ಅಂದ್ರೆ ಅವನು ಏಳು ಗಂಟೆಗೆ ಹೋಗ್ತಾನೆ ಅಂತ ಗೊತ್ತಾದರೂ ಸರಿ ಹುಡುಗರು ಬಂದು ಹೇಳೋರು ಸರ್ ವಿಷ್ಣು ಹೋಗ್ತಾ ಇದ್ದಾರೆ ಅಂತ ಪುನಃ ಬಂದು ನಾನು ಬಂದು ಅಷ್ಟಲ್ಲಿ ಗಾಜೆಲ್ಲ ಹಾಕೊಂಬಿಟ್ಟಿರವ ಆ ಗಾಜಿನ ಟ್ಯಾಪ್ ಮಾಡವೆ ಗಾಜು ಇಳಿಸವ ಇಳಿಸ್ದಾಗ ಟಾಟಾ ಮಾಡವೆ ಅವನು ಟಾಟಾ ಮಾಡ್ತಾ ಹೋಗವ ಸೊ ಎವ್ರಿ ಡೇ ನಾನು ಆಲ್ ದೀಸ್ ಫಿಲಮ್ಸ್ ಅವನು ಅದೇ ಥರ ಕಳಿಸ್ಕೊಟ್ಟಿದ್ದೀನಿ ಅದರಿಂದನೇ ನನಗೂ ಅವನ ಮೇಲೆ ಪ್ರೀತಿ ಅಪಾರ ಪ್ರೀತಿ ಅವ್ರಿಗೂ ನನ್ನ ಮೇಲೆ ಅಪಾರ ಪ್ರೀತಿ ಇದೆ ಹಾಗೆ ಅಂತ ನಾನು ಯಾರನ್ನು ಕೂಡ ಯಾರ ಹತ್ರನೂ ಕೂಡ ಹೋಗಿ ಕೈ ನೀಡಲ್ಲ ಕೇಳಲ್ಲ ಎಲ್ಲ ಸರ್ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಬಂದರೆ ನಮ್ಮನ್ನು ಕರೀತಾರೆ ಇಷ್ಟ ಇಲ್ಲದೆ ಅಂದರೆ ಕರಿಯಲ್ಲ ಯಾತಕ್ಕೋಸ್ಕರ ಅನ್ನೋದು ನನ್ನ ಜಾಯಮಾನ ಇವತ್ತಿನ ದಿವಸದವರು ಕೂಡ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಂದ ಹಿಡಿದು ಅಸೋಸಿಯೇಟ್ ಡೈರೆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಇಲ್ಲಿವರೆಗೂ ಕೂಡ ಯಾರ ಹತ್ರನೂ ಕೂಡ ಏನೂ ಕೇಳಿಲ್ಲ ಕೊಡಿ ಅಂತಲೂ ಕೇಳಿಲ್ಲ ಎಲ್ಲ ಅವಕಾಶಗಳು ಪ್ರೊಡ್ಯೂಸರ್ಗಳು ನನ್ನ ಇಷ್ಟಪಟ್ಟು ಹಾಕ್ತಾ ಇದ್ರು ನಾಯಕರು ಇಷ್ಟಪಟ್ಟು ಬೇಕು ಅಂತ ಹಾಗೂ ಕೂಡ ಎಲ್ಲಾ ನಾಯಕರು ಇಷ್ಟ ಪಡ್ತಾರೆ ಅಂತ ನೀವು ಅನ್ಕೋಬೇಡಿ ನೋ ದುಶ್ಮನ್ ಕಿದರ್ ಹೈ ಅಂದ್ರೆ ಬಗಲ್ ಮೇಲೆ ಸೊ ಇದೇ ತರ ವಿಷ್ಣು ಅವರು ಒಂದ್ಸತಿ ಬೇಡ ಅಂದ್ರು ಅಂಬರೀಷ್ ಅವರು ಬೇಡ ಅಂದ್ರು ಅಂಬರೀಷ್ ಅವ್ರ ಜೊತೆ ಏಳು ಸಿನಿಮಾ ಮಾಡಿದ್ದೀನಿ ವಿಷ್ಣು ಜೊತೆ ಅಷ್ಟೊಂದು ಸಿನಿಮಾ ಮಾಡಿದ್ದೀನಿ ಇವರು ಬೇಡ ಅಂದ್ರು ಅವರು ಬೇಡ ಅಂದ್ರು ಇವರು ಬೇಡ ಅಂದಿದ್ದಕ್ಕೆ ಅವರು ಬೇಡ ಅಂತ ನಾನು ಹೋಗಿ ಕೇಳಿದ್ನೆ ಖಂಡಿತ ಕೇಳಲಿಲ್ಲ ಹೆಂಗೆ ನಾವು ನಾವು ಸಿನ್ಸಿಯರ್ ಆಗಿತ್ತು ಅಂದ್ರೆ ಪುನಃ ಅವ್ರುಗಳೇ ಬರ್ತಾರೆ ಪುನಃ ವಿಷ್ಣು ಪಿಕ್ಚರ್ ನಾನೇ ಡೈರೆಕ್ಟ್ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಆ ಪ್ರೊಡ್ಯೂಸರ್ಗೆ ನಾನು ಇಷ್ಟ ನಾನು ಡೈರೆಕ್ಟ್ ಮಾಡಬೇಕಾಗಿತ್ತು ಅಂತ ಯಾಕೋ ಗೊತ್ತಿಲ್ಲ ವಿಷ್ಣುಗೆ ನಾನು ಬೇಡ ಅನ್ನಿಸ್ತು ಸೊ ಪ್ರೊಡ್ಯೂಸರು ಭಾ ತೊಡೆದು ಬಿಟ್ಬಿಟ್ರು ಆರ್ಟಿಸ್ಟ್ ಜೊತೆ ಸ್ವಲ್ಪ ದಿವಸ ಹಾಂ ಮಾತಾಡಲೇ ಇಲ್ಲ ಎಂಟತ್ತು ದಿವಸ ಆದಮೇಲೆ ಪುನಃ ವಿಷ್ಣುವ್ರನ್ನೇ ಆ ಪ್ರೊಡ್ಯೂಸರ್ ಕರೆದು ಇಲ್ಲಪ್ಪ ನಿಮ್ಮ ಡೈರೆಕ್ಟ್ರನ್ನೇ ಇಟ್ಕೋ ಅಂದರು ನಾನು ನನ್ನ ಡೈ ಅವ್ನ ಡೈರೆಕ್ಟ್ರಾಯವಾಗಿ ನಿಮ್ಮ ಡೈರೆಕ್ಟ್ರನ್ನೇ ಇಟ್ಕೊ ಓಕೆ ಸರಿ ಮಾಡಿದೆ ಪಿಕ್ಚರ್ ತುಂಬ ಚೆನ್ನಾಗಾಯ್ತು ಅಂಬರೀಷು ಅಷ್ಟೆ ಒಂದು ಪಿಕ್ಚರ್ ಮಾಡಬೇಕಾಗಿತ್ತು ಯಾವಾಗ ನೋಡು ಈಗ ಬಾ ಆಗ ಬಾ ಈಗ ಬಾ ಆಗ ಬಾ ಯಾವಾಗಲೂ ಡೇಟ್ ಹೇಳ್ತಾ ಇರಲಿಲ್ಲ ಇವ್ರು ಪ್ರೊಡ್ಯೂಸರ್ ಹೋಗೋರು ಹೋಗೋರು ಬರೋರು ನನಗೆ ಇಲ್ಲಿ ಆಗಿ ವಿಷ್ಣು ಪಿಕ್ಚರ್ ಇದೆ ನಾನು ಹೆಂಗೆ ಇದೆಲ್ಲ ಬಿಟ್ಬಿಟ್ಟು ಹೋಗಲಿ ರೆಗ್ಯುಲರ್ ಇದು ಇವ್ರ ಪ್ರೋಗ್ರಾಮ್ ಇಸ್ ಸರ್ಟನ್ ಅನ್ ಪಿಕ್ಚರ್ ಈ ಸಾರ್ಟ್ ಮುಗಿಯುತ್ತೆ ಸಾರ್ಟ್ ಅಂಡ್ ಎವ್ರಿಥಿಂಗ್ ಇಸ್ ಇಲ್ಲಿ ಯಾವಾಗ ಮುಗಿಯುತ್ತೆ ಗೊತ್ತಾಗಲ್ಲ ಏನಿಲ್ಲ ಅಂತ ಅದರಲ್ಲಿ ನಾನು ಡಿಸೈಡ್ ಮಾಡಿದೆ ಈ ಪ್ರೊಡ್ಯೂಸರ್ ಅವ್ರ ಪಾಪ ಭಾಳ ಚೆನ್ನಾಗಿ ನಾನು ನೋಡ್ಕೊಂಡ್ರು ಪ್ರತಿ ದಿವಸ ಯಾವ್ಲೋ ಯಾವ್ಲೋ ಬರೋರು ಕರ್ಕೊಂಡು ಹೋಗೋರು ಊಟ ಕೊಡಿಸೋರು ಇದು ಮಾಡ್ಸೋರು ನಾವು ಕುಡಿತಾ ಇರಲಿಲ್ಲ ಏನಿಲ್ಲ ಅವರೆಲ್ಲ ಕುಡ್ಕೊಳ್ಳೋರು ನಾನು ಹೇಳಿದೆ ನನ್ನ ಹೆಸರಲ್ಲಿ ನೀವೆಲ್ಲ ಕುಡಿತಾ ಇದಿರಲ್ರಿ ಅಂತ ನನಗೋ ಫ್ಯಾಂಟನೋ ಏನೋ ಕೊಡಿಸೋರು ಸೊ ಅವತ್ತು ಡಿಸೈಡ್ ಮಾಡಿದೆ ನಮ್ಮ ರೂಮ್ ಬಂದರು ಇವತ್ತಿನ ಸಹ ಬೇರೆಯವ್ರನ್ನ ಇಟ್ಕೊಂಡು ಡೈರೆಕ್ಷನ್ ಮಾಡಿ ಅಂತ ಹೇಳೋಣ ಅಂದ್ಕೊಂಡು ಬಂದೆ ಅಂದ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ಬಂದರೆ ಬಂದರು ಪ್ರೊಡ್ಯೂಸರ್ ಎಲ್ಲ ಇದ್ದರು ಅವಾಗ ಹೇಳಿದೆ ನಾನು ಈ ಥರ ನನ್ನಿಂದ ನಿಮಗೆ ತೊಂದರೆ ಆಗುತ್ತೆ ಅಂಬರೀಷ್ ಕೊಟ್ಟು ಡೇಟಿಗೆ ಅಡ್ಜಸ್ಟ್ ಅಲ್ಲ ದಯವಿಟ್ಟು ಬೇರೆಯವ್ರನ್ನ ಇಟ್ಕೊಂಡು ಮಾಡ್ಕೊಂಡ್ಬಿಡಿ ನೀವು ಅಂತ ಅವರು ನನಗೆ ಅದನ್ನ ಹೇಳಕ್ಕೋಸ್ಕರ ಸೊ ನಾನು ಮೊದಲು ಗೋಲ್ ಮೊದಲು ಓಕೆ ಓಕೆ ಆಯ್ತು ಆಮೇಲೆ ಕೇಳಿದಾಗ ಸರಿ ಇಟ್ಕೊಂಡು ಡೈರೆಕ್ಷನ್ ಮಾಡ್ಬೇಕು ಅಂತ ಕೊಡಾಗ ಅಂಬರೀಷ್ಗೆ ಪಟ್ಟಿ ಕೊಟ್ಟಿದ್ದಾರೆ ಅದ್ರ ಮೊದಲ ಹೆಸರು ನಂದಿದೆ ನನ್ನ ಹೆಸರನ್ನೇ ಅವ್ರು ಹೊಡೆದಾಕಿದ್ದಾರೆ ನಾ ಕೇಳಲೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಏನೋ ಅವ್ರಿಗೆ ಬೇಡ ಅನ್ಸಿರಬಹುದು ನಾನು ಡೈರೆಕ್ಷನ್ ಚೆನ್ನಾಗಿಲ್ಲ ಇಲ್ಲ ಅನ್ಸಿರಬಹುದು ಅದಕ್ಕೆ ಯಾಕೆ ನಾನು ಕೇಳಿದ್ವಿ ತುಂಬಾ ಸಿನಿಮಾಗಳಾಗಿದೆ ಒಂದು ಹೊಸ ಚೇಂಜ್ ಇರ್ಲಿ ಅಂತಾನೂ ಇರ್ಬೋದು ಮನಸಲ್ಲಿ ನಥಿಂಗ್ ರಾಂಗ್ ಎಸ್ ಎಸ್ ಅಮೀ ಇಲ್ಲಿ ಬಂತು ಅಂದ್ರೆ ನನ್ನತ್ರ ಬಂತು ಅಂದ್ರೆ ದೈವ ಶಂಸಿ ಯಾರು ಬಾಲಾಬಿಚಕ ಆಗಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕಾಗತ್ತೆ ತುಂಬಾ ಸ್ಟ್ರಿಕ್ಟ್ ಎಸ್ ಎಸ್ ಅವರಿಗೆ ಅವರಿಗೆ கொஞ்சம் ನಾನು ಹಂಗೆ ಬಿಟ್ಟು ಹಗ್ಗ ಹಿಂಗೇ ಇಟ್ಕೊಂಡಿರಲ್ಲ ಮನೋಸಂತೆ ಕೆಲಸ ಆಗಬೇಕು ಅಂತ ನನ್ನಾಗ್ಲೇ ಬೇಕು ಎಂಡ್ ಕೂಡ ಕೊಡ್ತೀನಿ ಇಟ್ ಡಿಪೆಂಡ್ಸ್ ಆನ್ ಹೌ ಯು ಡ್ರಾಗ್ ಇಟ್ ಕರೆಕ್ಟ್

ಚಿತ್ರರಂಗ ಅಂದ ತಕ್ಷಣ ಇದು ಒಂಥರ ರಾಜಕೀಯ ರಂಗಕ್ಕಿಂತ ಏನ್ ಕಡಿಮೆ ಏನಿಲ್ಲ ಅಲ್ಲಿ ಅಲ್ಲೂ ಕೂಡ ಸಾಕಷ್ಟು ಪಾಲಿಟಿಕ್ಸ್ ನಡೀತದೆ ಅನ್ನೋದನ್ನ ನಾವು ಕೇಳಲ್ಪಡ್ತೀವಿ ಎಕ್ಸ್ಪೀರಿಯನ್ಸ್ ಇಲ್ಲ ಮತ್ತೆ ಯಾವಾಗ ಸ್ನೇಹಿತರಾಗಿರೋರು ಯಾವಾಗ ನಿಮ್ ಜೊತೆ ತಿರುಗುತ್ತಾರೆ ಅಂತ ಅನ್ನೋದು ಗೊತ್ತಾಗೋದಿಲ್ಲ ತಿರುಗಿ ಬೀಳ್ತಾರೆ ಅಂತಾನು ಗೊತ್ತಾಗೋದಿಲ್ಲ ಆಮೇಲೆ ಒಂದು ಸ್ಟಾರ್ ವ್ಯಾಲ್ಯೂ ಬಂದ ತಕ್ಷಣ ನಟರದು ಮತ್ತೆ ನಟಿ ಇರೋದು ಅದು ಏನದು ಇದನ್ನೇ ಮನಸ್ಥಿತಿನೇ ಬದಲಾಗುತ್ತೆ ಅನ್ನೋ ಮಾತನ್ನ ಕೂಡ ನಾವು ಕೇಳ್ತೀವಿ ಆದ್ರೆ ನಿಮ್ಮ ಹತ್ರ ಕೇಳಿದ್ರೆ ಬಹುಶಃ ಅದಕ್ಕೆ ನಿಜವಾದ ಉತ್ತರ ಸಿಗ್ಬೋದು ಅಂತಿಲ್ಲ ಅದೇನು ಮಾಡಕ್ಕಾಗಲ್ಲ ಇದು ಇದು ರಾಜಕೀಯ ರಾಜಕೀಯ ಅಂತ ಅನ್ನಕ್ಕಿಂತ ಹೆಚ್ಚಿಗೆ ಒಂದು ಈಗ ಪ್ರಸ್ತುತ ರಾಜಕೀಯದಲ್ಲೇ ನೋಡಿ ನನ್ನೆ ಮನೆಯವ್ರಿಗೂ ಜಗಳ ಕಾಯ್ತಾ ಇದ್ರು ಜಗಳ ಕಾಯ್ತಾ ಇದ್ರು ಎಲ್ಲ ದೋಸ್ತಿ ಆಗ್ಬಿಟ್ಟಿದ್ದಾರೆ ರಾಜಕೀಯದಲ್ಲಿ ಯಾರೂ ಮಿತ್ರರಲ್ಲ ಯಾರು ಶತ್ರು ಸೊ ಈಗ ಇಲ್ಲೇ ನೋಡ್ತಾ ಇದ್ವಿ ಆ ತರದಲ್ಲಿ ಇಲ್ಲೂ ಕೂಡ ನನಗೂ ಅಷ್ಟೇನೆ ನನ್ನ ಹೆಸರು ಹೊಡೆದ ಹಾಕಿದ್ರು ನಾ ಕೇಳಲಿಲ್ಲ ಮಾಡ್ಲಿಲ್ಲ ಒಂದ್ಸತಿ ಕರೆದ್ರು ಬಾ ಬಾಬಿ ಅಂತ ಕರೆದ್ರು ಏನು ಅಂತ ನಾನ್ ನಿನ್ನ ಹೆಸರು ಹೊಡಿಲಿಲ್ಲ ಹೊಡೆದಾಕಿಲ್ಲ ನಾನು ಪ್ರೊಡ್ಯೂಸರ್ ಇದು ಮಾಡಿದ್ದು ನಿನ್ನ ಮಕ್ಕಳ ಮೇಲೆ ಆಣೆ ನಾನು ನಾನು ಹೊಡೆದಾಕಿಲ್ಲ ಅಂದರು ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ ಏನು ಕೇಳ್ತಾ ಇಲ್ಲ ನೀನ್ ಅಂತ ಹೇಳಿದೆ ಸಿ ನನ್ನ ಈ ಸೆಂಟೆನ್ಸ್ ಅವ್ರಿಗೆ ಎಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಅವ್ರು ಬೇರೆ ಹೇಳಲಿಲ್ಲ ನೆಕ್ಸ್ಟ್ ಒಂದು ಪಿಚ್ಚರ್ ಮಾಡಬೇಕಾಗಿತ್ತು ಇಟ್ಸ್ ಮೆಲೋ ಡ್ರಾಮಾ ಪಿಕ್ಚರ್ ಆ ಮೆಲೋ ಡ್ರಾಮಾಕ್ಕೆ ಅವ್ರಿಗೆ ಅನ್ನಿಸ್ತು ನಾನೇ ಕರೆಕ್ಟ್ ಆದ ಪರ್ಸನ್ ಹ್ಯಾಂಡಲ್ ಮಾಡಬೇಕು ಅಂತ ಪುನಃ ಅವರೇನೇ ಅಂಬರೀಷು ಮಾರ್ಗವನ್ನು ಇಟ್ಕೊಳ್ಳಿ ಅಂತ ಸಪ್ತಪದಿಗೆ ನನ್ನೇ ರೆಕಮೆಂಡ್ ಮಾಡ್ತಾರೆ ವಾಂಟೆಡ್ ಮೀ ಟು ಡೈರೆಕ್ಟ್ ಅವರೇ ಇಷ್ಟಪಟ್ರು ಸೊ ನಾನ್ ಸಿ ಅವತ್ತನ್ ದಿವಸ ನಾನು ಪೇಷನ್ಸ್ ಕಳ್ಕೊಂಡಿದ್ರೆ ಐ ಹೌಡ್ ಲಾಸ್ಟ್ ಎ ಬ್ಯೂಟಿಫುಲ್ ಫಿಲ್ ಫೈಟಿಂಗ್ ಇಲ್ದೇ ಇಬ್ರು ಹೀರೋಯಿನ್ ಅಂಬರೀಷ್ ಕೇಳ ಅವತ್ತಿಲ್ಲ ನಾನು ವಿಷ್ಣು ಹತ್ರ ಬಿಸಿ ಓ ಬಿಸಿ ಇನ್ನೊಂದ್ ತಿಂಗಳೇ ಆಗಲ್ಲ ಅಂತ ಕೈ ಮಾಡೋಕೆ ಆವಾಗ ಅಂಬರೀಷೇ ಬಂದ್ರು ನೋಡಕ್ಕೆ ಸಿ ಅವರೇ ಬಂದ್ರು ಏನು ಅಂತ ಕೇಳಿದ್ರೆ ಹಿಂಗೆ ಒಂದು ಪಿಕ್ಚರ್ ಅದ್ ಮಾಡ್ತೀನಿ ಬಾಬಾ ಬಿ ನಂಗೆ ಡೇಟ್ ಅಡ್ಜಸ್ಟ್ ಆಗಲ್ಲ ಏನ್ ಮಾಡ್ಲಿ ಅಂತ ಏನ್ ಮಾಡ್ಬೇಕು ನಿಂಗೆ ಅಂತ ಒಂದ್ ತಿಂಗ್ಳು ಪೋಸ್ಟ್ಪೋನ್ ಮಾಡ್ಕೊಡಿ ಅಂದೆ ಆಗ್ಲಿ ಅಂತ ಹೇಳಿದ್ರು ನಿಂಗೆ ಯಾವಾಗ ಒಂದ್ ತಿಂಗ್ಳಾ ಸರಿ ಓಕೆ ಹಾ ಡಿಸೆಂಬರ್ ಮೂವತ್ತರಿಂದ ಬರ್ತೀಯಾ ಬರ್ತೀನಿ ನಿಜವಾಲು ಬರ್ತೀನಿ ಉದಯ್ ಡಿಸೆಂಬರ್ ಮೂವತ್ತು ನಿಮ್ ಡೈರೆಕ್ಟ್ರು ಬರ್ತೀನಿ ಅಂತ ಹೇಳಿದಾನೆ ಬೇರೆ ಯಾವಾಗ ಹಾಕ್ಬೋಡ ನನ್ನ ಅಷ್ಟೆಂಟ್ ಹೇಳ್ಬಿಟ್ಟು ಗೌಡರಿ ಸರ್ ಮೂವತ್ತರಿಂದ ಶೂಟಿಂಗ್ ಇಟ್ಕೊಳ್ಳಿ ಬರ್ತಾನೆ ಬಾಬಿ ಅಂತ ಹೇಳಿದ್ರು ಅಂತ ಬ್ಯೂಟಿಫುಲ್ ಫಿಲಮ್ ನಮ್ಗೆ ಯಾರು ಬೇಡ ಅಂತಾರೋ ಬೇಡ ಅಂತಾರೆ ನಾವ್ ಅದನ್ನ ಚರ್ಚೆ ಮಾಡಬಾರ್ದು ಇದನ್ನ ಇಟ್ಕೊಂಡು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟು ಮೀಡಿಯಾಕ್ ಬಂದು ಸೋಷಿಯಲ್ ಮೀಡಿಯಾ ನಾ ಯಾವ್ದಕ್ಕೂ ಬರ್ಲಿಲ್ಲ ಈಗ ಯಾಕೆ ಹೇಳ್ತಾ ಇದ್ದೀನಿ ಇಬ್ರು ಇಲ್ಲ ಒಂದ್ ರೀತಿಯ ಇದ್ರಲ್ಲಿ ಅವ್ರ ಒಳ್ಳೆ ಗುಣಗಳು ಹೇಳಿದೀನಿ ನಾನು ಅವರಲ್ಲಿ ಈಗ ಇದ್ದದ್ಗೆ ಬೇರೆ ಇದ್ದದ್ ಗುಣಗಳು ಹೇಳಿದಿನಿ ಸೊ ನಮ್ಮ ನಾವು ಸಿನ್ಸಿಯರ್ ಆಗಿದ್ರೆ ದಾರಿ ಎಲ್ಲ ಬರುತ್ತೆ ಅನ್ನೋದು ಇದೊಂದು ದೊಡ್ಡ ಉದಾಹರಣೆ ಸರ್ ಐವತ್ತು ಸಿನಿಮಾಗಳನ್ನ ಮಾಡಿದ್ಮೇಲೆ ಮತ್ತೆ ಈಗಿನ ತಲೆಮಾರಿನ ಸಿನಿಮಾಗಳಿಗೆ ಭಾರ್ಗವ್ ಅವರು ಬರಲಿಲ್ಲ ಈಗ ನಾವು ಅದನ್ನ ಭಗವಾನ್ ಅವ್ರಿಗೂ ಕೇಳಿದಾಗ ಭಗವಾನ್ ಅವರು ಈಗ ಮತ್ತೆ ವಾಪಸ್ ಬ್ಯಾಕ್ ಮಾಡ್ತಾ ಇದಾರೆ ಆಡುವ ಗೊಂಬೆ ಅಂತ ಹೇಳಿ ಸೊ ಹಳೆ ತಲೆಮಾರಿನ ನಿರ್ದೇಶಕರು ಈಗ ಹೊಸ ತಲೆಮಾರಿಗೆ ಆಗದಿಲ್ಲ ಅಂತ ಅಥವಾ ನಾವು ಅಪ್ಡೇಟ್ ಆಗಿಲ್ಲ ಸಿನಿಮಾ ಬರ್ತಾ ಇರೋ ರೀತಿನೇ ಬೇರೆ ನಾವು ಮಾಡ್ತಾ ಇದ್ ಸಿನಿಮಾಗಳ ರೀತಿನೇ ಬೇರೆ ಅನ್ನುವಂಥದ್ದು ಏನ್ ಕಾರಣ ಇರ್ಬೋದು ಸರ್ ಯಾಕೆ ಸರ್ ಬ್ರೇಕ್ ಇದು ಈಗ ನಾನೇ ಹೇಳ್ತೀನಿ ಈಗ ಇವತ್ತೊಂದು ದಿವಸಕ್ಕೆ ನಾನ್ ಪ್ರಸ್ತುತವಾಗಿ ನಿರ್ದೇಶಕನಾಗ ಬಲ್ಲೆ ಇವತ್ತೊಂದು ದಿವಸಕ್ಕೂ ನಾನ್ ನಿರ್ದೇಶಕನೇ ಯಾಕಂದ್ರೆ ಇವತ್ತು ಇದ್ರಲ್ಲಿ ಇಲ್ಲ ಇವತ್ತು ಬರ್ತಿರೋ ಸಿನಿಮಾಗಳು ಎಲ್ಲಾನು ಕೂಡ ನೋಡ್ತಾನೆ ಇದೀನಿ ಯಾವ ಸಿನಿಮಾ ಕೂಡ ಕೂಡ ನಾನು ಕೊಟ್ಟಿದ್ರೆ ಖಂಡಿತ ಮಾಡ್ತಾ ಇದ್ದೆ ಯಾಕೆ ಅಂತ ಹೇಳಿದ್ರೆ ಸ್ಟಿಲ್ ಡೈರೆಕ್ಷನ್ ಅಲ್ಲಿ ನಂಗೆ ಸ್ಪೆಲಿಂಗ್ ಗೊತ್ತಿದೆ ಐ ನೋ ಡೈರೆಕ್ಷನ್ ಏನ್ ಸ್ಪೆಲಿಂಗ್ ಬರುತ್ತೆ ಅಂತ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಇವತ್ತಿನ ಏನ್ ಕತ್ತಿ ಕತ್ತಿ ಪಿಕ್ಚರ್ ತಾನೇ ಆಲ್ರೆಡಿ ಐ ಹ್ಯಾವ್ ಡನ್ ಅಬೌಟ್ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ವಿತ್ ವಜ್ರ ಮುಷ್ಟಿ ಶಂಕರ್ನಾಗನ್ ಸಿನಿಮಾದಲ್ಲಿ ಇಟ್ಕೊಂಡಿದ್ದೇನೆ ಮೊಚ್ಚು ಕತ್ತಿ ಪತ್ತಿ ಎಲ್ಲ ಇಟ್ಕೊಂಡು ಮಾಡ್ಬಿಟ್ಟಿದ್ದೇನೆ ಆಮೇಲೆ ಇನ್ನೊಂದು ಆಕ್ಷನ್ ಬೇಕಾ ಸಿನಿಮಾ ಬೇಕಾ ವಿಷ್ಣುವರ್ಧನ್ ಇಟ್ಕೊಂಡಿದ್ದ ಆಕ್ಷನ್ ಸಿನಿಮಾ ಮಾಡಿದ್ದೀನಿ ಒಂದೇ ಗುರಿ ಸಿನಿಮಾ ಆ ಎರಡು ಸಿನಿಮಾಗಳಿಗೆ ಸಮನಾಗಿ ದಿವಸ ನನ್ನ ಸಿನಿಮಾನು ಕೂಡ ನಿಲ್ಲ ನಿಲ್ಲುತ್ತೆ ಇವತ್ತು ದಿವಸ ಕೂಡ ಯಾಕಂದ್ರೆ ಪುನಃ ಇವತ್ತು ಒಂದೇ ಗುರಿ ಕೂಡ ರಿಲೀಸ್ ಆಗಿದೆ ಅಲ್ಲ ನಾನು ಹೇಳ್ತೀನಲ್ಲ ಈ ತರ ಸಿನಿಮಾಗಳು ನಾ ಮಾಡಿದ್ದೀನಿ ಆಕ್ಷನ್ ಸಿನಿಮಾಗಳು ಮಾಡಿದ್ದೀನಿ ಸಸ್ಪೆನ್ಸ್ ಸಿನಿಮಾ ಕುತ್ಕೋತೀರಾ ಅವಳ ಹೆಜ್ಜೆ ಅನ್ನೋ ಹೆಜ್ಜೆ ನಿಮಗೆ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಫೆದರ್ ಇನ್ ಮೈ ಕ್ಯಾಪ್ ಆ ಲೆವೆಲ್ ಗೆ ನಾನು ಇವತ್ತು ನೀವು ಕೇಳ್ತಿದ್ದೆ ನಾನು ಕೇಳ್ತಾ ಪ್ರಸ್ತುತ ನೀವು ಕೇಳಿದ್ರಲ್ಲ ರೀ ಅಮ್ಮ ನೀವತ್ತು ದಿವಸಕ್ಕೆ ಭಾರ್ಗವ ಸರಿ ಹೋಗ್ತಾನ ಅಂತ ಭಾರ್ಗವ ಸರಿ ಹೋಗ್ತಾನೆ ಭಾರ್ಗವನ್ ಗೊತ್ತಿದೆ ಭಾರ್ಗವನ್ ಕೇಳಿ ಕೆಲಸ ಮಾಡಿಸ್ಕೋಬೇಕಾದ ಕೆಲಸ ನಿಮ್ಮ ನಿರ್ಮಾಪಕರಿಗೆ ಇರ್ಬೇಕಾ ಹೊರತು ಭಾರ್ಗವನ್ ಹತ್ರ ಹೋಗುತ್ತೆ ಕರೆಂಟ್ ಹೊಡೆಯುತ್ತೆ ಶಾಕ್ ಹೊಡೆಯುತ್ತೆ ಅಂದ್ಬಿಟ್ಟು ನೀವು ದೂರ ಇದ್ರೆ ನೀವು ಇನ್ನೂ ಟೂ ಟ್ವೆಂಟಿ ಫೋರ್ ಫಾರ್ಟಿ ಹೊಡ್ಸ್ಕೊಂಡು ಅದು ಖಂಡೆ ನನ್ನ ಇದರಲ್ಲಿ ಏನು ಇಲ್ಲ ಮಾಡಕ್ ಆಗಲ್ಲ ಅಂತ ಏನಿಲ್ಲ ಖಂಡಿತ ಮಾಡಬಲ್ಲೆ ಇವತ್ತು ದಿವ್ಸ ನನಗೂ ಚೆನ್ನಾಗಿದೆ ನಾನು ಕೂಡ ಎಲ್ಲಾ ತರದ್ ಇವತ್ತಿನಸ ಏನೇನ್ ಸಿನಿಮಾ ಬರ್ತಾ ಇದೆ ಎಲ್ಲಾ ನೋಡ್ತಾ ಇದ್ದೀನಿ ಎಲ್ಲಾ ನೋಡ್ತಾ ಇದ್ದೆ ನನ್ಗೆಲ್ಲಾ ಏನು ಕೆಲವು ಸಿನಿಮಾಗಳು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಚೆನ್ನಾಗಿಲ್ಲ ಅಂದ್ರೆ ನನ್ನ ಎಂಟಿ ಮಾತ್ರ ಹತ್ರ ಹೇಳ್ತೀನಿ ಚೆನ್ನಾಗಿಲ್ಲ ಬೇರೆ ಇದೆಲ್ಲ ಕೆಲವೆಲ್ಲ ಆಗಲ್ಲ ಬಿಕಾಸ್ ಆಫ್ ಲಾಟ್ ಆಫ್ ಪಾಲಿಟಿಕ್ಸ್ ಅಂಡ್ ಟೆಕ್ನಿಕಲ್ ಬಟ್ ಎಲ್ಲಾ ಸಿನಿಮಾನು ನೋಡ್ತಾ ಇದ್ದೀನಿ ಇವತ್ತಿನ ಸಂಬಂಧ ಉರಿನೂ ನೋಡಿದ್ದೀನಿ ಮಣಿಕಣ್ಣಿಕಾನ ನೋಡಿದ್ದೀನಿ ನಡ್ಸಾರುಭಮ ನೋಡಿದ್ದೀನಿ ಆಮೇಲೆ ಶಿವ ವಿಲನ್ ನೋಡಿದ್ದೀನಿ ಆಮೇಲೆ ನಮ್ಮ ಇವರು ಮಾಡಿದ್ರಲ್ಲ ರಾಮಾಚಾರಿ ಕೆ ಜಿ ಎಫ್ ನೋಡಿದ್ದೀನಿ ಕೆ ಆಮೇಲೆ ಪ್ರಾಥಮಿಕ ಹಿರಿಯ ಶಾಲೆ ಅದನ್ನು ನೋಡಿದ್ದೀನಿ ನೋಡ್ತಾ ಇರ್ತೇನೆ ಸಿನಿಮಾದಲ್ಲಿ ಇವತ್ತು ನಾವು ಊಟ ಮಾಡ್ತಾ ನಾ ತಿಂತಾ ಇರೋ ಅನ್ನ ಎಲ್ಲ ಯಾವುದು ಅಲ್ಲ ಸಿ ನೀ ಮಾ ಅದು ಹಾಕಿರೋದೇನೆ ಸೊ ಅದಕ್ ಪುನಃ ನಾವೊಂದಿಷ್ಟು ದುಡ್ಡು ಹಾಕಿದ್ರೆ ಏನಾಗುತ್ತೆ ಸರ್ ಮಾಡೋ ಪ್ಲಾನ್ ಇದೆಯಾ ಸರ್ ಹೊಸ ಹೊಸ ತಲೆಮಾರಿನ ಇಲ್ಲ ಹೊಸ ತಲೆಮಾರಿನ ನಾನು ಯಾವ ತಲೆಮಾರಿಗೂ ಸೆಟ್ ಆಗ್ತೀನಿ ನಾನು ಹೊಸ ತಲೆಮಾರ್ಗೇನಂತೆ ಅಕಸ್ಮಾತ್ ನಿಮ್ ಮಗಳು ಪಾರ್ಟ್ ಮಾಡ್ತೀನಿ ಕೂಡ ಕೂಡ ಮಾಡ್ತೀನಿ ನಾನು ಹೆಚ್ಚು ರಾಮ ನನ್ಗೆ ಆಕ್ಟಿಂಗ್ ಮೊದ್ಲಿಂದ ಆಸೆ ಇಲ್ಲ ನನ್ಗೆ ಯಾಕೆಂತ ಹೇಳಿದ್ರೆ ನೀವುಗಳು ಪಾರ್ಟ್ ಮಾಡೋದನ್ನ ನೋಡಿದ್ರೆ ಸಂತೋಷ ಪಡ್ತಾ ಇರ್ತೀನಿ ಆನಂದ ಪಡ್ತಾ ಇರ್ತೇನೆ ಇವತ್ತು ವಿಷ್ಣುಗೆ ಹೇಳ್ತೇನೆ ವಿಷ್ಣು ನೆನೆಸ್ಕೋತೀನಿ ನಾನು ಅವ್ರು ಪಾರ್ಟ್ ಮಾಡ್ತಿರುವ ಕ್ಯಾಮ್ರಾ ಪಕ್ಕದಲ್ಲಿ ಬೇರೆ ಯಾರು ನಿಂತ್ಕೋಬಾರ್ದು ಅವ್ನಿಗೆ ನಾನ್ ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ನಾನೇ ಪಕ್ಕದಲ್ಲಿ ನಿಂತ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಅವನು ಮಾಡ್ತಿರೋ ಪಾರ್ಟ್ಗಳಿಗೆ ನನ್ನ ಮಖದಲ್ಲಿ ಏನೂ ಹಾವಭಾವ ಇರಲ್ಲ ಸೊ ಅದನ್ನ ಅವನ್ಗೆ ಅದು ಅದಿಷ್ಟ ಅವನಿಗೆ ಯಾಕೆಂದ್ರೆ ಅವ್ರು ಪಾರ್ಟ್ ಮಾಡ್ತಿರೋ ನಾವು ಕೂಡ ಅವ್ರ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ರೆ ಅಯ್ಯೋಗ ಅನ್ನಿಸ್ಬಿಡ್ಬೋದು ಅದಕ್ಕೆ ನಾ ಏನು ಮುಖದಲ್ಲಿ ರಿಯಾಕ್ಷನ್ ಇರ್ತಿರ್ಲಿಲ್ಲ ಒಂದು ಕಟ್ ಆದ ತಕ್ಷಣ ಇಮ್ಮಿಡಿಯೇಟ್ ಕಟ್ ಅಂತ ಹೇಳಿದ್ವಿ ಚೆನ್ನಾಗಿದ್ರೆ ಚೆನ್ನಾಗಿತ್ತ ಕಟ್ ಕಟ್ ಓಕೆ ಸೊ ಇದು ಕ್ಯಾಮ್ರಾ ಪಕ್ಕದ ನಾನೇ ಇರ್ಬೇಕು ಅವನಿಗೆ ಸೊ ಆ ರಾಜ್ಕುಮಾರ್ಗೂ ಅಷ್ಟೇ ಭಾಳ ಚೆನ್ನಾಗಿದೆ ಒಂದು ಚಿತ್ರದಲ್ಲಿ ಅವರು ಯಾವಾಗಲೂ ನನ್ನೇ ನೋಡೋರು ಅವರು ಕಟ್ ಕಟ್ ಅಂತ ಯಾರು ಡೈರೆಕ್ಟರ್ ಕಟ್ ಅನ್ನು ಓಕೆ ಅಂತ ನಾನೇ ಹೇಳ್ಬಿಡ್ತಿದ್ದೆ ನನ್ನ ನನಗೆ ನನ್ನ ಪೋರ್ಷನ್ ಡೈಲಾಗು ಅದು ಕ್ಯಾಮ್ರಾ ಮೂಮೆಂಟ್ಸ್ ಎಲ್ಲ ನಾನೇ ನೋಡ್ಕೋತಾ ಇದ್ದೆ ಕೆಲವು ಸತಿ ಎಲ್ಲ ಹುಣಸೂರಾಗಲಿ ನಮ್ಮ ಗುರುಗಳ ಸಿದ್ಲಿಂಗ ಆಗಲಿ ವಿಜಾರೆಡ್ಡಿ ಆಗಲಿ ಎಲ್ಲಾನು ಅಷ್ಟೇ ನಾನು ನೋಡ್ಕೋತಾ ಇದ್ದೆ ಸೊ ಒಂದು ಪಿಕ್ಚರ್ ಏನಾಯ್ತು ಅಂತ ಹೇಳಿದ್ರೆ ಓಕೆ ಶಾರ್ಟ್ ಆಯಿತು ಶಾರ್ಟ್ ಆದ್ಮೇಲೆ ನಾನು ಓಕೆ ಹೇಳಿಲ್ಲ ಅಣ್ಣವ್ರು ಕರೆದ್ರು ಬನ್ನಿ ಇಲ್ಲಿ ಬಾರ್ಗವ್ ಅಂತ ಸರ್ ಏನು ನೀವು ಹೇಳಿಲ್ವಲ್ಲ ಓಕೆನಾ ಅಂತ ಇಲ್ಲ ಸರ್ ಓಕೆ ಸರ್ ಡೈರೆಕ್ಟ್ ಹೇಳಿದ್ರು ಡೈರೆಕ್ಟ್ ಹೇಳಿದ್ರು ನೀವು ಇಲ್ಲ ಸರ್ ಮಾನಿಟ್ರಲ್ಲಿ ಹೇಳಿದ್ರಲ್ಲ ಇದು ನೀವು ಟೇಕಲ್ಲಿ ಹೇಳಲಿಲ್ಲ ಸರಿಯಾಗಿ ಈ ಜಾಗ ಸ್ವಲ್ಪ ಸಪ್ಪೆ ಅನ್ನಿಸ್ತು ನಂಗೆ ಅಂತ ಹೌದಾ ಸರಿ ಸರ್ ಒನ್ ಸರ್ ಡೈರೆಕ್ಟರ್ ಹೇಳಿದ್ರು ಸೊ ಧೈರ್ಯ ಇತ್ತು ಅಂದ್ರೆ ನೀವು ಎಲ್ಲಿ ಬೇಕಾದ್ರೂ ಧೈರ್ಯ ಇಲ್ಲ ನಮ್ಮ ಮೇಲೆ ನಮಗೆ ನಂಬಿಕೆ ನಮ್ಮ ಮೇಲೆ ಸರ್ ನೀವು ಅಷ್ಟೇ ಮಾಡೋದಲ್ಲ ಚಿತ್ರದ ನಿರ್ದೇಶಕರಾಗಿ ನಿಮ್ ಕೈಲಿ ಸಾಕಷ್ಟು ಜನ ಅಸಿಸ್ಟೆಂಟ್ ಆಗಿ ಬಂದ್ರು ಒಳ್ಳೆ ನಿರ್ದೇಶಕರಾಗಿ ಬೆಳೀತಾರೆ ಬಗ್ಗೆ ಹೇಳುವಾಗ ಹೇಳ್ತಾರೆ ಅವ್ರು ಬರೀ ನನ್ನ ಗುರು ಅಲ್ಲ ನನ್ನನ್ನ ಕಡಿದು ನನ್ನ ಮಾಡಿದಂತ ಶಿಲ್ಪಿ ಅಂತ ಹೇಳಿ ಒಂದ್ ಕಡೆ ಅವ್ರು ಹೇಳ್ತಾರೆ ಅಂತಹ ಎಷ್ಟೊಂದ್ ಜನ ಎಸ್ ಅವರು ಕೂಡ ನಿಮ್ಮ ಗರಡಿಯಲ್ಲಿ ಪಳಗದಂತವ್ರು ಈ ಹೊಸ ನಿರ್ದೇಶಕರಿಗೆ ನೀವು ಒಬ್ಬ ನಿರ್ದೇಶಕ ಆಗಿ ಯಾವ ರೀತಿ ಮಾರ್ಗದರ್ಶನ ಮಾಡ್ತಿದಿರಿ ಸರ್ ಏನ್ ಮಾಡ್ತಿದ್ನೋ ಬಿಡ್ತಿದ್ ಗೊತ್ತಿಲ್ಲ ಬಟ್ ನಾವು ಒಳ್ಳೆ ಟೀಚರ್ ಅಷ್ಟೇ ಆ ಪ್ರೊಫೆಸರ್ ಅಂತ ಹೇಳಕ್ ಹೋಗಲ್ಲ ಇಸ್ ಅ ಲಾಟ್ ಆಫ್ ಎ ಟೀಚರ್ ಎ ಲೆಕ್ಚರರ್ ಅಂಡ್ ಎ ಪ್ರೊಫೆಸರ್ ಸ್ಟಿಲ್ ಐ ಆಮ್ ನಾಟ್ ಎ ಲೆಕ್ಚರರ್ ಐ ಆಮ್ ಓನ್ಲಿ ಎ ಟೀಚರ್ ಏನಂತ ಹೇಳಿದ್ರೆ ನನ್ನ ಹತ್ರ ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕು ಆಮೇಲೆ ನಾನು ಎಲ್ಲ ನೀವು ಎಷ್ಟು ಜನ ಅಸೋಸಿಯೇಟ್ ಡೈರೆಕ್ಟರ್ಸ್ ಹೇಳಿದಾರೋ ನನ್ನ ಸಹೋದ್ಯೋಗಿಗಳು ನನ್ನ ಅದು ಯಾವತ್ತೂ ಕೂಡ ಅವರಿಗೆ ಯಾರನ್ನೂ ಕೂಡ ಏಕವಚನದಲ್ಲಿ ಕರೆದು ಮಾತಾಡ್ಸಿಲ್ಲ ಎಲ್ರಿಗೂ ಮರ್ಯಾದೆ ಕೊಡೋದೇ ಇವನ್ ಕಾಫಿ ಕೂಡ ಹುಡುಗನ ಕೂಡ ಏನಪ್ಪಾ ಬಾಪ ಅಂತ ಹೇಳ್ತಾನೆ ಅನ್ನೋದೇ ಇಲ್ಲ ನಾನು ಸೊ ಆತರ ಅವ್ರುಗಳು ನನ್ನ ಜೊತೆ ನಾನು ಮಾಡ್ತಿದ್ ಕೆಲಸ ಚಾಚು ತಪ್ಪದೆ ಎಲ್ರೂ ಫಾಲೋ ಮಾಡಿದ್ದಾರೆ ನಾರಾಯಣ ಹೇಳ್ತಾ ಇರ್ತಾರೆ ಎಷ್ಟೋ ಸತಿ ತರ ಸರ್ ಎಲ್ಲಾನು ನಿಮ್ದು ಇದು ಫಾಲೋ ಮಾಡ್ತಾ ಇರೋದು ಅಂತ ನಾಗಣ್ಣ ಹೇಳ್ತಾರೆ ನನ್ನ ಜೊತೆ ಕೆಲಸ ಮಾಡಿಲ್ಲ ಅವರು ನಾನು ಮಾನಸಿಕ ಗುರು ಅಂತೆ ಸುರೇಶ್ ಹೇಳ್ತಾರೆ ಗುರುಗಳೇ ಅಂತ ನನ್ನ ಕರೀತಾರೆ ಅವ್ನು ನನ್ನ ಜೊತೆ ಕೆಲಸ ಮಾಡಿಲ್ಲ ಏನಿಲ್ಲ ಸುರೇಶ್ ಸೊ ಏನಾಗುತ್ತೆ ಅಂದ್ರೆ ಕೆಲವ್ರಿಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ಇವನೊಬ್ಬ ಈ ತರ ಕೆಲಸ ಸಿಸ್ಟಮ್ ಕೆಲಸ ಮಾಡೋನು ಅಂತ ನನ್ನ ಹತ್ರ ಇದ್ರು ಇವರೆಲ್ಲರೂ ಕೂಡ ನನ್ನ ಜೊತೆ ಕೆಲಸ ಮಾಡೋದನ್ನ ನೋಡ್ಕೊತಾ ಇದ್ರು ಮಾಡ್ತಾ ಇದ್ರು ನಾವು ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳ್ತಿರ್ಲಿಲ್ಲ ಆಮೇಲೆ ನನ್ನ ಹತ್ರ ಒಂದೇ ಒಂದೇನಂದ್ರೆ ನಾವು ನಾವು ಎಲ್ಲರ ಗೀತೆ ಎಲ್ಲ ಫೈನಲೈಸ್ ಮಾಡಿ ನಾವು ಸ್ಕ್ರೀನ್ ಪ್ಲೇ ಫೈನಲೈಸ್ ಮಾಡ್ತಾ ಇದ್ದಿದ್ದು ಡೈಲಾಗ್ಸ್ ಫೈನಲೈಸ್ ಮಾಡ್ತಾ ಇದ್ದಿದ್ದು ನಾವು ಅಷ್ಟು ಜನ ಅಸೋಸಿಯೇಟ್ ಡೈರೆಕ್ಟರ್ ಕೂತ್ಕೊಂಡೇ ಮಾಡ್ತಾ ಇತ್ತು ಎಲ್ಲ ಚೆನ್ನಾಗಿದೆ ಅಂದ್ರೆ ತಗೋತೀನಿ ಚೆನ್ನಾಗಿಲ್ಲ ಅಂದ್ರೆ ಯಾಕೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ಸೊ ಆ ತರ ನಮ್ಮ ಹತ್ರ ಗೀವಂಟೆಕ್ ಪಾಲಿಸಿನೂ ಇದೆ ನಾನು ಐ ಆಮ್ ನಾಟ್ ಎ ರಿಜಿಟ್ ಫೆಲೋ ಯಾಕೆಂದ್ರೆ ಸಜೆಷನ್ಸ್ ಎಲ್ಲ ಕಡೆ ಒಳ್ಳೇದು ಬರಬಹುದು ಬರಬಹುದು ಖಂಡಿತ ಅದಕ್ಕೋಸ್ಕರ ತಗೋತಾ ಇದ್ದೇನೆ ಅದರಿಂದಾನೆ ಪಣಿ ರಾಮಚಂದ್ರನ್ಗೆ ಒಂದು ಅವಕಾಶ ಹೃದಯ ಗೀತೆಯಲ್ಲಿ ಅವರು ಆಮೇಲೆ ನಮ್ಮ ಕುಣಿಗಲ್ ನಾಗಭೂಷಣ ಇಬ್ಬರು ಸೇರಿ ಕತೆ ಮಾಡಿದ್ದು ಪಣಿ ರಾಮಚಂದ್ರನ್ಗೆ ಒಂದು ಹಾಡ್ ಬರೆಯಕ್ಕೆ ಅವಕಾಶ ಕೊಟ್ಟಿದ್ದೇನೆ ನಾನೇ ನಾನೇನೆ ಸೊ ಅವರಲ್ಲಿ ಪ್ರತಿಭೆ ಇದೆ ಇದೆ ಪಣಿಗೆ ನಾರಾಯಣಗೂ ಇದೆ ನಾರಾಯಣ್ ಕೂಡ ನಾನ್ ಸೆಲೆಕ್ಟ್ ಮಾಡಿದ್ ನಾರಾಯಣಗೆ ಹೇಳ್ತಾರೆ ಹಲವಾರು ಇಂಟರ್ವ್ಯೂಗಳು ಹೇಳಿರ್ತಾರೆ ಮದ್ರಾಸಿಗೆ ಎಲ್ಲರೂ ಮನೆಗೂ ಹೋದ್ರಂತೆ ಯಾರೂ ಮನೆ ಒಳಗ್ ಕರೀಲಿಲ್ವಂತೆ ನಮ್ಮ ಮನೆಗ್ ಬಂದ್ರಂತೆ ನಮ್ಮ ಮನೆಗ್ ಬಂದ ನಾನೇ ಒಂದ್ ದುಂಗಿವನ್ನ ಉಟ್ಕೊಂಡಿದ್ದ ಬನ್ನಿ ಅಂತ ಕೂಡ್ಸಿದಂತೆ ಕೂತ್ಕೊಂಡ್ರಂತೆ ಆಮೇಲೆ ಈಗ ಅಷ್ಟೆಂಟ ಕೆಲಸ ಮಾಡ್ಬೇಕು ಅಂತ ಇದೇನೆ ಅಂದ್ರಂತೆ ಸರಿ ಆಗ್ಲಿ ಅದಕ್ಕೆ ಅಂತ ಹೇಳಿದ್ದೇನೆ ಒಂದ್ ಪೇಪರು ಪೆನ್ನು ತಂದು ಕೊಟ್ಟಂತೆ ಒಂದು ಪ್ಯಾಡ್ ಸುಮ್ನೆ ಸುಮ್ಮನೆ ರೀ ನಿಮ್ಗೆ ಅಂದಿದ್ದು ತೋಚಿದ್ದು ಅಂತ ಸರಿ ಏನೋ ಒಂದು ಪೇಜ್ ಬರೆದ್ರು ಕೊಟ್ಟರು ನನ್ಗೆ ಗೊತ್ತಿಲ್ಲ ಈಗ ಅವ್ರೆಲ್ಲ ಇಂಟರ್ವ್ಯೂಲೆ ಹೇಳ್ತಾ ಇರೋದು ಅವರು ನಮ್ಮ ಗುರುಗಳು ಅದನ್ನ ನೋಡಿದ್ರು ಏನಾದ್ರು ವ್ಯಾಕರಣ ತಪ್ಪಿದ್ಯಾ ಆಮೇಲೆ ಅಲ್ಪ ಪ್ರಾಣ ಮಹಾಪ್ರಾಣ ಸರಿಯಾಗಿದ್ಯಾ ಆಮೇಲೆ ಏನು ಹೇಳಬೇಕು ಅಂತ ಕನ್ವೆ ಆಗುತ್ತಾ ಇಷ್ಟು ನೋಡಿದ್ರು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ಯಾ ಅಂತ ನೋಡಿದ್ರು ಸೊ ಇದರಿಂದನೇ ನಮ್ಮ ಗುರುಗಳು ಸೆಲೆಕ್ಟ್ ಮಾಡಿದ್ರು ನನ್ನ ಸಹ ಅವ್ರ ಮನೆಗೆ ಹೋದಾಗ ನಾನು ಯಾರು ಅಂತ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಅಮ್ಮ ಅವರು ಬಂದು ನನಗೆ ಹೋಳಿಗೆ ಕೊಟ್ರು ಸೊ ಇವೆಲ್ಲ ನಾವು ಇನ್ನೊಬ್ಬ ಅತಿಥಿಯಾಗ ಬಂದ್ರೆ ನೋಡ್ಕೋಬೇಕಾದ್ ನಮ್ ಕರ್ತವ್ಯ ನಮ್ಗೆ ಇರುತ್ತೋ ಬಿಡುತ್ತೋ ಕೊಡೋ ಕುಡಿಯೋ ಒಂದು ಒಂದು ಗ್ಲಾಸ್ ಕಾಫಿ ಅರ್ಧ ಗ್ಲಾಸ್ ಕಾಫಿ ಕುಡಿ ಅದು ಅವ್ರಿಗೆ ಏನಾಯ್ತು ಅದು ತುಂಬಾ ಸಂತೋಷ ಆಯ್ತು ಮಣಿ ರಾಮಚಂದ್ರನೂನು ಅಪ್ರೆಂಟಿಸ್ ಆಗಿ ಬಂದವರು ನಾರಾಯಣು ಅಪ್ರೆಂಟಿಸ್ ಆಗಿ ಬಂದವರು ಮೊದಲ ಪಿಕ್ಚರ್ಗಳೇಷನ್ ಗಳೇ ಇರಲ್ಲ ಆಮೇಲೆ ಅಲ್ಲಿ ಇಲ್ಲಿ ಚಿಕ್ಕ ಏನಾದ್ರೂ ಪಾರ್ಟ್ ಮಾಡಕ್ಕೋಸ್ಕರ ಯಾರು ಬರ್ಲಿಲ್ಲ ಅಂದ್ರೆ ಮಣಿ ಹತ್ರನೂ ಪಾರ್ಟ್ ಮಾಡಿಸಿದಿನಿ ಆಮೇಲೆ ನಾರಾಯಣ್ ನೋಡಿ ಒಂದು ದೊಡ್ಡ ಹಾಸ್ಯ ನಟರು ಆದ್ರು ಒಳ್ಳೆ ಪ್ರೊಡ್ಯೂಸರ್ ಆದ್ರು ಮಣಿನು ಹಂಗೆ ಆದ್ರು ಇನ್ನೊಬ್ರು ಬಾಲಾಜಿ ಅಂತ ಆದ್ರು ಒಂದ್ ಆರು ಏಳು ಜನ ನನ್ನ ಗರಡಿಯಿಂದ ಗರಡಿ ಅಲ್ಲ ನನ್ನ ಸ್ಕೂಲಿಂದ ಹೋಗಿದ್ದಾರೆ ಆಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಬುತ್ತಿ ಇರುತ್ತೋ ಯಾರ್ಯಾರಿಗೆ ಎಷ್ಟೆಷ್ಟು ತುಂಬುತ್ತೋ ಅಷ್ಟವ್ರ ಪಾಲಕ್ ಸಿಗುತ್ತೆ ಹೊರ್ತು ಎಲ್ರಿಗೂ ಅಷ್ಟು ಸಿಗಕ್ಕೆ ಸಾಧ್ಯ ಇಲ್ಲ ಕೆಲವ್ರಿಗೆ ಸಿಗಲಿಲ್ಲ ಅದ್ರಲ್ಲಿ ನನ್ನ ಇನ್ನೊಬ್ರು ಇಬ್ರು ಇಬ್ಬರು ಅಸೋಸಿಯೇಟ್ಗಳು ಪಾಪ ಡೈರೆಕ್ಟರ್ ಆಗಲಿಲ್ಲ ಇವತ್ತು ನನಗೆ ಮನಸ್ಸಿಗೆ ಬೇಜಾರಾಗುತ್ತೆ ಒಬ್ರು ಉದಯ್ ಅಂತ ಒಬ್ರು ಹಿರೇಮಠನೋ ಹಿರೇಮಠ್ರು ಹೋಗ್ಬಿಟ್ರು ಉದಯ್ ಪಾಪ ತುಂಬ ಚೆನ್ನಾಗಿ ಸಿಸ್ಟಮ್ ನಾನು ಏನು ಹೆಜ್ಜೆ ಇಡ್ತೇನೆ ಅದೇ ಹೆಜ್ಜೆನೇ ಇವತ್ತು ಅವರು ಅದು ಆದ್ರೆ ಅಪಿತಪ್ಪಿನೂ ಹೋಗಲ್ಲ ಅವರು ಅವ್ರು ಡೈರೆಕ್ಟರ್ ಆಗಲಿಲ್ಲ ಅದೊಂದು ಯೋಚನೆ ಮಿಗದ್ರು ಎಲ್ರು ಡೈರೆಕ್ಟರ್ ಆಗಿದ್ದಾರೆ ನನ್ನ ಗರಡಿಲಿ ಸಂತೋಷ ಆದಂಥದ್ದು ಸರಿ ಈಗಿನ ನಿರ್ದೇಶಕರಿಗೆ ಯುವ ನಿರ್ದೇಶಕರಾಗಿ ಬರುವಂತವರಿಗೆ ಏನ್ ಹೇಳೋದಿಕ್ಕೆ ಇಷ್ಟಪಡ್ತಾ ಈಗ ಚಿತ್ರರಂಗದಲ್ಲಿ ಅವ್ರಿಗೆ ಹೇಳಕ್ಕೆ ಏನೂ ನನ್ನ ಹತ್ರ ಇಲ್ಲ ಯಾಕೆಂತ ಹೇಳಿದ್ರೆ ಇವತ್ತಿನ ಯಾವ ಯಾವ ಸಿನಿಮಾ ಕೆಲವು ಸಿನಿಮಾಗಳ ಏನೋ ಯಾವ್ದೋ ಒಂದು ಕಥೆ ಆಯ್ಕೆ ಮಾಡಿದ್ರು ಕೂಡ ಅವ್ರ ದೃಷ್ಟಿಲ್ಲ ಚೆನ್ನಾಗಿರುತ್ತೆ ಇವತ್ತು ದಿವ್ಸಾನು ಕೂಡ ನನ್ಗೆ ಯಾರು ಕಥೆ ಹೇಳಕ್ ಅದ್ ಮಾಡಕ್ ಬರ್ತೀನಿ ಅಂದ್ರೆ ನಾ ಕೇಳಕ್ ಹೋಗಲ್ಲ ಈಗಾ ಕೇಳಲ್ಲ ಅಂತ ಹೇಳಿದ್ರೆ ನೀವ್ ಅದು ನಿಮ್ಗೆ ನಿಮ್ಮ ಕನಿಷ್ಠನ ಕೂಸು ನೀವು ಹೀಗೆ ಬರ್ಬೇಕು ಹಾಗೆ ಬರ್ಬೇಕು ಅಂತ ಕತೆ ಹೆಣ್ದಿರ್ತೀರ ಸ್ಕ್ರೀನ್ ಪ್ಲೇ ಮಾಡಿರ್ತೀರಾ ನಿಮ್ಮ ಕತೆ ಸ್ಕ್ರೀನ್ ಪ್ಲೇ ನನಗೆ ಸರಿ ಹೋಗದೇ ಇರ್ಬೋದು ಆಮೇಲೆ ನನ್ನ ಹತ್ರ ಒಂದ್ ಜಾಯಮಾನ ಏನೋ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀನಿ ಸೊ ನನ್ಗೆ ಇರೋದ್ರಿಂದ ನಾನು ಯಾರ ಕಥೆನೂ ಕೇಳೋದಿಲ್ಲ ಸೊ ಆ ತರ ಒಬ್ಬೊಬ್ರು ಅವ್ರ ಡೈರೆಕ್ಟರ್ ಕೂಡ ಅವ್ರವ್ರದೇ ಅವ್ರ ಕಲ್ಪನೆಯಲ್ಲಿ ಮಾಡ್ತಾ ಇರ್ತಾರೆ ಅದು ಎಲ್ರ ಮಟ್ಟ ಎಲ್ಲಿವರೆಗೂ ಅದು ರೀಚ್ ಆಗುತ್ತೆ ಎಲ್ಲಿವರೆಗೂ ಗೋಲ್ ಹೊಡಿಯುತ್ತೆ ಅನ್ನೋದನ್ನ ಅದು ಪರೀಕ್ಷೆ ಮಾಡಿ ನೋಡಬೇಕು ಹೊರತು ನಾನು ಹೇಳಿ ಮಾಡೋ ಏನಿಲ್ಲ ಬಟ್ ಏನೇ ಮಾಡಿದ್ರು ಕೂಡ ಅವ್ರು ಏನೇ ಮಾಡಿದ್ರು ಕೂಡ ಅವ್ರ ವ್ಯವಸಾಯ ಚೆನ್ನಾಗಿರಬೇಕು ಅವ್ರು ಏನೇ ಮಾಡಿದ್ರು ಕೂಡ ಡೋಂಟ್ ಡಿಪೆಂಡ್ ಆನ್ ಸಿಲ್ವರ್ ಸ್ಕ್ರೀನ್ ಮೇಲೆ ಬರ್ತಾರಲ್ಲ ಆ ಹೀರೋ ಮೇಲೆ ಡಿಪೆಂಡ್ ಆಗಬೇಡಿ ಎಸ್ ನಿಮ್ಮ ನಿಮ್ಮ ಕತೆ ಆ ಹೀರೋಗಳಿಗೆ ಡಿಪೆಂಡ್ ಆಗಬೇಕು ನಿಮ್ಮ ಕತೆ ಇರಬೇಕು ಅವ್ರಿಗೆ ಅವ್ರಿಗೆ ಕೊಡೋಕ್ಕೆ ಬಹುಶಃ ಇದಕ್ಕಿಂತ ಒಳ್ಳೆ ಸುಮ್ನೆ ಇದೆ ಇವತ್ತಿನ ಸಿನಿಮಾ ನೋಡ್ತಾ ಇದ್ದೀನಿ ಒಂದು ಮಾತ್ರ ಹೇಳಕ್ಕೆ ಇಷ್ಟ ಪಡ್ತೀನಿ ಅದ್ ಬಾಳ ಜನ ಕೇಳ್ಸ್ಕೊತಾರ ಬಿಡ್ತಾನೋ ಗೊತ್ತಿಲ್ಲ ಸಿ ಅನ್ನೆಸೆಸರಿ ಪಂಚ್ ಡೈಲಾಗ್ಸ್ ವೈ ಯು ವಾಂಟ್ ಟು ಪುತ್ ಸೋ ಮನಿ ಪಂಚ್ ಡೈಲಾಗ್ಸ್ ಆನ್ ದೇಮ್ ಪಂಚ್ ಡೈಲಾಗ್ ಹೇಳ್ಬಾರ್ದು ಆ ಪಂಚ್ ಡೈಲಾಗ್ ಸಿನಿಮಾ ಸಿನಿಮಾ ಆದ್ಮೇಲ್ ಬರ್ಬೇಕು ನಾನು ಮೊದಲೇ ನನ್ ಶಂಕ ಊದಬಾರ್ದು ಪಂಚ್ ಡೈಲಾಗ್ ವಿಪರೀತ ಪ್ರತಿ ಇವತ್ ಸಿನಿಮಾದಲ್ಲಿ ಅದು ಬರಬಾರ್ದು ರಾಜ್ಕುಮಾರ್ ಸಿನಿಮಾದಲ್ಲಿ ಪಂಚ್ ಡೈಲಾಗ್ ಹಾಕ್ತಾರೆ ಏನಿಲ್ಲ ಇವತ್ತು ನಿಮಿಷ ಎಲ್ಲಾ ಇವತ್ತು ನಿಮಿಷ ಅಣ್ಣ ಅವ್ರದ್ದು ಎಲ್ಲಾನು ಪಂಚ್ ಆಗಿದೆ ಈ ತರ ಅದೊಂದು ನಾನ್ ಸಿನಿಮಾ ನೋಡಿದಾಗೆಲ್ಲ ಪ್ರೆಸೆಂಟ್ ಡೇ ಸಿನಿಮಾಗ್ ಹೋದಾಗೆಲ್ಲ ತುಂಬಾ ಬೇಜಾರಾಗುತ್ತೆ ಇದನ್ನ ಡೈರೆಕ್ಟ್ ಎಷ್ಟು ಚೆನ್ನಾಗಿ ನೀವು ಎಕ್ಸ್ಪ್ಲೈನ್ ಮಾಡ್ತಿದ್ರಿ ಅಂದ್ರೆ ನಿಮ್ಮ ತಡೆಯೋ ಶಕ್ತಿ ಖಂಡಿತ ನಮ್ಗೆ ಯಾಕಂದ್ರೆ ಜೊತೆ ಮಾತಾಡ್ತಾ ಮಾತಾಡ್ತಾ ಸಮಯ ಹೇಗ್ ಹೋಯ್ತು ಅಂತ ಹೋಗಿತಾ ಸರ್ ಅದ್ಭುತವಾದಂತ ಮಾತುಗಳನ್ನ ಹೇಳಿದ್ರಿ ಮೋಸ್ಟ್ಲಿ ಇದಾದ ತಕ್ಷಣ ಇನ್ನೂ ನಿಮ್ ಜೊತೆ ತುಂಬಾ ಮಾತಾಡಕ್ಕಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಇಷ್ಟೊಂದು ನಿಮ್ಮ ಅನುಭವದ ಬುತ್ತಿಯನ್ನು ಬಿಚ್ಚಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಸರ್ ಮತ್ತೊಂದ್ ಮತ್ತೊಂದ್ಸಾರಿ ನಿಮ್ಮನ್ನ ಭೇಟಿ ಮಾಡುವ ಒಂದು ಹಂಬಲದೊಂದಿಗೆ ಇವತ್ತಿನ ಶುಭೋದಯವನ್ನು ಮುಗಿಸೋ ಸಮಯ ಆಯ್ತು ಸರ್ ಕರ್ಸ್ಕೊಂಬಿಡಿ ಯಾಕೆಂದ್ರೆ ನಂಗೆ ಎಪ್ಪತ್ತೆಂಟು ವರ್ಷ ಆಗೋಗ್ಬಿಟ್ಟಿದೆ ಎಪ್ಪತ್ತೆಂಟು ವರ್ಷ ಆಗೋಗಿದೆ ಸೊ ಅದರಿಂದ ಇನ್ನೂ ಈ ಸ್ಮೃತಿ ಪಟೇಲದಲ್ಲಿ ನನ್ನ ಮೆಮೊರಿ ಚೆನ್ನಾಗಿರೋವರೆಗೂ ಕರೆಸಿ ಮಾತಾಡಿ ನನಗೂ ಈ ಚಂದನ ಕಾರ್ಯಕ್ರಮಕ್ಕೆ ಶುಭೋದಯ ಕಾರ್ಯಕ್ರಮದ ನನಗೂ ತುಂಬಾ ಸಂತೋಷ ಆಗಿದೆ ನಿಮ್ಮಿಬ್ಬರ ಜೊತೆ ಆ ಮಾತಾಡಿದ್ ಇನ್ನೂ ಸಂತೋಷ ತಂದಿದೆ ಆಮೇಲೆ ನನ್ನಲ್ಲಿ ಬರಬೇಕಾದ ವಿಷಯನ ಹೆಕ್ಕಿದಿರಲ್ಲ ಆ ಹೆಕ್ಕಿದ್ದಕ್ಕೆ ಕೆಲಕಿದ್ದಕ್ಕೆ ನಿಮ್ಮಿಬ್ಬರಿಗೂ ನನ್ನ ಧನ್ಯವಾದಗಳು ಮತ್ತೊಮ್ಮೆ ಚಂದನಕ್ಕೆ ಧನ್ಯವಾದಗಳು ನಾಳೆ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ